ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಚೈತ್ರಾಳ ಸಾವಿನ ಸುತ್ತ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಕಾರ್ತಿಕ್ ಜಿ. ವೀಕ್ಷಕರ 28ನೇ ತಾರೀಕು ಸೆಪ್ಟೆಂಬರ್ ಸಂತೆಕಟ್ಟೆ ಹತ್ತಿರದ ಬ್ರಿಡ್ಜಿಂದ ಹಾರಿ ತನ್ನ ಆತ್ಮಹತ್ಯೆಯನ್ನು ತನ್ನ ಪ್ರಾಣವನ್ನು ಕಳೆದುಕೊಳ್ತಾಳೆ ಚೈತ್ರ. ಅದಾದ ನಂತರ ಆ ಕಾರಣಕ್ಕೆ ಆ ಸಾವಿನ ಕಾರಣವನ್ನು ಹುಡುಕಿ ನಾವು 7ನೇ ತಾರೀಕು ಇದೇ ಸ್ಪಂದನ ಚಾನೆಲ್ನಲ್ಲಿ ಚರ್ಚೆಯನ್ನು ಮಾಡಿದ್ವಿ, ನೇರ ಸಂಪರ್ಕಕ್ಕೆ ನಿಮ್ಮೊಂದಿಗೆ ಬಂದಿದ್ವಿ. ಅದಾದ ನಂತರ ಅನೇಕ ಊಹಾಪೋಹಗಳು ಇಲ್ಲಿ ಹುಟ್ಟಿಕೊಳ್ತವೆ, ಅಂತೆ ಕಂತೆಗಳ ದೊಡ್ಡದೊಂದು ಸಂತೆ ನಿರ್ಮಾಣಗೊಳ್ತದೆ. ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ಬಹುಶಃ ಸ್ಪಂದನದ ಹೋರಾಟಕ್ಕೆ ಬಹಳ ದೊಡ್ಡ ಆನೆಬಲ ಬಂದಂತಾಗಿದೆ. ಕಾರಣ ನಮ್ಮೊಂದಿಗೆ ಸ್ವತಃ ಚೈತ್ರಾರ ತಂದೆ ಚಂದ್ರಶೇಖರ್ ಪೂಜಾರಿ ಅವರು ನಮ್ಮೊಂದಿಗೆ ಸೇರಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಹಿರಿಯ ಚಿಂತಕರಾಗಿರ್ತಕ್ಕಂತಹ ನಿತ್ಯಾನಂದ ಒಳಕಾಡು ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಮಾಜ ಸೇವಕರಾಗಿರ್ತಕ್ಕಂತಹ ಅಂಬಿಕಾ ನಾಯ್ಕರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ವಿ ಸೆಪ್ಟೆಂಬರ್ 7ನೇ ತಾರೀಕು. ಇದೀಗ ಮತ್ತೊಮ್ಮೆ ಚರ್ಚೆಯನ್ನು ಮಾಡುವಂತಹ ಅಗತ್ಯತೆ ಬಂದಿದೆ. ಕಾರಣ ಇದುವರೆಗೂ ಕೂಡ ತನಿಖೆಯಲ್ಲಿ ಸ್ಪಷ್ಟನೆಯನ್ನು ಬರಲಿಲ್ಲ, ಯಾರು ಅಪರಾಧಿಗಳು ಅನ್ನುವ ಸ್ಪಷ್ಟನೆಯನ್ನು ಬರಲಿಲ್ಲ. ಆದರೆ ಉತ್ತಮವಾದಂಥ ತನಿಖೆ ಇದರಲ್ಲಿ ಆಗಬೇಕು ಅಂತ ನಾವು ಮತ್ತೊಮ್ಮೆ ಈತನ ಮುಖೇನ ಎಲ್ಲರಲ್ಲಿಯೂ ಕೂಡ ವಿನಂತಿಸಿ ಅಂದುಕೊಳ್ತಾ ಇದ್ದೇವೆ. ಪೊಲೀಸರಿಗೆ ಮತ್ತೊಮ್ಮೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸೆಪ್ಟೆಂಬರ್ 28ನೇ ತಾರೀಕು ಆಕೆ ಪ್ರಾಣವನ್ನು ಬಿಡ್ತಾಳೆ, ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ. ಆ ಒಂದು ಸನ್ನಿವೇಶ ಏನಿದೆ, ಇದು ಮಧ್ಯಾಹ್ನ 12:15ಕ್ಕೆ ಆಕೆ ಆಫೀಸಿನಿಂದ ಹೊರಟು 4:15ಕ್ಕೆ ತಾನು ಮತ್ತೊಮ್ಮೆ ಆಫೀಸಿಗೆ ಬರ್ತಾಳೆ, 5:00ಗೆ ಆಕೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ. ಈ ಘಟನಾವಳಿಯ ನಡುವೆ ಏನೇನು ಆಯಿತು, ಪ್ರತಿಯೊಂದು ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಸ್ವತಃ ಚೈತ್ರಾಳ ತಂದೆಯವರನ್ನು ನಾನು ಮಾತಾಡಿಸ್ಲಿಕ್ಕಿದ್ದೇನೆ. ಸರ್, ಬಹುಶಃ ನಿಮ್ಮ ಹತ್ರ ಯಾವ ರೀತಿಯಾಗಿ ನಿಮ್ಮನ್ನು ಪರಿಚಯ ಮಾಡಬೇಕು ಅಥವಾ ಯಾವ ರೀತಿಯಾಗಿ ನಿಮ್ಮಲ್ಲಿ ಮಾತನ್ನು ಆರಂಭಿಸಿಕೊಳ್ಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಕಾರಣ ತನ್ನ ಮಗಳನ್ನ ಕಳೆದುಕೊಂಡಂತಹ ಬಹಳ ದುಃಖದಲ್ಲಿ ಇರ್ತಕ್ಕಂಥವ್ರು ನೀವು. ಮೊದಲಿಗೆ ಒಟ್ಟಾರೆಯಾಗಿ ಈ ಸನ್ನಿವೇಶದ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಸನ್ನಿವೇಶದ ಬಗ್ಗೆ ಹೇಳೋದಂದ್ರೆ ಅದೇ ನಮ್ಮ ಜೊತೆ ಒಳ್ಳೆ ಇದರಲ್ಲೇ ಇದ್ಲು, ಅಂದರೆ ಕಾಲೇಜಿಂದ ಹಿಡಿದು ಅವಳು 1ನೇ ಕ್ಲಾಸಿಂದ ಹಿಡಿದು ಮೊನ್ನೆವರೆಗೂ ಕೂಡ ಒಳ್ಳೆ ಪ್ರಶಸ್ತಿ ಪತ್ರ ಅದು ಅದನ್ನು ಒಂದು ಸಾಧಾರಣ 50 ಉಂಟು ಮನೆಯಲ್ಲಿ, ಎಲ್ಲದರಲ್ಲೂ ಮನೆಯಲ್ಲೂ ಕೂಡ ಒಳ್ಳೆ ಇದು. ಸೆಕೆಂಡ್ ಪಿ ಯು ಸಿ ಆಗಿ ಒಂದು 3-3.5 ತಿಂಗಳಾಯಿತು ಕೆಲಸಕ್ಕೆ ಸೇರಿ. ಸೆಕೆಂಡ್ ಪಿ ಯು ಸಿ ಆಗಿ ಆ ದಿನ ಬೆಳಿಗ್ಗೆ ಕೂಡ ಒಳ್ಳೆ ರೀತಿಯಲ್ಲಿ ನಗ್ನಗ್ದ ಮನೆಯಿಂದ ಹೊರಟಿದ್ದಾಳೆ. ಯಾವುದೇ ರೀತಿಯ ಹಿಂದಿನ ದಿನ ಯಾವುದೇ ರೀತಿಯಾದಂತಹ ತರ್ಕ ಆಗಲಿ ಗಲಾಟೆ ಆಗಲಿ ಏನೂ ಆಗಲಿಲ್ಲ, ಏನೋ ಒಂದು ಗಲಾಟೆ ಆಗಲಿ ಏನೂ ಆಗಲಿಲ್ಲ. ಬೆಳಿಗ್ಗೆ ಅದೇ ನಾವು ಮನೆಯಲ್ಲಿ ಕೂತ್ಕೊಂಡಿದ್ದೆ, ಬೆಳಿಗ್ಗೆ ಎದ್ದು ಚಹಾ ಮಾಡೋದು ಅವಳೆ. ಬೆಳಿಗ್ಗೆ ಚಹಾ ತಿಂಡಿ ಮಾಡಿ ಟಿಫಿನ್ ರೆಡಿ ಮಾಡಿ ಅದೇ ನಾವು ಕೂತ್ಕೊಂಡಿದ್ದೇವೆ. ಎತ್ಕೊಂಡು ಬಸ್ಸಿಗೆ ಹಣ ನಾನೇ ಕೊಡೋದು, ಬಸ್ಸಿಗೆ ಹೋಗುವಾಗ ಕೆಲಸಕ್ಕೆ ಹೋಗುವಾಗ ತಗೊಂಡು ಈಗ ತೋರಿಸಿ ಒಳ್ಳೆ ರೀತಿಯಲ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ. ಒಂದು ವಿಷಯ ಎಂತ ಉಂಟಂತ ಹೇಳಲಿಲ್ಲ ನಮಗೆ. ಬಹುಶಃ ಹಿಂದಿನ ದಿನ ವಿಷಯ ಏನಾದರೂ ಇರಬಹುದು ಅಂತ ಅನಿಸ್ತದೆ ನಿಮಗೆ? ಕಾರಣ ಆ ಒಂದು ವಿಚಾರಗಳನ್ನ ನೋಡಿದಾಗ ಏನು, ಇವಳಿಗೆ 12:40ಕ್ಕೆ ಒಂದು ಕಾಲ್ ಬರ್ತದೆ, ಅದನ್ನು ಕೇಳಿ ಅವಳು ತಕ್ಷಣ ಕೆಳಗಿಳಿದು ಹೋಗ್ತಾಳೆ, ಅದಾದ್ರ ಮೇಲೆ 4:00ಗೆ ಅಲ್ಲದೆ ಅದುವರೆಗೆ ಸಹಜವಾಗಿ ಇದ್ದವಳು. ಅವಳ ಆಫೀಸಿನ ಸಿಬ್ಬಂದಿ ಹತ್ತಿರ ನಾವು ಮಾತಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ಅವಳಲ್ಲಿ ಯಾವುದೇ ರೀತಿ ಬದಲಾವಣೆ ಇರಲಿಲ್ಲ, ಆ ದಿನ ಬೆಳಿಗ್ಗೆ ಸಹಜವಾಗಿ ಕೆಲಸಕ್ಕೆ ಬಂದಿದ್ಲು, ಆದರೆ ಏಕೈಕ ಅವಳು ಎದ್ದು ಹೋದ್ಲು. ಬಹುಶಃ ಇದನ್ನು ನೋಡಿದಾಗ ನಿಮಗೆ ಅದೇ ನಮಗೆ ಅಂದರೆ ನಮ್ಮ ಅದೇ ಫಸ್ಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ನಾವು ಮಾಡಿದ್ದು ಬ್ರಹ್ಮಾರ ಸ್ಟೇಷನಲ್ಲಿ ಸ್ಟಾರ್ಟಿಂಗ್. ಅಲ್ಲಿ ಅವರು ಇನ್ಕ್ವೈರಿ ಇದು ಮಾಡಿ ನಮಗೆ ಹೇಳಿದರು, ಹೀಗೀಗೆ 12:00ಗೆ ಫೋನ್ ಬಂದಿದೆ, ಕಾರಲ್ಲಿ ಹೋಗಿದ್ದಾರೆ, ಮತ್ತೆ 4:00ಗೆ ರಿಟರ್ನ್ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಅದು ಇಂಥವರನ್ನು ಕರೆಸಿ ಅವರು ವಿಚಾರಣೆ ಮಾಡಿದ್ದಾರೆ ಬ್ರಹ್ಮಾರ ಸ್ಟೇಷನಲ್ಲಿ. ಯಾರನ್ನೆಲ್ಲ ಕರೆಸಿದ್ರು ಆ ದಿನ? ಅಲ್ಲಿ ಪವನ್ ಮತ್ತು ಸಾಗರ್ ಅಂತ. ಪವನ್ ಮತ್ತು ಸಾಗರ್ ಆಕೆಯ ಪ್ರಿಯತಮ ಏನಿದ್ದಾನೆ ಆದರ್ಶ ಅಂತ ಅವನನ್ನು ಕರೆಸಿದ್ದಾರೆ. ಅಲ್ಲಿ ಎಲ್ಲ ಕಾಲ್ ಡೀಟೇಲ್ಸ್ ಎಲ್ಲ ತೆಗೆದು ನಮಗೆ ತೋರಿಸಿದ್ದಾರೆ ಇಂತಿಂಥ ಜಾಗದಲ್ಲಿ. ಅದೇ ನಾವು ಹೇಳೋದಂದ್ರೆ ಒಂದು ಅವ್ರು ಹೇಳ್ತಾರೆ
ಅವರನ್ನು ಇನ್ಕ್ವೈರಿ ಮಾಡಿದ್ದೇವೆ ನಾವು. ಅವರು ಹೇಳ್ತಾರೆ ಕಾರಲ್ಲಿ ಕರ್ಕೊಂಡು ಹೋದದ್ದು ಹೌದು, ಎರ್ಮಾಳವರೆಗೆ ಹೋಗಿದ್ದೇವೆ, ಮತ್ತೆ ತಂದು ಬಿಟ್ಟಿದ್ದಾರೆ ಅಂತ ಅವರು ಹೇಳ್ತಾರೆ. ಅಲ್ಲಿ ಎರ್ಮಾಳಿಗೆ ಹೋಗಿ ಬರಲಿಕ್ಕೆ ಕಾರಲ್ಲಿ ಹೋಗಿ ಬರೋದು ಒಂದು ಅರ್ಧ ಗಂಟೆ ಸಾಕು, ಇದು 3.5 ಗಂಟೆ. ಅದು ಅಲ್ಲಿ ಏನು ಆಗಿದೆ ಅದು ನಮಗೆ ಸತ್ಯ ತಿಳಿಬೇಕಷ್ಟೇ. ಸುಮ್ಮನೆ ಬೆಳಿಗ್ಗೆ ನಗ್ತಾ ಹೋದ ಮಗು ಮಧ್ಯಾಹ್ನ ಹೋಗಿ ಹೊಳೆಗೆ ಹಾರುವುದಂದರೆ ಯಾವುದಾದ್ರೂ ಒಂದು ಬಲವಾದ ಕಾರಣ ಇರಲೇಬೇಕು. ಖಂಡಿತ ಸರ್, ಖಂಡಿತ. ನಿಮ್ಮ ನೋವು ಗೊತ್ತಾಗ್ತದೆ. ಕಾರಣ ಒಂದು ತನಿಖೆ ಬಗ್ಗೆ ಅಥವಾ ಒಂದು ಚರ್ಚೆ ಬಗ್ಗೆ ನಾವು ಚರ್ಚೆಯನ್ನು ಮಾಡಬಹುದು, ಆದರೆ ತನ್ನ ಮಗಳನ್ನು ಕಳೆದುಕೊಂಡಂತಹ ದುಃಖ ಅದನ್ನು ನಮ್ಮ ಹತ್ರ ಊಹಿಸ್ಲಿಕ್ಕೆ ಸಾಧ್ಯವಿದೆಯೇ ಹೊರತು ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದು ಆ ಅನುಭವದಲ್ಲಿ ಇದ್ದಾರೆ. ಅವರನ್ನು ಪದೇ ಪದೇ ಅವರನ್ನು ಕೆದಕಿ ಮಾತಾಡುವುದು ಸರಿಯಲ್ಲ. ನಾನು ಅಂಬಿಕಾ ಅವರಲ್ಲಿ ಬರ್ತೇನೆ. ಮ್ಯಾಮ್, ಬಹುಶಃ ನೀವು ಹುಡುಗಿಯರನ್ನು ಬಹಳ ಹತ್ತಿರದಿಂದ ನೋಡೋರು, ಬಹಳ ಆ ಮನಸ್ಥಿತಿಯನ್ನು ಸಹ ನಿಮಗಿದೆ, ಬಹಳ ಅರ್ಥೈಸಿಕೊಳ್ತೀರಾ. ಅದಲ್ಲದೆ ಈ ಕೆಲವು ನಿಯಮಗಳ ಬಗ್ಗೆ ಕೂಡ ಸಹ ನಿಮಗೆ ಗೊತ್ತಿದೆ. ಈ ವಿಚಾರದಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಈ ಘಟನೆಯನ್ನು ನೋಡಿದಾಗ ಬಹುಶಃ ಯಾರದ್ದೋ ಒಂದು ಕೈವಾಡ, ಅಥವಾ ಯಾಕಂತ ಹೇಳಿದರೆ ಅವಳಲ್ಲಿ ಅವಳ ಕೆಲಸದವ್ರ ಹತ್ರ ಅಥವಾ ಅವಳ ಫ್ರೆಂಡ್ಸ್ ಹತ್ರ ಕೇಳಿದಾಗ ಅವಳು ಬಹಳ ಬೋಲ್ಡ್, ಅವ್ರು ಹೇಳ್ತಾರೆ ಅವಳು ಯಾವ ರೀತಿ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಚಾನ್ಸೇ ಇಲ್ಲ, ಆಕೆ ಬಹಳ ಬೋಲ್ಡ್ ಹುಡುಗಿ, ಯಾವುದಾದ್ರೂ ಸಣ್ಣ ಪುಟ್ಟ ತಪ್ಪಾಯಿತು ಅಂತ ಹೇಳಿದರೆ ಅವಳು ಸೀದಾ ಮುಖಕ್ಕೆ ತೆಗೆದು ಹೇಳ್ತಿದ್ಲಂತೆ. ಅಂತಹ ಹುಡುಗಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಾದರೆ ಯಾವುದೋ ಒಂದು ಬಲವಾದ ಕಾರಣ ಇಲ್ಲದೆ ಅವಳು ಮಾಡಬಹುದಾ? ಈಗ ಈ ಹುಡುಗಿಗೆ 18 ಇಯರ್ಸ್ ಆದದ್ದು ಮೊನ್ನೆ ಸ್ಯಾಟರ್ಡೆ ಅಂತ, ಹೌದು, October 8th. ಸೊ ಅದು 17 ಇಯರ್ಸ್ ಹುಡುಗಿ ಅಂತ ಹೇಳ್ಬೋದು ನಾವು. 17 ಇಯರ್ಸ್ ಅಂದರೆ ಅಷ್ಟು ಮೆಚೋರಿಟಿ ಅಂತೂ ಇರುವುದಿಲ್ಲ ಹುಡುಗಿಯಲ್ಲಿ. ಮತ್ತು ಇನ್ನೊಂದು ಏನಂದರೆ, ನಾವು ಯೂಶ್ವಲಿ ಒಂದು ಹುಡುಗಿ ಆಗಲಿ ಒಂದು ಹೆಂಗಸರಿ ನಾವು ಸ್ಟ್ರಾಂಗ್ ಅಂತ ಜಗತ್ತಿಗೆ ತೋರಿಸುವಾಗ ಒಳಗಿಂದ ವೀಕ್ ಇದ್ದೇ ಇರ್ತೇವೆ. ಇವಳಿಗೆ ಏನೋ ಆ 3 ಅವರ್ಸ್ ಅಥವಾ 4 ಅವರ್ಸಲ್ಲಿ ಇವಳ ಮನಸ್ಸಿಗೆ ನೋವಾಗಿದೆ. ಆ ನೋವನ್ನು ಅವಳಿಗೆ ಮನೆಗೆ ಹೋಗಿ ಹೇಳಲಿಕ್ಕೂ ಆಗಲಿಲ್ಲ, ಪೇರೆಂಟ್ಸ್ ಅದು ಹೇಳೋಷ್ಟು ಟೈಮ್ ಇರಲಿಲ್ಲ ಅವಳಿಗೆ. ಆ್ಯಕ್ಚುಲಿ ಅವ್ರ ತಂದೆ ಹೇಳಿದ ಪ್ರಕಾರ ಅವ್ರು ತುಂಬ ಫ್ರೆಂಡ್ಲಿ ಇದ್ದರು, ಅವಳು ಮನೆಗೆ ಹೋಗ್ಬೋದಿತ್ತು, ಆಫೀಸಿಗೆ ವಾಪಸ್ ಹೋಗೋದಕ್ಕಿಂತ ಮನೆಗೆ ಹೋಗಿ ಮನೇಲಿ ಡಿಸ್ಕಸ್ ಮಾಡ್ಬೋದಾಗಿತ್ತು ಇಂಥ ಒಂದು ಸ್ಟೆಪ್ ತಗೊಳ್ಳೋಕ್ಕಿಂತ. ಈಗ ಅಲ್ಲಿ 4 ಅವರ್ಸಲ್ಲಿ ಏನಾಗಿದೆ ಅಂತ ಈ ಹುಡುಗಿ ಗೊತ್ತಿದೆ, ಮತ್ತು ಅವಳೊಟ್ಟಿಗಿದ್ದ ಹುಡುಗರಿಗೆ ಗೊತ್ತಿದೆ. ಕಂಪ್ಲೀಟ್ ಕೇಸನ್ನು ನೀವು ನೋಡ್ಲಿಕ್ಕೆ ಹೋದ್ರೆ ಈಗ ಪೊಲೀಸರ ಕೈಯಲ್ಲೇ ಇರೋದು. ನಮ್ಮ ಉಡುಪಿ ಜಿಲ್ಲೆ ಪೊಲೀಸರು ಮನ್ಸು ಮಾಡಿದರೆ ಡೆಫಿನೆಟ್ಲಿ ದೊಡ್ಡ ದೊಡ್ಡ ಕೇಸಸ್ಸನ್ನೇ ಸಾಲ್ವ್ ಮಾಡಿದ್ದಾರೆ, ಇದೇನು ದೊಡ್ಡ ವಿಷಯ ಅಲ್ಲ ಅವರಿಗೆ. ಸೊ ಇಲ್ಲಿ 4 ಅವರ್ಸಲ್ಲಿ ಆ CDR ತೆಗೆದ್ರೆ, ಅವರು ಕಾಲ್ ಡಿಟೇಲ್ ರೆಕಾರ್ಡ್ಸ್ ತೆಗೆದ್ರೆ, ಅದರಲ್ಲಿ ಅವಳ ಜೊತೆ ಆ ಹೊತ್ತಿಗೆ ಆ 4 ಅವರ್ಸ್ ಯಾವ ಹುಡುಗರಿದ್ರು ಈಗ, ಯಾಕಂದ್ರೆ ಅವಳು ಇಲ್ಲ ಈಗ ಹೇಳಲಿಕ್ಕೆ. ಮಾತಾಡಿಸ್ತೇನೆ. ಅದಕ್ಕೂ ಮೊದಲಿಗೆ ನಮ್ಮ ಸ್ಪಂದನದ ನ್ಯೂಸ್ ರಿಪೋರ್ಟರ್ ಆಗಿರ್ತಕ್ಕಂತಹ ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂತಹ ಪ್ರಮೋದ್ ಸುವರ್ಣನ್ ಅವರು ನಮ್ಮೊಂದಿಗೆ ಲೈನ್ ಅಲ್ಲಿ ಇದ್ದಾರೆ, ಅವರೊಂದಿಗೆ ಮೊದಲಿಗೆ ಮಾತಾಡೋಣ. ಹಲೋ ಕಾರ್ತಿಕ್ ಹೇಳಿ. ಸರ್, ಬಹುಶಃ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ ತಿಳಿಸ್ಕೊಳ್ತೇನೆ. ಹಲೋ ಕಾರ್ತಿಕ್ ಸರ್, ಚೈತ್ರಾಳ ಈ ಒಂದು ಪ್ರಕರಣ ಏನಿದೆ, ಇದ್ರ ಬಗ್ಗೆ ಮುಂದಿನ ಈ ಒಂದು ಪ್ರಗತಿಯ ಬಗ್ಗೆ ನಮಗೆ ವಿಚಾರಣೆ ಬೇಕಾಗಿತ್ತು ಸರ್. ಕಾರ್ತಿಕ್, ಖಂಡಿತವಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಚೈತ್ರಾಳ ತಂದೆ ಖುದ್ದು ಕೂತ್ಕೊಂಡು ಅವರೀಗ ನ್ಯಾಯ ಕೇಳುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಏನು ಅವರ ತಂದೆ ಅವರ ಮಗಳು ತೀರಿಕೊಂಡು ಇವತ್ತಿಗೆ 13 ದಿನಗಳು ದಾಟಿದ್ರು ಕೂಡ ಇನ್ನೂ ಕೂಡ ಅವರಿಗೆ ಅದರ ಸ್ಪಷ್ಟ ಚಿತ್ರಣ ಸಿಗ್ಲಿಲ್ಲ. ಅವರು ಇವತ್ತು ನ್ಯಾಯಕ್ಕಾಗಿ ನಮ್ಮ ಏನು ಸ್ಪಂದನ ವಾಹಿನಿಯಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಖಂಡಿತವಾಗಿ ಅವರಿಗೆ ನ್ಯಾಯ ಸಿಗ್ಬೇಕು. ತಮ್ಮ 18 ವರ್ಷದ ಮಗಳನ್ನು ಕಳ್ಕೊಂಡಿದ್ದಾರೆ, ಅವಳು 100 ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ಅಂತೂ ನಾವು ಅವರ ಮನೆಗೆ ನಾವು ವರದಿಗೆ ಹೋದಾಗ ಅವರು ನಮ್ಮ ಹತ್ರ ಒಂದು ಮಾತನ್ನು ಹೇಳಿದ್ದಾರೆ. ನನ್ನ ಮಗಳಿಗೆ ಇದೇ 18 ತಿಂಗಳು ತುಂಬುತ್ತದೆ, ನಾನು ಸಾಕಷ್ಟು ಅವಳನ್ನು ಒಳ್ಳೆ ರೀತಿಯಲ್ಲಿ ದೊಡ್ಡದಾಗಿ ಮಾಡಿದ್ದೇನೆ, ಆದ್ರೆ ಯಾವ ಕಾರಣಕ್ಕಾಗಿ ಅವಳು ಸತ್ತಿದ್ದಾಳೆ ಅಂತೇಳಿ ನಮ್ಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು. ಈಗಾಗ್ಲೇ ಪೊಲೀಸ್ ಅವರು ಕೂಡ ಈ ಬಗ್ಗೆ ತನಿಖೆ ಮಾಡ್ತಿದ್ರು ಕೂಡ ಏನಾದ್ರೂ ಅದರ ವಿಷಯಗಳನ್ನು ಯಾರಿಗೂ ಮಾಹಿತಿಯನ್ನು ಕೊಡ್ತಾ ಇಲ್ಲ. ನಂತರ ಇಷ್ಟರ ತನಕ ಅವರನ್ನು ಆರೋಪಿಗಳನ್ನು ಯಾವ ರೀತಿ ತನಿಖೆಗೊಳಪಡಿಸಿದ್ದಾರೆ, ಆರೋಪಿಯ ಸ್ಥಾನದಲ್ಲಿರುವವರನ್ನು ತಾನೆಗೆ ಕರೆದು ಯಾವ ರೀತಿ ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ಕೊಡ್ಬೇಕು. ಆದ್ರೆ ಏನು ಮುಂದಿನ ದಿನಗಳಲ್ಲಿ ಈ ಒಂದು ತನಿಖೆ ಒಳ್ಳೆ ರೀತಿಯಲ್ಲಿ ಸಾಗಿ ಅವರಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ನಮ್ಮ ಒಂದು ಬೇಡಿಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಇದಕ್ಕೆ ಸಂಬಂಧಪಟ್ಟವರು ಅವರಿಗೆ ಒಂದು ನ್ಯಾಯ ಸಿಗು ತರಿಸಿಕೊಳ್ಳುವಲ್ಲಿ ಸಹಕರಿಸಬೇಕು ಹೇಳಿ ಸಾರ್ವಜನಿಕರು ಕೂಡ ಈ ಬಗ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ ಕಾರ್ತಿಕ್. ಬೇರೆ ಬೇರೆ ಯಾವ್ದು ರೀತಿಯಾದಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗ್ಲಿ ಅಥವಾ ಪೊಲೀಸರಿಂದ ಬೇರೆ ಯಾವ್ದಾದ್ರು ಮಾಹಿತಿ ಇದೆಯಾ ಕಾರ್ತಿಕ್? ಈಗ ಸದ್ಯಕ್ಕೆ ಈಗ
ಯಾವುದೇ ಒಂದು ಮಾಹಿತಿ ನಮ್ಗೆ ಅವರು ಪೊಲೀಸ್ ಅವರು ಕೂಡ ನಮ್ಗೆ ಅವರನ್ನು ಆದ್ರೆ ನಾನು ಅವರ ತಂದೆಯನ್ನು ಕೂಡ ಏನು ಕೇಳಿಕೊಂಡಾಗ ಅವರನ್ನು ಕೂಡ ವಿಚಾರಣೆಗೆ ಎಷ್ಟರ ತನಕ ಕರೀಲಿಲ್ಲ ಅಂತ ಹೇಳಿ ಅವರು ಕೂಡ ನಮ್ಗೆ ಹೇಳಿದ್ದಾರೆ. ಆದ್ರೆ ಅವರೇ ಖುದ್ದಾಗಿ ನಮ್ಗೆ ಇವತ್ತು ಸ್ಟುಡಿಯೋದಲ್ಲಿರುವುದರಿಂದ ಸಾಕಷ್ಟು ಮಾಹಿತಿ ಅವರಿಂದಲೇ ನಮ್ಗೆ ತೆಗೆದುಕೊಳ್ಬಹುದು. ಯಾಕಂತ ಹೇಳಿದ್ರೆ ಅವರು ಇವತ್ತು ಸ್ಟುಡಿಯೋದಲ್ಲಿ ಏನು ಈ ದುಃಖದ ನಡುವೆಯಲ್ಲಿ ಕೂಡ ಬಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವರಿಗೆ ನ್ಯಾಯ ಬೇಕು ಅಂತ ಹೇಳಿ ಏನು ಕೇಳ್ತಿದ್ದಾರೆ. ಏನು ಖಂಡಿತವಾಗಿ ಅವರಿಗೆ ನ್ಯಾಯ ಸಿಗ್ಲೇಬೇಕು. ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ, ಯಾರು ಇದರಲ್ಲಿ ಕೈವಾಡ ಇದೆ, ಅವೊಂದು ಸೂಕ್ತವಾದ ತನಿಖೆಯಾಗಿ ಅವರಿಗೆ ಒಂದು ನ್ಯಾಯ ದೊರಕಿಸಿಕೊಡ್ಬೇಕಂತ ಒತ್ತಾಯ ಕಾರ್ತಿಕ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಮೋದ್ ಸುವರ್ಣ ಅವರು. ನಾನೀಗ ನೇರವಾಗಿ ನಿತ್ಯಾನಂದರವರಲ್ಲಿ ನಾನು ಮಾತಾಡ್ಲಿಕ್ಕಿದ್ದೇನೆ. ಸರ್, ಅವರು ಹೇಳಿದ್ರು ನಮಗೆ ಪೊಲೀಸರಿಂದ ಯಾವುದೇ ಮಾಹಿತಿಗಳು ಅವರಿಗೆ ಬರಲಿಲ್ಲ. ಕಾರಣ ಯಾಕಂತ ಹೇಳಿದ್ರೆ ಬಹಳ ಸೆನ್ಸಿಟಿವ್ ಕೇಸ್ ಇದು. ಒಂದು ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಅಲ್ಲಿ ಕಾರಣ ಇಲ್ಲದೆ ಖಂಡಿತವಾಗಿ ಯಾರು ಕೂಡ ಸಾಯುವುದಿಲ್ಲ ಅಂತಾದ್ರ ಮೇಲೆ ಆ ಕಾರಣವನ್ನ ಮನೆಯವರಿಗೆ ತಿಳಿಸುವುದು ಅವರ ಕರ್ತವ್ಯ. ಎಸ್ ಪಿ ಎ ಬಳಿ ಒಬ್ರು ಕೇಳಿದಾಗ ಅವ್ರು ಹೇಳ್ತಾರಂತೆ, ಇದೇ ಆಟೋ ಯೂನಿಯನ್ ನ ಅಧ್ಯಕ್ಷರು ಕೇಳಿದಾಗ ಹೇಳ್ತಾರಂತೆ, ನಾವು ಅವರ ಕುಟುಂಬದವರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ, ನಾವು ಸಂಪೂರ್ಣವಾದ ತನಿಖೆಯನ್ನ ಮಾಡ್ತಾ ಇದ್ದೇವೆ. ಬಹುಶಃ ಅದು ಯಾವ ಸಂಪರ್ಕ ಅಂತ ನಾವು ಕೂಡ ಯೋಚಿಸಬೇಕಾಗ್ತದಲ್ಲ. ಇತ ನಡುವೆ ನಾನು ನಿತ್ಯಾನಂದ ವಳ್ಕಾಡ್ ಅವರನ್ನು ಮಾತಾಡಿಸ್ತೇನೆ, ಅದಕ್ಕಿಂತ ಮೊದಲು ಒಂದು ಕಾಲ್ ಇದೆ, ಅದನ್ನ ನೋಡು. ಹಲೋ, ಕಮಲಾಕ್ಷ ಭಂಡಾರಿ ಮಂಡೂರಿಂದ ಹೇಳಿ ಸರ್. ಹಾ ಹಾ ಹಾ, ಕೊಟ್ಟಾರಿ ಸರ್. ಇಲ್ಲಿ ಚೈತ್ರಾಳ ತಂದೆ ಇದ್ದಾರೆ, ಹಿರಿಯ ಚಿಂತನ ಆಗಿರ್ತಕ್ಕಂತಹ ನಿತ್ಯಾನಂದ ವಳಕಾಡು ಅವರಿದ್ದಾರೆ, ಅಂಬಿಕರ್ ಅವರಿದ್ದಾರೆ. ಓಕೆ ಓಕೆ. ಹಲೋ ಹಲೋ, ಕೇಳ್ತಾ ಇದ್ದಾರೆ ಅವ್ರು, ಕೇಳ್ತಾ ಇದ್ದಾರೆ, ನೀವು ಹೇಳಿ. ಹಲೋ ಮೇಡಮ್. ಹ್ಮ್, ಹೇಳಿ. ಅಂಬಿಕಾ ಮೇಡಮ್ ಅಲ್ಲ? ಹೌದೌದು, ಹೇಳಿ, ನಮಸ್ಕಾರ. ನೋಡಿ ಮೇಡಮ್, ನೋಡಿ, ನಮ್ಮ ಹುಡುಗರು ಈಗ ಭಯಂಕರ ಇದರಲ್ಲಿದ್ದಾರೆ. ಏಕೆಂತ ಹೇಳಿದ್ರೆ, ಲವ್ ಮಾಡೋದು, ಬಿಡೋದು, ಹೆಣ್ಣು ಮಕ್ಕಳು ಕೊಲೆ ಮಾಡೋದು, ಇದೇ ಈಗ ಜಾಸ್ತಿ ಆಗಿದೆ ಮೇಡಮ್. ಹೌದು, ಪ್ರೀತಿಸೋದು ಜಾಸ್ತಿ ಆಗಿದೆ. ಹಾ ಹಾ, ಲವ್ ಮಾಡುದು, ಪ್ರೀತಿಸುವುದೆಲ್ಲ ಜಾಸ್ತಿ ಆಗಿದೆ. ನೋಡಿ, ಆ ಹುಡುಗಿದ್ ಒಂದೇನಂದ್ರೆ, ಅವಳಿಗೆ ಎಂಗೇಜ್ಮೆಂಟ್ ಆಗಿತ್ತು, 2 ತಿಂಗಳಲ್ಲಿ ಮದುವೆ ಅಂತ ಇತ್ತು, ಅವಳ ತಂದೆಯವರು ಇಲ್ಲೇ ಇದ್ದಾರೆ. ಸೊ ಈ ಹುಡುಗಿ ಪ್ರೀತಿಸಿದ್ರು, ಹಾ, ಈ ಹುಡುಗಿ ಪ್ರೀತಿಸಿದ್ರು, ಅವಳಿಗೆ ಮನೆಗೆ ಹೋಗಿ ಹೇಳಿ ಒಪ್ಪಿಸ್ಕೊಳ್ಳುವ ತಂದೆ ತಾಯಿಯೇ ಒಪ್ಪಿಸಿದಾಳ ಅವಳು. ಸೊ ಇಂಥ ಕಂಡೀಷನ್ ಇರುವಾಗ ಪ್ರೀತಿ ಮಾಡೋದು ತಪ್ಪು ಅಂತ ಹೇಳಿ ಆ ಏಜ್ ಆಗಿತ್ತು ಅವಳದು. ಸೊ ಮನೆಯಲ್ಲಿ ನಾನು ಅದೇ ಹೇಳಿದ್ದು, ಮನೆಯಲ್ಲಿ ಯಾಕೆ ಅವಳು ಮನೆಗೆ ಹೋಗಿ, ಈಗ ನೋವು ಆಗಿದ್ರು ಮನಸ್ಸಿಗೆ, ಮನೆಗೆ ಹೋಗಿ ತಂದೆ ತಾಯಿ ಹತ್ರ ಯಾಕೆ ಹೇಳಿಲ್ಲ, ಯಾಕೆ ಇಂಥ ಒಂದು ಡಿಸಿಷನ್ ತಕೊಂಡು? ಸರ್, ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ. ಹೇಳಿ. ಅಲ್ಲ, ಅದೇ ತಂದೆ ತಾಯಿ ಅವ್ರಿಗೆ ಹೇಳಲಿಕ್ಕೆ ಹೆದರಿಗೆ ಆಗ್ತದೆ. ಈ ಹುಡುಗಿಯದಾಗಿದ್ದು ಅದೇ ಈಗ, ಅಂದ್ರೆ ಒಂದು ಕಡೆಯಲ್ಲಿ ಅವಳು ಯಾರನ್ನ ನಂಬಿದ್ಲೋ ಅವನ್ ಮೋಸ ಮಾಡಿದ ಅಂತ ಮನ್ಸಿಗೆ ಬಂದಿರ್ಬೇಕು. ಅಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ನಾನು ಆ ಹುಡುಗನಿಗೂ ದೂರ್ಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಈ ತನಿಖೆ, ನಿಜ ಆ ಹುಡುಗರು ತಪ್ಪು ಮಾಡಿದಾರಂತ ಆದ್ರೆ ಡೆಫಿನೆಟ್ಲಿ ಆ ಹುಡುಗರಿಗೆ ಶಿಕ್ಷೆ ಆಗ್ಲೇಬೇಕು. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಟಿವಿ ಮಾಧ್ಯಮದಲ್ಲಿ ಜನರಿಗೆ ಹೆಲ್ಪ್ ಕೇಳಲಿಕ್ಕೆ ಬಂದವರು. ಈ ತಂದೆಗೆ, ಈ ತಂದೆಗೆ ನ್ಯಾಯ, ತಂದೆ ತಾಯಿಗೆ ನ್ಯಾಯ ಕೊಡ್ಲೇಬೇಕು. ನಿಜ, ಆ ತಂದೆ ತಾಯಿಗೆ ನ್ಯಾಯ ಕೊಡ್ಲೇಬೇಕು. ಮಕ್ಕಳಿಗೂ ಅದು ಆ ಹೊತ್ತಿಗೆ ಯಾಕೆ ಅರ್ಥ ಆಗೋದಿಲ್ಲ ಅಂತ ಗೊತ್ತಿಲ್ಲ. ಖಂಡಿತವಾಗಿ ಪ್ರತಿಯೊಂದು ತಂದೆ ತಾಯಿಯಲ್ಲಿ ಪ್ರತಿಯೊಬ್ಬರಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ. ಒಬ್ಬರಿಂದ ಆಗುವಂತದ್ದಲ್ಲ ನಮ್ದು ಸೊಸೈಟಿ ಚೇಂಜ್ ಮಾಡೋದು. ಧನ್ಯವಾದಗಳು, ಧನ್ಯವಾದಗಳು. ನಮ್ಮ ನಮ್ಮ ಕೂಗಿರುವಂತದ್ದು ಸಹ ಅಷ್ಟೇ, ತಂದೆಯವರು ಹುಟ್ಟಿನಿಂದ ಕೂಡ ಆ ಮಗುವಿನ ಜೊತೆಯಲ್ಲಿದ್ದಾರೆ, ಅವಳನ್ನ ಸಬಲೆಯಾಗಿ ಮಾಡಿದ್ದಾರೆ, ಇವತ್ತಿಗೆ ಆಕೆ ಇಲ್ಲ ಅಂತ ಹೇಳಿದ್ರೆ ಕಡೆಪಕ್ಷ ಆ ಸಾವಿಗೆ ನ್ಯಾಯವನ್ನಾದ್ರೂ ದೊರಕಿಸುವಲ್ಲಿ ನಮ್ಮ ಸ್ಪಂದನ ಚಾನಲ್ ಹೋರಾಟದಲ್ಲಿದೆ. ಇದೀಗ ಮತ್ತೊಮ್ಮೆ ನಿತ್ಯಾನಂದ್ರ ಅವರಲ್ಲಿ ಬರ್ತೇನೆ. ಸರ್, ನಾನು ಅದೇ ವಿಷಯವನ್ನು ಹೇಳ್ತಾ ಇದ್ದೆ, ಪೊಲೀಸರವರು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಅವರಲ್ಲಿ ಕೇಳಿದಾಗ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೆ ಅಂತ ಹೇಳಿದ್ರು, ಆದ್ರೆ ಸಂಪರ್ಕದಲ್ಲಿ ಇರಲಿಲ್ಲ. ಬಹುಶಃ ಇದೆಲ್ಲವನ್ನು ನೋಡಿದ್ರೆ ಯಾವುದೋ ಒಂದು ಶಕ್ತಿ ಅದರ ಹಿಂದೆ ಬಾಟ ಆಡ್ತಾ ಇದೆ ಅಂತ ಅನ್ಸೋದಿಲ್ವ? ಮೊತ್ತ ಮೊದಲಾಗಿ ನಾನು ಚೈತ್ರಳ ಒಂದು ಘಟನೆಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಈಗಿನ ಇತ್ತೀಚೆಗಿನ ಒಂದು ಸಮಯದಲ್ಲಿ ಜನರು ಮತ್ತು ಪೊಲೀಸ್ ಇಲಾಖೆಗಳು
ಸಹಕರಿಸಿದರೆ ಮಾತ್ರ ಅದರಲ್ಲಿ ಸ್ವಲ್ಪ ಪ್ರಯೋಜನ ಬರುವಂಥ ಸಾಧ್ಯತೆ ಇದೆ. ಸರ್, ಇನ್ನೊಂದು ಕಾಲನ್ನು ರಿಸೀವ್ ಮಾಡಿ ನಾವು ಮಾತಾಡೋಣ. ಹಲೋ ಹಲೋ ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಸರ್, ನಿಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ಕಿಶೋರ್ ಅಂತ. ಹಾಂ ಹೇಳಿ ಸರ್. ಕುಂದಾಪುರದಿಂದ ಸರ್. ಫಸ್ಟಿಗೆ ಒಂದು ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ, ಇಲ್ದಿದ್ರೆ ದಯವಿಟ್ಟು ಚೂರು ಟಿವಿಯಿಂದ ಹೊರಗೆ ಬಂದು ಮಾತಾಡಿ. ಹಾ ಹೇಳಿ ಹೇಳಿ. ನಿಜವಾಗಿ ನಿಜವಾಗಿ ಸರ್. ಸರ್, ಮತ್ತೆ ನಾನು ಇದನ್ನು ಕೇಳ್ಕೊಳ್ಳೋದು, ಸಮಾಜ ಸೇವಕರು ಇದ್ದಾರಲ್ಲ ಸರ್, ಮೇಲಾಗಿ ಅವ್ರ ಹತ್ರ ನಾವು ಕೊಡ್ತಿದ್ದೆ, ಹೀಗೆ ಮಾಡ್ತಾನೆ ಅವ್ರಂತ ಹೇಳ್ಬೇಕು ನಮ್ಮ ಹತ್ರ ಸರ್. ಖಂಡಿತ ಖಂಡಿತ, ನಾವು ಅವ್ರ ಹತ್ರ ಮಾತಾಡ್ತೇನೆ. ನಿಮ್ಮ ನಿಮ್ಮ ಈ ಒಂದು ಸ್ಪಂದನೆಗಾಗಿ ನಿಮ್ಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ, ಇದೇ ರೀತಿಯಾಗಿ ಪ್ರತಿಯೋರ್ವರು ಕೂಡ ನಮ್ಮಲ್ಲಿ ಜೊತೆಗೂಡಿದ್ರೆ ಮಾತ್ರ ಈ ಒಂದು ನ್ಯಾಯವನ್ನು ದೊರಕಿಸ್ಲಿಕ್ಕೆ ಸಾಧ್ಯ. ಈಗ ಮತ್ತೊಮ್ಮೆ ನಿತ್ಯಾನಂದ್ರ ಅವರಲ್ಲಿ ಸರ್, ನೀವೇನು ಹೇಳ್ತಾ ಇದ್ರಿ? ಅದೇ, ಪೊಲೀಸ್ ಇಲಾಖೆ ಮತ್ತು ಜನರು ಅನ್ಯೋನ್ಯವಾಗಿದ್ದರೆ ಸ್ವಲ್ಪ ಇದಕ್ಕೆ ಒಳಗೆ ಬರ್ತಿತ್ತು. ಹೌದು, ಯಾಕಂತ ಹೇಳಿದ್ರೆ ಈಗ ಇದು ಎರಡು ಸ್ಟೇಷನ್ ಬರ್ತದೆ, ಇದಕ್ಕೆ ಒಂದು ಬ್ರಹ್ಮಾವರ ಬರ್ತದೆ, ಒಂದು ಉಡುಪಿ ಬರ್ತದೆ. ಬ್ರಹ್ಮಾವರದವರು ತಪ್ಪಿಸಿಕೊಡ್ರು, ಉಡುಪಿಗೆ ಹಾಕಿಬಿಟ್ರು. ಆವಾಗ ಅಲ್ಲಿಯ ಒಂದು ಸಂಪರ್ಕ ಮಧ್ಯದ ನಡುವೆ ಈ ಹೈವೇ, ಹೈವೇಯಲ್ಲಿ ರಾಜ್ಯ ಸರ್ಕಾರ ಬರ್ತದೆ, ಕೇಂದ್ರ ಸರ್ಕಾರ ಬರ್ತದೆ ಅಲ್ವಾ. ಆವಾಗ ಯಾರನ್ನು ಹಿಡಿಯೋದು ಅಂತೇಳಿ ಒಂದು ಭಾಳ ಒಂದು ವೇದನೆಯ ಒಂದು ಪರಿಸ್ಥಿತಿ. ಸರ್, ನಾನು ಇವ್ರ ಹತ್ರ ಬರ್ತೇನೆ, ತಂದೆಯ ಬಳಿ. ಸರ್, ನೀವು ಎಸ್ ಐಗೆ ಅಥವಾ ಎಸ್ ಪಿಗೆ ಏನಾದರೂ ಕಾಲ್ ಏನಾದರೂ ಮಾಡಿದ್ರಿ? ಇಲ್ಲ, ಎಸ್ ಪಿಗೆ ಡೈರೆಕ್ಟ್ ಮನವಿ ಕೊಟ್ಟಿದ್ದೆ ಹೋಗಿ. ಹಾಂ, ಎಸ್ ಪಿಗೆ ನಾವೇ ಹೋಗಿ ಮನವಿ ಕೊಟ್ಟಿದ್ದೆ. ಹಾಂ, ಏನು ಹೇಳಿ? ಅದೇ ಅವ್ರು ಹೇಳಿದರು, ನಾವು ಇದು ತನಿಖೆ ಮಾಡ್ತೇವೆ, ಕೂಡಲೇ ಎಫ್ ಐ ಆರ್ ಇದು ಮಾಡಿಸಿ ತನಿಖೆ ಮಾಡ್ತೇವೆ, ನಿಮಗೆ ಕಾಲ್ ಮಾಡ್ತೇವೆ, ನೀವು ಬರಬೇಕಂತ ಹೇಳಿದ್ರು ಅಷ್ಟೇ. ಎಸ್ ಪಿಗೆ ನಾವು ಇದೇ ಎಫ್ ಐ ಆರ್ ಕಾಪಿ ಕೊಟ್ಟಿದ್ದೇವೆ, ಅವರಿಗೆ ಕೊಟ್ಟು ಇದು ಮಾಡಿ ಬಂದ. ಸರ್, ಈಗ ನಾನೊಂದು ಹೇಳ್ತೇನೆ ಸರ್, ಈಗ ಈಗ ಯಾವ ಘಟನೆ ಬೇಕಾದರೆ ಇರಲಿ, ಈಗ ಬಿಲ್ಲವ ಸಮುದಾಯ ಎಂಬುದು ಒಂದು ಬಹಳ ಒಂದು ಉಡುಪಿ ಮಂಗಳೂರು, ಈಗ ಅದಕ್ಕೆ ಸಮುದಾಯದವರು ಕೂಡ ಇದಕ್ಕೆ ತೆಗೆದುಕೊಳ್ಬೇಕಾಗ. ಈಗ ಭಾಸ್ಕರ್ ಶೆಟ್ಟಿಯ ಕೊಲೆ ಪ್ರಕರಣಕ್ಕೆ ಬಣ ಸಮಾಜ ಒಂದು ಬಹಳ ಒಂದು ಗಂಭೀರವಾಗಿ ಒಂದು ಇಟ್ಟುಕೊಂಡಿದೆ. ಹಾಗೆ ಇವರು ನಮ್ಮ ಏನು ಇವತ್ತು ಮಹಿಳೆಗೆ ಏನು ಅನ್ಯಾಯ ಆಗಿದೆ, ಅವರು ಸಮುದಾಯಕ್ಕೆ ಹೋಗಿ ಸಮುದಾಯಕ್ಕೆ ಮೊರೆ ಹೊಟ್ಟು, ಆವಾಗ ಅದರ ಸಮುದಾಯದಿಂದ ನಮ್ಮ ನೇತೃತ್ವದಿಂದ ನಾವು ಬಂದರೆ ಅದಕ್ಕೆ ಒಳ್ಳೆಯ ಒಂದು ಉತ್ತಮ ಒಂದು ಒಂದು ನಮಗೆ ಸಿಗ್ತದೆ ಅಂತೇಳಿ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೊಬ್ಬರು ಲೈನಲ್ಲಿದ್ದಾರೆ. ಹಲೋ ಹಲೋ ಹಲೋ, ಹೇಳಿ ಸರ್, ಕೇಳ್ತಾ ಇದೆ, ಹೇಳಿ. ಇದು ನಾನು ಈ ವಿಷಯದಲ್ಲಿ ಚೈತ್ರ ವಿಷಯದಲ್ಲಿ ಹೇಳುದಂದ್ರೆ, ಒಂದು ಈ ಟೀನೇಜ್ ಸಮಯದಲ್ಲಿ ಸರ್, ಈ ಲವ್ ಅಂತ ಒಂದು ಕೇಸ್ ಅನ್ನು ಹುಡುಗಿಯರು ಸೀರಿಯಸ್ ಆಗಿ ತಗೊಳ್ತಾರೆ. ಒಂದು ಹುಡುಗರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನೊಂಥರ ಜಾಲಿ ಆಗಿ ತಗೊಳ್ತಾರೆ. ಅಲ್ಲ, ಇದು ಎಲ್ಲ ಎಲ್ಲ ಹುಡುಗರ ವಿಷಯದಲ್ಲೂ ಇದಾಗ್ಲಿಕ್ಕಿಲ್ಲ. ಹೌದು, ಹಾ ಹೇಳಿ. ಇದು ಇನ್ನೊಂದಂದ್ರೆ ಸರ್, ಈ ಒಂದು ಚೈತ್ರ ವಿಷಯದಲ್ಲಿ ರಾಜಕೀಯ ಕೈವಾಡ ತುಂಬಾ ಇದೆ ಅಂತ ನನಗೆ ಅನಿಸ್ತದೆ. ಹೌದು, ಯಾಕೆಂತ ಹೇಳಿದ್ರೆ ಲಾಸ್ಟ್ ಟೈಮ್ ಸರ್, ನಮ್ಮ ಬೈಂದೂರಿನ ಹೆಣಬೇರ್ನಲ್ಲಿ ಒಂದು ಹುಡುಗಿಯ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಆಯ್ತು ಸರ್. ಖಾಲಿ ಮೂರು ದಿವಸದಲ್ಲಿ ಅದನ್ನು ನಮ್ಮ ಆಗಿನ ಎಸ್ ಪಿ ಆಗಿದ್ದ ಅಣ್ಣಮಲ್ಲಿ ಅವರು ಇಮಿಡಿಯೇಟ್ ಆಗಿ ಮೂರನೇ ದಿವಸದಲ್ಲಿ ಅದನ್ನು ಯಾರು ಮಾಡಿದ್ರು ಅದನ್ನು ಹಿಡಿದು ಕೊಟ್ಟಿದ್ದಾರೆ. ಹೌದು ಹೌದು, ಅದು ಯಾವುದೇ ಕ್ಲೂ ಇಲ್ಲದೆ. ಆದ್ರೆ ಇದರಲ್ಲಿ ಕೆಲವು ಸೋಷಿಯಲ್ ಮೀಡಿಯಲ್ಲಿ ಬರೋದು, ಕೆಲವು ಸಿಸಿಟಿವಿಯಲ್ಲಿ ಬರೋದು, ಎಲ್ಲಾ ಕ್ಲೂ ಇದ್ರ ಸಮೇತ ನಮ್ಮ ಉಡುಪಿ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ನಿಷ್ಕ್ರಿಯವಾಗಿದೆ ಅಂತ ಹೇಳಿ ನನಗೆ ಒಂದು ಅನುಮಾನ ಬರ್ತಾ ಉಂಟು ಸರ್. ಅಲ್ಲಿ ನೂರಕ್ಕೆ ನೂರು ರಾಜಕೀಯ ಕೈವಾಡ ಇದ್ದೇ ಇದೆ, ಇಲ್ಲದ್ರೆ ಬರುದೇ ಇಲ್ಲ. ಒಂದ
ನಾವು ಪೊಲೀಸ್ ನಮ್ಮ ಆಫೀಸ್ ಅನ್ನೋರು ಏನು ಮಾಡ್ಬೇಕು ಅಂತಂದ್ರೆ ರಾಜಕೀಯ ರಹಿತವಾಗಿ ಇರ್ಬೇಕು. ರಾಜಕೀಯ ರಹಿತವಾಗಿದ್ರೆ ಮಾತ್ರ ಇದನ್ನ ನಾವೊಂದು ಒಂದು ಮಾರ್ಗದಲ್ಲಿ ತಕ್ಕೊಡೋಗ್ಬೋದು ಸರ್. ಖಂಡಿತ ಖಂಡಿತ, ನಿಮ್ಮ ನಿಮ್ಮ ಈ ಒಂದು ಮಾತಿಗಾಗಿ ಧನ್ಯವಾದಗಳು ಸರ್. ಈಗ ಇದು ಕೇವಲ ಸ್ಪಂದನದ ಧ್ವನಿಯಲ್ಲ, ಇಡೀ ಉಡುಪಿ ಮಂಗಳೂರಿನ ಜನತೆಯಲ್ಲಿ ಇರತಕ್ಕಂತ ಮಾತಿದೆ. ಯಾವುದೋ ಒಂದು ರಾಜಕೀಯ ಕುತಂತ್ರ ಇದರಲ್ಲಿ ಆಡ್ತಾ ಇದೆ. ಅಷ್ಟಿಲ್ಲದೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದುವರೆಗೆ ಆಗಿರ್ತಕ್ಕಂಥ ಎಲ್ಲ ಪ್ರಕರಣಗಳು ಕೂಡ ಅಷ್ಟೇ, ಯಾವುದು ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ, ಆದ್ರೆ ಈ ಪ್ರಕರಣವು ಕೂಡ ತಿರುವನ್ನ ಪಡೆದುಕೊಳ್ಬಾರ್ದು ಅನ್ನುವುದು ಇವತ್ತು ಜನರ ಈ ಒಂದು ಬೇಡಿಕೆ. ಅಷ್ಟು ಮಾತ್ರ ಅಲ್ಲ, ಯಾಕಂತ ಹೇಳಿದ್ರೆ ಬಹಳ ಸುಲಭದಲ್ಲಿದೆ. ಅವರು ನಾವು ಹೋದ ಬಾರಿ ಸಂಚಿಕೆ ಮಾಡಿದಾಗ ಒಬ್ರು ಕಾಲ್ ಮಾಡಿ ಹೇಳಿದ್ರು, ಸರ್ ಇದು ಅಷ್ಟು ದೊಡ್ಡ ಕೇಸ್ ಅಲ್ಲ, ಇದನ್ನ ವಿಷಯ ದೊಡ್ಡದಿರ್ಬೋದು, ಆದ್ರೆ ಇದನ್ನ ಕಂಡುಹಿಡಿಯೋದು ಬಹಳ ಸುಲಭ ಸರ್. 2015 ಏನು ಈ ಪವನ್ ಮತ್ತು ಸಾಗರ್ ಅನ್ನೋರನ್ನ, ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಪವನ್ ಮತ್ತು ಸಾಗರ್ ಅನ್ನುವರು ಏನು ಕಾರಲ್ಲಿ ಕುಳಿಸ್ಕೊಂಡು ಹೋಗ್ತಾರೆ, ಅವರನ್ನ ಕರೆದು ನಿರಂತರವಾಗಿ ತನಿಖೆಯನ್ನ ಮಾಡಬಹುದು. ಆ ಹೊತ್ತಿನಲ್ಲಿ ಏನಾಗಿತ್ತು, ಅವ್ರು ಹೇಳಿದ್ರಂತೆ ನಾನು 2 ಕಾಲಿಂದ ಜಸ್ಟ್ ಎರ್ಮಾಳಕ್ಕೆ ಹೋದ್ವಿ ಸರ್, ನಾವು ಬಂದ್ವಿ. 1 ಎರ್ಮಾಳಕ್ಕೆ ಹೋಗಿ ಬರಲಿಕ್ಕೆ 3.5 ಗಂಟೆ ಬೇಕಾ? ಉಡುಪಿಯಲ್ಲಿ ಇರ್ತಕ್ಕಂಥ ಎರ್ಮಾಳಿಗೆ ಹೋಗಿ ಬರಲಿಕ್ಕೆ 3.5 ಗಂಟೆಗಳ ಕಾಲ ಬೇಕಾ? ಇದನ್ನ ಕರೆದು ಕ್ವಶನ್ ಅನ್ನ ಮಾಡಬಹುದಾಗಿತ್ತು, ತನಿಖೆಯನ್ನ ಮಾಡಬಹುದಾಗಿತ್ತು. ಇದ್ಯಾವುದನ್ನ ಮಾಡದೆ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು, ಅದು ಬರಲಿಕ್ಕೆ ಇನ್ನೂ 15 ದಿನ ಬೇಕು ಅಂತ ಇವರು ಕಾಯ್ತು ಕೂತ್ಕೊಂಡ್ರು ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಇಲ್ಲಿ ಯಾವುದೋ ಒಂದು ಪ್ರಭಾವ ಬೀಳ್ತಾ ಇದೆ. ಹೋಶ್ ಇದ್ರ ಬಗ್ಗೆ ಈಗ ನಿತ್ಯಾನಂದ್ರ ಅವ್ರು ಮಾತಾಡಬೇಕಾಗಿದೆ. ಅದೇ ಖಂಡಿತ ಸರ್, ಈಗ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಈಗ ಇದಕ್ಕೆ ನಮ್ಮ ಉಡುಪಿಯ ಯಾರು ಶಾಸಕರು ಆಗಲಿ ಉಸ್ತುವಾರಿ ಸಚಿವರು ಆಗಲಿ ಅವರು ಮುತುವರ್ಜಿ ವಹಿಸ್ಕೊಳ್ತೀವಿ. ಅವರ ಗಮನಕ್ಕೆ ತಂದಿದ್ದಾರಾ ಇಲ್ಲವಂತ ನನಗೆ ಗೊತ್ತಿಲ್ಲ. ಅವರ ಗಮನಕ್ಕೆ ತಂದು ಅದನ್ನು ಯಾರು ಸಂಬಂಧಪಟ್ಟ ಯಾರು ಇಲಾಖೆ ಇದೆ, ಈಗ ಎಸ್ ಪಿ ಅವರು ಕೂಡ, ಈಗ ಅಣ್ಣಾಮಲೆಯವರು ಕೂಡ ಇದ್ದರು, ಆವಾಗ ಒಳ್ಳೆಯ ರೀತಿಯಲ್ಲಿ ಆಗ್ತಿತ್ತು. ಆದರೂ ಕೂಡ ಈಗಿನ ಎಸ್ ಪಿ ಅವರ ಗಮನಕ್ಕೆ ಅವರು ತಂದಿದ್ದಾರೆ ನನಗೆ ಗೊತ್ತಿಲ್ಲ. ಅವರ ಇದಕ್ಕೆ ತರಲಿ, ಎಸ್ ಪಿ ಅವರೇ ಹೇಳಿದ್ದಾರಂತೆ ನಾವು ನಿರಂತರ ಸಂಪರ್ಕದಲ್ಲಿದ್ದೇವೆ, ಅದು ಯಾವ ರೀತಿ ಸಂಪರ್ಕವೋ ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಏನು ಗೊತ್ತಾ, ಈಗ ಬಲ ಬೇಕು. ಹೌದು, ಈಗಿನ ಇದಕ್ಕೆ ಬಲ ಬೇಕು. ಒಟ್ಟಾರೆ ಹೋಗಿ ಪಾಪ ತಂದೆ ಮತ್ತು ಅವರ ತಾಯಿ ಹೋಗಿ ನಮಗೆ ನ್ಯಾಯ ಕೊಡಿ ಅಂತ ಹೇಳಿದ್ರೆ ಈಗಿನ ಸಮಾಜದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಬರ್ತೇನೆ. ಹಾಗಾದ್ರೆ ಈ ಹೆಣ್ಣಿನ ಈ ಒಂದು ತೊಂದರೆಗೆ ಬೆಲೆ ಅಲ್ಲ, ಆಕ್ಚುಲಿ ಒಂದೇ ಜಾತಿಯವರು ಅಂತ ಅಥವಾ ನಾವು ಬಿಲ್ಲವ ಸಮಾಜದವರು ಅವ್ರು ಮಾತ್ರ ಬರಲಿ ಅಲ್ಲ, ಪ್ರತಿ ಒಂದು ಮನೇಲಿ ಒಂದು ಹೆಣ್ಣು ಮಗಳಿದ್ದಾಳೆ. ಇದು ಯಾರ್ದು ಮನೇಲಿ ಆಗ್ಬೋದು, ಇವ್ರದೇ ಮನೇಲಿ ಅಂತಲ್ಲ, ನೆಕ್ಸ್ಟ್ ಇನ್ನೊಂದು ಮನೇಲಿ ಆಗುತ್ತೆ. ಇನ್ ಕೇಸ್ ಆ ಹುಡುಗರು ತಪ್ಪು ಮಾಡಿದಾರಂತ ಆದ್ರೆ ಈ ಸಲ ಶಿಕ್ಷೆ ಆಗದಿದ್ರೆ ನೆಕ್ಸ್ಟ್ ಟೈಮ್ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಅವರು, ಇನ್ ಕೇಸ್ ತಪ್ಪು ಮಾಡಿದಾರಂತಾದ್ರೆ. ಅದು ಅಫ್ಕೋರ್ಸ್ ನಾನು ಅದನ್ನೇ ಈಗ ಕಂಪ್ಲೀಟ್ ಆಗಿ ಅದು ಪ್ರೀ ಮೆಚೋರ್ಡ್ ನಾನು ಕಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಏನೇ ಪೊಲೀಸ್ನವ್ರ ಪ್ರಕಾರ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಅವರದ್ದು ಕಂಪ್ಲೀಟ್ ಇರೋದು ಈ ಕಾಲ್ ರೆಕಾರ್ಡ್ಸ್ ಮೇಲೇ, ಈ ಕೇಸ್ ಉಳಿದದೇ ಮೆಡಿಕಲ್ ರಿಪೋರ್ಟ್ ಮತ್ತು ಕಾಲ್ ರೆಕಾರ್ಡ್ಸ್ ಮೇಲೆ. ಪೊಲೀಸ್ನವರು ಅದು ಬರುವ ತನಕ ಅವರು ಇವರನ್ನು ಅರೆಸ್ಟ್ ಮಾಡೋದಾರೆ ಯಾವುದು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಹುಡುಗಿ ಬರೆದು ಇರಲಿಲ್ಲ ಅಥವಾ ಯಾರಾದ್ರೂ ಸಹ ಅವ್ರ ಹೆಸರು ಹೇಳಲಿಲ್ಲ. ಸೊ ಯಾವ ಆಧಾರ, ಅದೇ ಅದೇ ಹೇಳಿದ್ದು ಕಾಲ್ ರೆಕಾರ್ಡ್ಸ್ ಮೇಲೆ ಆ ಹೊತ್ತಿಗೆ ಟವರ್ ಲೊಕೇಶನ್ಸ್ ಕಾಲ್ ರೆಕಾರ್ಡ್ ಮಾಡಿದ್ರೆ ಟವರ್ ಲೊಕೇಶನ್ ಆ ಹುಡುಗರು ಅವರೊಟ್ಟಿಗೆ ಇದ್ರೆ ಅವರಿಗೆ. ಈ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮಲ್ಲಿ ಹಿರಿಯ ವಕೀಲರಾಗಿರ್ತಕ್ಕಂತ ಪ್ರವೀಣ್ ರವರು ನಮ್ಮೊಂದಿಗೆ ಲೈನ್ ನಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಸರ್. ಹಲೋ ಹಲೋ, ಬಹುಶಃ ಕಾಲ್ ಕಟ್ ಆಗಿದೆ, ಮತ್ತೊಮ್ಮೆ ಅವರನ್ನ ಸಂಪರ್ಕಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಕಾರಣ ಈ ತನಿಖೆ ಬಗ್ಗೆ ಅನೇಕ ಮಾಹಿತಿಗಳನ್ನು ಹೊಂದಿರತಕ್ಕಂಥವ್ರು ಪ್ರವೀಣ್ ರವರು. ಮ್ಯಾಮ್, ನಮ್ದು ಉಡುಪಿಯಲ್ಲಿ ನಾನು ಒಂದೇನು ನೋಡಿದ್ದೇನೆ ಅಂದರೆ ಮೀಡಿಯಾದವರು ತುಂಬ ಆಕ್ಟಿವ್ ಇದ್ದಾರೆ. ಮ್ಯಾಕ್ಸಿಮಮ್ ಕೇಸಸ್ ಮೀಡಿಯಾ ಇಂಟ್ರೆಸ್ಟಲ್ಲೇ ಸಾಲ್ವ್ ಆಗ್ತಾ ಉಂಟು ಹೊರತು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಅಲ್ಲ, ಪಬ್ಲಿಕ್ ಒಟ್ಟು ಆಗ್ತಾನೇ ಇಲ್ಲ. ಅಲ್ಲ, ಯಾಕಂತ ಹೇಳಿದ್ರೆ ಬಹುಶಃ ಮೀಡಿಯಾ ಇಲ್ಲದೆ ಇದ್ರೆ ಇದು ಅನಿವಾರ್ಯ ಸಂದರ್ಭ ಬರ್ತದೆ. ತಂದೆಯವರು ಇವತ್ತು ಈಗ ಸ್ಪಂದನ ಆಗ್ಲಿ ಅಥವಾ ಈ ಜನತೆಯೊಂದಿಗೆ ಅವರು ಎದುರಿಗೆ ಹೋಗ್ಲಿಕ್ಕೆ ಆಗದೆ ಇದ್ರೆ ನಿಜವಾಗಿ ಅವರಿಗೆ ಸ್ವಾತಂತ್ರ್ಯ ಸಿಗುವಂತಹ ಯಾವುದೇ ಒಂದು ಹುರುಪೆ ಇರ್ತಿರ್ಲಿಲ್ಲ ಅವರಲ್ಲಿ. ಅಲ್ಲ, ಮತ್ತೆ ಇವತ್ತು ಒಂದು ಎಪ್ರಿಶಿಯೇಟ್ ಮಾಡ್ಬೇಕು ಅಂತ ಇವರು. ಮತ್ತೊಮ್ಮೆ ಪ್ರವೀಣ್ ರವರು ಲೈನ್ ಅಲ್ಲಿ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಸರ್. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ ಸರ್. ಈ ಇದುವರೆಗೆ ಅದಿತ್ತ ಚೈತ್ರಾಳ ತಂದೆ ಕೂಡ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಇದ್ದಾರೆ, ಅವರೊಂದಿಗೆ ನಿತ್ಯಾನಂದ ಒಳಕಾಡು ಅವರಿದ್ದಾರೆ, ಅಂಬಿಕರ್ ಅವರಿದ್ದಾರೆ. ನಾವು ಇದುವರೆಗೆ ಅದೇ ಕುರಿತಾಗಿ ಚರ್ಚೆಯನ್ನ ಮಾಡ್ತಾ ಇದ್ವಿ ಸರ್. ಈಗ ನಿಮ್ಮ ನಿಮ್ಮ ಉತ್ತರ ಬೇಕಾಗಿದೆ, ನಿಮ್ಮ ಮಾಹಿತಿ ಬೇಕಾಗಿದೆ. ನೋಡಿ, 3/2016 ಪ್ರಕರಣ ದಾಖಲಾಗಿದೆ. ದಾಖಲಾದ ಬಗ್ಗೆ ಅವರ ತಂದೆಯಲ್ಲಿ ವಿಚಾರಣೆ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ತನಿಖೆ ಆಗಲಿಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ನಮ್ಗೆ ವಿಷಯ ತಿಳಿದು ಬಂತು. ನಾವು ಮಾನ್ಯ ಪೊಲೀಸ್ ಅಧೀಕ್ಷಕರ ಬಳಿ ಹೋಗಿ ನಮ್ಮ ಬಿಲ್ಲವ ಜಿಲ್ಲಾ ಯುವ ವೇದಿಕೆ ಹೋಗಿ ಒಂದು ಮನವಿ ಕೊಟ್ಟಿತ್ತು. ಮನವಿ ಕೊಡುವಂತ ಸಂದರ್ಭದಲ್ಲಿ ಪೊಲೀಸ್ ಅಧೀಕ್ಷಕರು ಹೇಳಿದ್ರು, ನಾವು ಅವರ ತಂದೆಯ ಸಂಪರ್ಕದಲ್ಲಿದ್ದೇವೆ,
ಚಂದ್ರಶೇಖರ್ ಪೂಜಾರಿ. ಚಂದ್ರಶೇಖರ್ ಹೌದು, ಚಂದ್ರಶೇಖರ್ ಅವರಲ್ಲಿ ನಾನು ಅಲ್ಲಿ ಅವರ ಹತ್ರ ಈ ನೋಡಿ ಈಗ ಪೊಲೀಸ್ ಇಲಾಖೆ ನಮ್ಮ ಎಸ್ ಪಿ ಅವರು ಹೇಳಿದ್ರು ಈ ಬಗ್ಗೆ ಅವರು ತನಿಖೆ ಮಾಡ್ತಿದ್ದಾರೆ. ಅದಕ್ಕೆ ಅವರು ಒಂದು ಮಾತು ಹೇಳಿದ್ರು ನಮ್ಮಲ್ಲಿ, ಒಂದು 3 ತಾರೀಕಿಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ನಗರ ಠಾಣೆಯಿಂದ ಒಂದು ಯಾವುದೇ ಒಂದು ಪೊಲೀಸ್ ಇಲಾಖೆಯಿಂದ ಆಗಲಿ ಯಾವುದೇ ಒಂದು ಫೋನ್ ಬರಲಿಲ್ಲ ಅವರಿಗೆ. ಆ ಬಗ್ಗೆ ನಾವು ನಮ್ಮ ಜಿಲ್ಲಾ ವೇದಿಕೆ ಇದ್ರ ಬಗ್ಗೆ ಮೊನ್ನೆ ಪೇಪರ್ ಅಲ್ಲಿ ಕೂಡ ಅದ್ರ ಬಗ್ಗೆ ನಾವು ತೀವ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈಗಾಗಲೇ ನಾವು ಹೇಳಿದ್ದೇವೆ. ಅಷ್ಟೇ ಅಲ್ಲದೆ ನಾಡ್ದು ನಾವು ಪ್ರೆಸ್ ಮೀಟ್ ಕೂಡ ಇಟ್ಕೊಂಡಿದ್ದೇವೆ. ನಾವು ನಮ್ಮ ಜಿಲ್ಲಾ ವೇದಿಕೆ ಹೇಳುದೇನಂತ ಹೇಳಿದ್ರೆ, ಈ ಬಗ್ಗೆ ಈ ಇಲಾಖೆ ಸೂಕ್ತ ನಿಕ್ಷೇಪದ ತನಿಖೆ ನಡೆಸಬೇಕು. ತಪ್ಪಿತಸ್ಥರು ಯಾವುದೇ ಸಮುದಾಯಕ್ಕೆ ಸೇರಿದ್ರು ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಆ ನೊಂದ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಎನ್ನುವ ವಿಚಾರ ಬಗ್ಗೆ. ಇದು ಈಗಾಗಲೇ ಆತ್ಮಹತ್ಯೆ ದುಷ್ಪ್ರೇರಣೆ ಅಂತ ಹೇಳಿ ಪ್ರಕರಣ ದಾಖಲಾಗಿರುವುದರಿಂದ ಪೊಲೀಸರು ಇಷ್ಟ ತನಕ ಯಾವುದೇ ಒಬ್ಬ ಆರೋಪಿಯನ್ನು ಕೂಡ ತನಿಖೆ ಮಾಡಲಿಲ್ಲ. ಆದ್ರೆ ಇದರ ಹಿಂದೆ ಯಾವ ಕಾರಣದ ಕೈಗಳ ಪ್ರಭಾವ ಇರುವ ಸಂಶಯ ನಮ್ಗೆ ಮೂಡ್ತಾ ಇದೆ. ಉಡುಪಿ ಜಿಲ್ಲಾ ಬಿಲ್ಲಾ ವೇದಿಕೆ ಇದ್ರ ಬಗ್ಗೆ ತೀವ್ರ ಖಂಡನೆ ಮಾಡ್ತಾ ಉಂಟು, ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ತೀವ್ರ ರೀತಿಯಲ್ಲಿ ಇದನ್ನು ತಕ್ಷಣವೇ ಒಂದು ತನಿಖೆ ಮಾಡದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಈ ಬಿಲ್ಲವ ಸಮಾಜ ಒಟ್ಟಾಗಿ ತೀವ್ರ ರೀತಿಯ ಒಂದು ಪ್ರತಿಭಟನೆ ಮಾಡ್ಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವರೇ. ಅಲ್ಲ ಸರ್, ಈಗ ನೀವು ವಕೀಲರಾದ್ರಿಂದ ನಿಮ್ಮಲ್ಲಿ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ. ಓರ್ವ ಪೊಲೀಸರ ಅಧಿಕಾರಿಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿಲ್ಲ ಅಥವಾ ಇನ್ನಾವುದೋ ಒಂದು ಕಾರಣಗಳನ್ನ ಹೇಳಿ, ಅಥವಾ ನಾವು ಮನೆಯವರೊಂದಿಗೆ ಸಂಪರ್ಕದಲ್ಲಿ ಇದ್ದೇವೆ ಅಂತ ಸುಳ್ಳನ್ನ ಅಥವಾ ಈ ರೀತಿಯಾದಂತ ಕಾರಣಗಳನ್ನ ಅವ್ರು ನೀಡಬಹುದಾ? ನೋಡಿ, ಪೊಲೀಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎನ್ನುವಂತದ್ದು ಎರಡನೇ ಹಂತ. ಮೊದಲನೇ ಹಂತ ಏನಂತ ಹೇಳಿದ್ರೆ, ಚಂದ್ರಶೇಖರ್ ಅವರು ನೀಡಿದ ದೂರಿನಂತೆ 3 ಆರೋಪಿಗಳ ಹೆಸರನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಹೇಳಿದರೆ ಆಕೆ ಕೆಲ್ಸಕ್ಕೆ ಹೋಗಿದ್ದಾಳೆ, ಕೆಲ್ಸಕ್ಕೆ ಹೋದಾಗಲೇ ಇಬ್ರು ವ್ಯಕ್ತಿ ಅವರನ್ನು ಸ್ವಿಫ್ಟ್ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆ ವ್ಯಕ್ತಿಗಳು ಯಾರು? ಆ ಅರ್ಚಿತ್ ಇವರು ಅವರ ಅವಳ ಪ್ರೀತಿ ಪುರೇತಮ್ಮ ಅವನ ಹೆಸರು ಆದರ್ಶ ಎನ್ನುವನು. ಆದರ್ಶ ಎನ್ನುವನು ಆಕೆಯ ಮೃತವನ್ನು ಕೂಡ ನೋಡ್ಲಿಕ್ಕೆ ಬರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ, ಇಂತಹ ಅನುಮಾನಗಳಿರುವ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಯಾಕೆ ವಶಕ್ಕೆ ತೆಗೆದುಕೊಂಡು ತನಿಖೆ ಮಾಡಲಿಲ್ಲ? ಪೋಸ್ಟ್ ಮಾರ್ಟಮ್ ಎನ್ನುವಂಥದ್ದು ಅದು ಎರಡನೇ ಹಂತದ ಇದು ನಮ್ಗೆ ಎವಿಡೆನ್ಸ್ ಅಂತ ಹೇಳ್ಬೋದು. ಆದ್ರೆ ಆ ಆರೋಪಿಗಳು ಏನಿದ್ದಾರೆ 3 ಮಂದಿ, ಅವರನ್ನು ವಿಚಾರಣೆ ಮಾಡಿದ್ದಾರೆ ಎನ್ನುವ ವಿಚಾರದ ಬಗ್ಗೆ ಇಷ್ಟು ತನಕ ಅವರನ್ನು ವಿಚಾರಣೆ ಮಾಡಲಿಲ್ಲ ಪೊಲೀಸ್ ಇಲಾಖೆ ಅಂತ ಹೇಳಿಕೆ ಬಂತು. ಖಾಲಿ ಮೊದಲಿನ ದಿನ ಇವರೇನು ನಾಪತ್ತೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ಆ ದಿನ ಕಾಲ್ ಟ್ರೇಸ್ ಅನ್ನ ಮಾಡಿ ಆದರ್ಶ ಮತ್ತೆ ಇವರು 3 ಜನರನ್ನ ಕರೆದು ಹೇಳಿಕೆಯನ್ನ ಪಡೆದುಕೊಂಡು ಬಿಟ್ಟಿದ್ರಂತೆ. ಆ ಹೇಳಿಕೆ ಏನು? ಆ ಹೇಳಿಕೆಯಲ್ಲಿ ಏನಿದೆ ಅದನ್ನು ಮನೆಯವರಿಗೆ ತಿಳಿಸಿದ್ದಾರಾ? ಇಲ್ಲ. ಆ ಹೇಳಿಕೆಯಲ್ಲಿ ಆ ಅರ್ಷಿತ್ ಯಾರು ಅವನು ಆ ಪ್ರಿಯತಮ ಏನಿದ್ದಾನೆ ಆದರ್ಶ ಅನ್ನುವನು, ಅವನು ಇಷ್ಟ ತನಕ ಯಾಕೆ ಅವರ ತಂದೆ ಹತ್ರ ಕೂಡ ಮಾತಾಡ್ಲಿಕ್ಕೆ ಬರ್ಲಿಲ್ಲ? ಯಾಕೆಂತ ಹೇಳಿದ್ರೆ ಅವಳು ಅಷ್ಟು ಒಂದು ಪ್ರೀತಿ ಮಾಡ್ತಿದ್ದಲ್ಲ ಅಂತೇಳಿ ಅವರ ತಂದೆ ನಮ್ಮ ಹತ್ರ ಹೇಳಿದ್ದಾರೆ. ಒಬ್ಬ ಅಷ್ಟೊಂದು ಪ್ರೀತಿ ಮಾಡಿದ ಒಬ್ಬ ವ್ಯಕ್ತಿ ಆ ಹುಡುಗಿಯನ್ನು ಒಂದು ಆ ತಂದೆಯವರನ್ನು ಮನೆಯವರ ಭೇಟಿಯಾಗಿದ್ದ ಅವನಿಗೆ ಯಾಕೆ ಹೆದರಿಕೆ? ಮತ್ತು ಅವರ ಸಾವನ್ನು ಅವಳು ನೋಡ್ಲಿಕ್ಕೆ ಯಾಕೆ ಬರ್ಲಿಲ್ಲ ಅವನು? ಆದ್ರಿಂದ ಇಲ್ಲಿ ಈ ಆದರ್ಶ ಎನ್ನುವನು ಇದರಲ್ಲಿ ಮೊದಲನೇ ಆರೋಪಿ ಅಂತ ನಾವು ಹೇಳ್ಬೋದು. ಹಾಗೆ ಅವನು ಎಲ್ಲಿದ್ದಾನೆ, ಅವನನ್ನು ಪೊಲೀಸ್ ತಕ್ಷಣ ಅವರು ವಿಚಾರಣೆ ಮಾಡಬೇಕು. ಅವರು ಎಲ್ಲಿ ಹೋಗಿದ್ದಾರೆ, ಆ ದಿವಸದಲ್ಲಿ ಯಾವ ರೀತಿಯಲ್ಲಿ ಘಟನೆ ನಡೆದಿದೆ, ಆ ಸರ್ಕಮ್ಸ್ಟೆನ್ಸ್ ಇಟ್ಕೊಂಡು ಆ ವಿಚಾರಣೆ ನಡೆಸಬೇಕಾಗಿದೆ. ಧನ್ಯವಾದ ಸರ್, ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಿಮ್ಮ ಈ ರೀತಿಯಾದಂತ ನಿಮ್ಮ ಪ್ರೋತ್ಸಾಹದಾಯಕ ಸಪೋರ್ಟ್ ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿರ್ಬೇಕು. ಜಿಲ್ಲಾ ವೇದಿಕೆ ತೀವ್ರ ರೀತಿಯಲ್ಲಿ ಖಂಡಿಸುತ್ತದೆ. ಜಿಡಿಪಿ ಜಿಲ್ಲಾ ಜಿಲ್ಲಾ ವೇದಿಕೆ ಇದನ್ನು ಯಾವತ್ತೂ ಸಹ ಬಿಡುವುದಿಲ್ಲ. ನಾವು ಚಂದ್ರಶೇಖರ್ ಒಟ್ಟಿಗೆ ಯಾವತ್ತೂ ಕೂಡ ಇದ್ದೇವೆ ಅವರ ಹೋರಾಟದಲ್ಲಿ. ಖಂಡಿತ ಸರ್, ಖಂಡಿತ. ಇದು ಕೇವಲ ಕೇವಲ ಬಿಲ್ಲವ ಸಮಾಜದ ಅಥವಾ ಕೇವಲ ಮಂಗಳೂರು ಉಡುಪಿಯ ಮಾತ್ರವಲ್ಲ ಕತೆ ಅಲ್ಲ, ಇದು ಸಂಪೂರ್ಣ ಒಂದು ಮಹಿಳೆಯರ ಮೇಲೆ ಆಗ್ತಾ ಇರತಕ್ಕಂತ ಶೋಷಣೆಗಳು. ಅಷ್ಟಲ್ಲದೆ ಆಕೆ ಸಾವಿನ ನಂತರವೂ ಆಕೆಗೆ ಶೋಷಣೆಗೆ ಒಳಗಾಗ್ತಾಳೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಯಾವ ಶೋಚನೀಯ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚಿಸಬೇಕಾಗ್ತದೆ. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಚರ್ಚೆಯನ್ನು ಮಾಡ್ಲಿಕ್ಕಿದ್ದೇವೆ. ಅದಕ್ಕಿಂತ ಮೊದಲು ಒಂದು ಪುಟ್ಟ ಒಂದು ವಿರಾಮವನ್ನು ತೆಗೆದುಕೊಂಡು ಬರೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕೇಳಿದ್ರೆ ಈ
ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ವಿ, ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕಿಂತ ಮೊದಲು ಪ್ರವೀಣ್ರವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ. ಸರ್, ಯಾಕೆ ಇದುವರೆಗೆ ಮಾಡಲಿಲ್ಲ? ಇದುವರೆಗೆ 28ನೇ ತಾರೀಕು ಆಕೆ ಆತ್ಮಹತ್ಯೆ ಆಗಿದೆ, ಆ ದಿನವೇ ಅನುಮಾನಗಳು ಬಂದಿದೆ, ಅನೇಕ ಶಂಕೆಗಳು ಬಂದಿದೆ, ಇಂಥವರೇ ಕೊಲೆ ಮಾಡಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕಾರಣ ಇರ್ಬೋದು ಅನ್ನೋ ಶಂಕೆಗಳು ಬಂದಿದೆ. ಇದುವರೆಗೂ ಕೂಡ ಯಾವುದೇ ಒಂದು ಹೋರಾಟಗಳು ನಡೆದಿಲ್ಲ ಅಂತ ಹೇಳಿದ್ರೆ ಇದು ವೈಫಲ್ಯ ಅಂತ ಅನಿಸ್ತಾ ಇಲ್ವಾ? ನೀವೇನು ಹೇಳಿದ್ರಿ, ನಾವು ಬಿಲ್ಲವ ಸಮಾಜದವರು ಒಟ್ಟಾಗ್ತೇವೆ. ಖಂಡಿತವಾಗಿ ಇದು ಕೇವಲ ಬಿಲ್ಲವ ಸಮಾಜದ ಅಥವಾ ಬೇರೆ ಯಾವುದೇ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆದ್ರೆ ಒಟ್ಟಾರೆಯಾಗಿ ಹೋರಾಟ ಇದುವರೆಗೆ ಯಾಕಾಗ್ಲಿಲ್ಲ? ಅದೇ ಯಾವ್ದಾದ್ರು ಓರ್ವ ಪ್ರಖ್ಯಾತ ವ್ಯಕ್ತಿ ಅಥವಾ ಪ್ರಖ್ಯಾತ ದುಡ್ಡಿರ್ತಕ್ಕಂಥ ಯಾವ್ದಾದ್ರು ಓರ್ವ ಶ್ರೀಮಂತರ ಮನೆಯ ಹೆಣ್ಣು ಅಥವಾ ಇನ್ನಾವ್ದಾದ್ರು ಏನಾದರೂ ಆಗಿದ್ರೆ ಹೋರಾಟ ಆಗದೆ ಇರ್ತಿತ್ತೇನು? ಅದೆಷ್ಟೋ ಪ್ರಕರಣಗಳು ನಮ್ಮ ಎದುರಿಗಿದೆ. ಯಾರೋ ಒಬ್ಬ ಬಗ್ಗೆ ಮಾತಾಡ್ದ ಅಥವಾ ಯಾವ್ದಾದ್ರು ಮಾಧ್ಯಮದವರು ಇನ್ನೊಬ್ರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ರು ಕೂಡ ಇಲ್ಲಿ ಪ್ರತಿಭಟನೆಗಳಾಗ್ತವೆ. ಯಾವ್ದೋರು ಫಿಲ್ಮ್ ಆಕ್ಟರ್ ಬಗ್ಗೆ ಇನ್ನೊಬ್ರು ಮಾತಾಡಿದ್ರು ಅಂದ್ರೂ ಕೂಡ ಪ್ರತಿಭಟನೆಗಳಾಗ್ತವೆ. ಹಾಗಾದ್ರೆ ಒಂದು ಹೆಣ್ಣು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಆ ಹಿಂದಿನ ಕಾರಣವನ್ನು ಹುಡುಕಿ ಒಂದು ಪ್ರತಿಭಟನೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಇದೆಲ್ಲರೂ ಕೂಡ ನಾವು ತಲೆ ತಗ್ಗಿಸುವಂತ ವಿಚಾರ. ಇದುವರೆಗೆ ಈಗ ಇತ್ತೀಚಿನ ಯಾವುದು ಒಂದು ಈ ಒಂದು ವಾರದ ಉಡುಪಿಯನ್ನು ನಾವು ನೋಡಿದಾಗಲೇ ಅನೇಕ ಚಳುವಳಿಗಳು ಇಲ್ಲಿ ನಡೆದಿವೆ, ಅನೇಕ ಪ್ರಕರಣಗಳು ಇಲ್ಲಿ ನಡೆದಿವೆ, ಅನೇಕ ಹೋರಾಟಗಳು, ಅನೇಕ ಬುದ್ಧಿಜೀವಿಗಳು ಬಂದು ತಮ್ಮ ಮಾತುಗಳನ್ನು ಆಡಿ ಹೋಗಿದ್ದಾರೆ. ಇವ್ರು ಯಾರಿಗೂ ಹಾಗಾದ್ರೆ ಚೈತ್ರಾಳ ಕತೆ ಕಾಣಿಸ್ತಾ ಇಲ್ವಾ? ಚೈತ್ರಾಳ ಹೆತ್ತ ತಂದೆ ತಾಯಿಯ ಗೋಳು ಇವ್ರು ಯಾರಿಗೂ ಕಾಣಿಸ್ಲೇ ಇಲ್ವಾ? ಈ ವಿಚಾರಗಳ ಬಗ್ಗೆ ನಾವು ಯೋಚಿಸಬೇಕಾಗ್ತದೆ, ಚರ್ಚಿಸಬೇಕಾಗ್ತದೆ. ಇತ್ತ ನಡುವೆ ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸ್ತೇನೆ. ಏನು ಆದರ್ಶ ಅನ್ನುವ ಪ್ರಿಯತಮ ಇದ್ದಿದ ಅವನೊಂದಿಗೆ ಖಂಡಿತವಾಗಿ ಇಲ್ಲ ಆದರ್ಶ ಅಪರಾಧಿ ಅಥವಾ ಪವನ್ ಅಪರಾಧಿ ಯುವ ಅಪರಾಧಿ ಅಂತ ತೀರ್ಮಾನ ಕೈಗೊಳ್ಳಿಕ್ಕೆ ನಾವು ಯಾರೂ ಕೂಡ ಅಲ್ಲ. ಆದರೆ ಇದ್ದಂಥ ಫ್ಯಾಕ್ಟ್ಗಳನ್ನು, ಇದ್ದಂಥ ಸನ್ನಿವೇಶಗಳ ಬಗ್ಗೆ, ಇದ್ದಂತಹ ಎಲ್ಲ ಘಟನೆಗಳ ಬಗ್ಗೆ ನಾನಿಲ್ಲಿ ಪ್ರಸ್ತಾಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದೂವರೆ ತಿಂಗಳ ಹಿಂದೆ ಸರ್ ನೀವು ಅವನನ್ನು ಕರೆದು ಮಾತಾಡಿದ್ರಿ ಮನೆಯಲ್ಲಿ. ಬಹುಶಃ ಈ ವಿಚಾರದ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ, ಈಗ ನಿಮ್ಮಿಂದ ಮತ್ತೊಮ್ಮೆ ಸ್ಪಷ್ಟನೆ ಬೇಕಾಗಿದೆ. ಯಾವ ರೀತಿ ಅವನನ್ನು ಕರೆದಿದ್ರಿ, ಅವನ ಬಗ್ಗೆ ಮಾತಾಡಿದ್ರಿಯಾ, ಅಥವಾ ಆತ ಆ ಮದುವೆಗೆ ಅಥವಾ ಇನ್ಯಾವುದಾದ್ರೂ ಒಪ್ಕೊಂಡಿದ್ನ? ನಾವು ದಾಖಲೆ ಉಂಟಾ ಅದೆಲ್ಲ ಬೇಕಾಗ್ತದೆ. ಇದೇ ಅವನೇ ಫಾರಿನ್ ಹೋಗೋದಂತಿದ್ದ, ಅದಕ್ಕೆ ನಾವು ಹೇಳಿದ್ದು ಫಾರಿನ್ ಹೋಗೋ ಮೊದಲು ಒಂದು ಎಂಗೇಜ್ಮೆಂಟ್ ಮಾಡಿ ಆಮೇಲೆ ನೀನು ಫಾರಿನ್ಗೆ ಹೋಗು, 2 ವರ್ಷ ಬಂದಮೇಲೆ ಮದುವೆ ಆಗ್ಬೋದು ಅಂತ 1.5 ತಿಂಗಳು ಮುಂಚೆ ಮನೆಗೆ ಕರೆಸಿ ಹೇಳಿದ್ದೇವೆ ನಾವು. ಅದಕ್ಕೆ ಹೇಳಿದ್ದೇನೆ ಆಯಿತು, ನಾನು ಮನೆಯವರಿಗೆಲ್ಲ ಮೊದಲೇ ಹೇಳಿದ್ದೇನೆ, ಆದರೂ ಹೇಳಿ ಅವರನ್ನು ಒಪ್ಪಿಸಿ ನಾನು ಮನೆಗೆ ಇಲ್ಲಿಗೆ ಕರ್ಕೊಂಡು ಬರ್ತೇನೆ ಅಂತೇಳಿ ಹೋಗಿದ್ದಾನೆ. ಅದರ ಮೇಲೆ ನಮಗೆ ಒಂದು ಫೋನು ಮಾಡಲಿಲ್ಲ, ಮನೆಗೂ ಬರಲಿಲ್ಲ, ಪೇರೆಂಟ್ಸನ್ನು ಕರ್ಕೊಂಡು ಬರಲಿಲ್ಲ, ಇಲ್ಲ ಬರಲಿಲ್ಲ. ಇಷ್ಟೆಲ್ಲ ಆಯಿತು, ಕಡೆಪಕ್ಷ ಆಕೆಯ ಪೋಸ್ಟ್ ಮಾರ್ಟಮ್ ಟೈಮಿಗೆ ಆದರೂ ಆತ ಬಂದಿದ್ದ ಇಲ್ಲ? ಪೋಸ್ಟ್ ಮಾರ್ಟಮ್ ಟೈಮಿಗೆ ಅದೇ ಬ್ರಹ್ಮಾರ ಎಸ್ ಐ ಹೇಳಿದರು, ಪೋಸ್ಟ್ ಮಾರ್ಟಮಿಗೆ ಅವನಿಗೆ ಒಂದು ಕಾಲ್ ಮಾಡಿ ಬರಲಿಕ್ಕೆ ಹೇಳಿ ಅಂತ ಹೇಳಿದರು. ಅದಕ್ಕೆ ನಾನು ಕಾಲ್ ಮಾಡಿದೆ ಅವನಿಗೆ, ಅವ ಬೇರೆಯವರಿಗೆ ಕೊಟ್ಟ ಮಾತಾಡಲಿಕ್ಕೆ. ಅವರು ಹೇಳಿದರು ನಾವು ಕರ್ಕೊಂಡು ಹೇಗೆ ಬರೋದು, ಅಲ್ಲಿ ಯಾರಾದರೂ ಹೊಡೆದು ಗಲಾಟೆ ಆದರೆ ಯಾರು ಜವಾಬ್ದಾರರು? ಹಾಗೆ ಹೇಳ್ತಾ ಇದ್ದಾನೆ. ಮತ್ತೆ ಅದಕ್ಕೆ ನಾನು ಎಸ್ ಐ ಆರ್ ಹತ್ರ ಹೇಳಿದೆ, ಈಗ ಹೇಳ್ತಾನೆ ಸರ್ ನೀವು ಹೇಳಿದ್ರೆ ಸ್ಟೇಷನ್ಗೆ ಬರ್ತೇನೆ ಅಂತ ಹೇಳ್ತಾರೆ, ಇಲ್ಲಿಗೆ ಬರೋದಿಲ್ಲ ಅಂತ. ಒಂದೂವರೆ ವರ್ಷದಿಂದ ಪ್ರೀತಿಸಿದವನಿಗೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂದ ಕೂಡಲೇ ಹೊಡಿತಾರೆ ಅನ್ನೋ ಚಿಂತೆ ಯಾಕೆ ಬಂತಂತೆ? ಅದೇ ನಮ್ಮನ್ನು ಬಿಟ್ಟರೆ ಅಲ್ಲಿ ಪರಿಚಯ ಅವನದ್ದು ಯಾರಿಗೂ ಇಲ್ಲ, ಯಾರಿಗೂ ಅಷ್ಟು ಪರಿಚಯ ಇಲ್ಲ ಅವನದ್ದು. ನಮಗೆ ಹೊಡೆತಾ ಇವಲ್ಲ ನಿಜ ಪ್ರೀತಿ ಅಂತಾದ್ರೆ ಇವ ಹೊಡೆತು ತಿಂದ್ರು ತೊಂದರೆ ಇಲ್ಲ ಅಂತೇಳಿ ಬರ್ಬೇಕಿತ್ತು, ಒಂದು ಲಾಸ್ಟ್ ನಾನು ಮುಖ ನೋಡಿ ಹೋಗ್ತೇನೆ ಅಂತೇಳಿ. ಮೇಡಮ್, ನಿಮ್ಮ ಹತ್ರ ಬರ್ತೇನೆ ಏನಂತ ಹೇಳಿದ್ರೆ, ಇದಕ್ಕಿಂತ ಮೊದಲು ಒಂದು ಕಾಲ್ ಇದೆ, ಅದನ್ನ ರಿಸೀವ್ ಮಾಡಿ ನಾವು ಮಾತಾಡೋಣ. ಹಲೋ ಹಲೋ ಹಲೋ, ಹಾ ನಮಸ್ತೆ. ಹಾ ನಮಸ್ತೆ ಸರ್, ಕೇಳಿಸ್ತಾ ಇದೆ, ಹೇಳಿ. ಈಗ ಮೇಡಮ್ ಒಂದು ಹೇಳಿದ್ರು, ರಾಕೇಶ್ ಕಲ್ಯಾಣ್ಪುರ ಅಂತ ಮಾತಾಡ್ತಾ ಇದ್ದೇನೆ. ಹಾ, ಅವರು ಆದರ್ಶ ಒಟ್ಟಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿದ್ರು. ಅವರ ತಂದೆ ಹತ್ರ ವಿಮರ್ಶೆ ಬೇಕು ಆದರ್ಶ ಒಟ್ಟಿಗೆ? ಇಲ್ಲ ಸರ್, ಅದಕ್ಕೆ ಸ್ಪಷ್ಟನೆ ಹೇಳ್ತೇನೆ, ಆದರ್ಶ ಅವರೊಂದಿಗೆ ಎಂಗೇಜ್ಮೆಂಟ್ ಆಗ್ಲಿಲ್ಲ. ಆದ್ರೆ ಎಡುವುದು ಮನುಷ್ಯನ ಸಹಜ ನಿಯಮ, ಅವ್ರು ಎಡ್ದಿದ್ದಾರೆ, ಅದಕ್ಕೆ ಕ್ಷಮೆಯನ್ನ ಬೇಕಾದ್ರೆ ಕೇಳಲಿಗಿದ್ದಾರೆ. ಆದ್ರೆ ಆದರ್ಶನೊಂದಿಗೆ ಎಂಗೇಜ್ಮೆಂಟ್ ಆಗ್ಲಿಲ್ಲ, ಅದು ಮಾತಿನಲ್ಲಿ ಕೆಲವೊಮ್ಮೆ ಎಡವಿರ್ಬೋದು, ಆದ್ರೆ ಈಗ ಸ್ಪಷ್ಟನೆ ಅವ್ರು ತಂದೆ ಕೊಟ್ಟಿದ್ದು. ಅದರ ಬಗ್ಗೆ ಬರುವ, ಆದ್ರೆ ಚಂದ್ರಶೇಖರ್ ಅವರ ಮಗಳು ಈಗ ಇಬ್ರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳುವಂತ ವಿಷಯವನ್ನ ಸೂಚನೆ ಕೊಡ್ತಾ ಇದ್ದಾರೆ. ಹೌದು,
ಆದ್ರೆ ಒಂದು ಲವ್ ಮಾಡಿದ ಹುಡುಗನನ್ನ ಅವನಿಗೆ ಪರಿಗಣನೆಗೆ ತರದೆ ಅವಳು ಹೋದತ್ತೋ ಅಥವಾ ಅವರಾಗಿ ಬಲತ್ಕಾರದಲ್ಲಿ ಕರ್ಕೊಂಡು ಹೋದತ್ತೋ? ಸರ್, ಇಲ್ಲಿ ನಾವು ಗಮನಿಸಬೇಕಾದಂತ ವಿಷಯ ಅವರು ಯಾರು ಅನ್ನೋದು ಮುಖ್ಯ ಆಗ್ತದೆ. ಅವರಿಬ್ರು ಯಾರು ಅಂತ ಕೇಳಿದ್ರೆ ಆದರ್ಶನ ಸ್ನೇಹಿತರು. ಇಲ್ಲ, ನಾನೀಗ ಅದಕ್ಕೆ ಬರ್ತಾ ಇದ್ದೆ. ಕೇಳಿ, ಅದು ವಾಟ್ಸ್ಆಪ್ ಅಲ್ಲಿ ಬರ್ತಾ ಇದೆ ಸರ್. ವಾಟ್ಸ್ಆಪ್ ಅಲ್ಲಿ ನೂರಾರು ಮೆಸೇಜ್ ಗಳು ಬರ್ತದೆ. ಹಾಗಾದ್ರೆ ಮೀಡಿಯಾದಲ್ಲಿ ಸಾವಿರಾರು ಮೆಸೇಜ್ ಗಳು ಬರ್ಬೋದಲ್ವಾ? ನಾವು ಯಾವುದೇ ಪುರಾವೆಗಳಿಲ್ಲದೆ ಇಲ್ಲಿ ಮಾತಾಡುವವರಲ್ಲ. ಆಯ್ತು, ಆದರ್ಶನನ್ನ ಎನ್ಕ್ವೈರಿ ಬ್ರಹ್ಮಾವರ ಸ್ಟೇಷನ್ ಅಲ್ಲಿ ಮಾಡಿದ್ದಾರಂತ ಹೇಳುವಂತ ವಾಟ್ಸ್ಆಪ್ ನ ಮೆಸೇಜ್ ನಾನು ಓದಿದ್ದೇನೆ. ಅವನು ಕ್ಲಿಯರ್ ಕಟ್ ಏನಂತ ಹೇಳಿ ವಿಷಯವನ್ನ ತಿಳಿಸಿದ್ದಾನೆ. ಅವನ ತಂದೆ ತಾಯಿ ಹತ್ರ ಮಾತಾಡಿದ್ದಾನೆ ಈ ಘಟನೆ ನಡೆದ ಸಂದರ್ಭದಲ್ಲಿ. ನಾನು ಯಾವ ವಿಷಯದ ಅವರಿಗೆ ಒಂದು ಆದರ್ಶನ ಮೇಲೆ ಸಂಶಯ ಇದ್ದದ್ದು ಸರ್. ಈಗ ಒಟ್ಟಾರೆಯಾಗಿ ನಿಮ್ಮ ವಾದ ಏನು? ಈಗ ನೀವು ಕಡೆಯ ಬಾರಿ ಕಡೆಯ ಕಾರ್ಯಕ್ರಮದಲ್ಲಿ ಕೂಡ ಹೇಳಿ ಇದನ್ನೇ ಹೇಳಿದ್ರಿ, ಈ ಬಾರಿ ಇದನ್ನೇ ಹೇಳ್ತಾ ಇದ್ರಿ. ಹಾಗಾದ್ರೆ ನಿಮ್ಮ ಪ್ರಕಾರ ಏನು ಹುಡುಗಿದು ತಪ್ಪ ಅಂತ ಹೇಳ್ತಾ ಇದ್ದೀರಾ? ಮತ್ತೆ ಇಬ್ರು ಯಾರು ಕರ್ಕೊಂಡು ಹೋಗಿದ್ದಾರೆ, ಆದರ್ಶ ಇನ್ನೋಸೆಂಟ್ ಅಂತ ಹೇಳುವಂತ ವಿಷಯ ಸಾರ್ವಜನಿಕರ ವಲಯದಲ್ಲಿ ಬರುವಂತ ಮಾತು. ಆದರ್ಶ ಇನ್ನೋಸೆಂಟ್ ಅಂತ ಹೇಗೆ ಹೇಳ್ತೀರಾ ಸರ್? ನೀವು ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ತೀರಾ? ಐ ವಾಂಟ್ ರೀಸನ್. ಯಾವ ಪುರಾವೆಗಳು ನಿಮ್ಮ ಹತ್ರ ಇದೆ? ಆದರ್ಶ ಇಲ್ಲಿ ಒಳ್ಳೆಯವನು ಕೆಟ್ಟವನು ಅದ್ರ ಬಗ್ಗೆ ಅಲ್ಲ. ಇಲ್ಲಿ ಆದರ್ಶ ಯಾಕೆ ನೋಡ್ಲಿಕ್ಕೆ ಬರ್ಲಿಲ್ಲ? ಇಲ್ಲಿ ನಮ್ಮ ಪ್ರಶ್ನೆ ನೀಡ್ತಾ ಇರ್ತಕ್ಕಂಥದ್ದು ಆದರ್ಶ ಯಾಕೆ ನೋಡ್ಲಿಕ್ಕೆ ಬರ್ಲಿಲ್ಲ? ಅವ್ರ ಅಪರಾಧಿ ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಇಲ್ಲಿ ನೀವು ಪರಿಗಣಿಸಬೇಕು ಅವರ ನಿರಪರಾಧಿ ಅಂತ ನೀವು ಹೇಗೆ ತೀರ್ಮಾನವನ್ನು ತೆಗೆದುಕೊಳ್ತೀರಾ? ನಿರಪರಾಧಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವನ ವಿಷಯದಲ್ಲಿ ಅವನು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದ, ಅದರ ಬಗ್ಗೆ ಏನಾದ್ರೂ ಒಂದು ಗುಮಾನಿಗೆ ತಗೊಂಡಿದ್ದೀರಂತ ಅವನಲ್ಲಿ ಡ್ಯೂಟಿಯಲ್ಲಿ 12 ಗಂಟೆಯ ಒಳಗೆ ನಡೆದ ವಿಷಯದಲ್ಲಿ ಕರೆಕ್ಟ್. ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಆ ಪೊಸಿಷನ್ ಅಲ್ಲಿ, ಅಂದ್ರೆ ಅವಳು ಯಾವ ಜಾಗಕ್ಕೆ ಹೋಗಿದ್ಲೋ ಆ ಜಾಗದಲ್ಲಿ ಆದರ್ಶ ಇದ್ದಾನ ಇಲ್ಲ ಅಂತ ಪೊಲೀಸ್ ನವರು ಟವರ್ ಲೊಕೇಶನ್ ಅಲ್ಲಿ ಫೈಂಡ್ ಔಟ್ ಮಾಡಬಹುದು. ಅಥವಾ ಲೈನ್ ಆಗಿ ತಗೊಂಡು ಎಸ್ ಪಿ ಹತ್ರ ತಾವು ಮಾತಾಡ್ಬೋದಲ್ಲ ಈ ವಿಷಯದ ಬಗ್ಗೆ. ಈ ಒಂದು ಕಾರ್ಯಕ್ರಮ, ಈ ಒಂದು ನಮ್ಮ ಸ್ಪಂದನದ ಹೋರಾಟ ಏನಿದೆ ಇಲ್ಲಿಗೆ ನಿಲ್ಲುವುದಿಲ್ಲ. ಇನ್ನು ನಾವು ಎಸ್ ಪಿ ಅವರನ್ನ ಮತ್ತೊಮ್ಮೆ ಸಾಧ್ಯವಾದ್ರೆ ಎಸ್ ಪಿ ಅವರನ್ನ ಕರೆಸಿ ಮಾತಾಡ್ತೇವೆ. ಚಂದ್ರಶೇಖರ್ ಅವರಿಗೆ ನ್ಯಾಯ ದೊರಕಿಸಿ ಕೊಡ್ಲೇಬೇಕು. ಖಂಡಿತ ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು, ಆದ್ರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದಂತ ಕಾನೂನು ಹೇಳ್ತದೆ. ನಿರಪರಾಧಿ ಶಿಕ್ಷೆ ಆಗೋದು ಯಾರಿಗೂ ಇಷ್ಟ ಇಲ್ಲ. ಅವಾಗದಿಂದ ನಾವು ಅದನ್ನೇ ಹೇಳ್ತಾ ಇದೀವಿ. ಇಮಿಡಿಯೇಟ್ ಆಗಿ ನಾವು ಇವಾಗ ಡಿಸ್ಕಸ್ ಮಾಡ್ತಿದ್ದು ಅದೇ, ಇಮಿಡಿಯೇಟ್ಲಿ ಪೊಲೀಸು ತಂದು ಅರೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಕೇಸಲ್ಲಿ. ಯಾಕಂದ್ರೆ ಅವಳೇ ಸುಸೈಡ್ ಮಾಡ್ಕೊಂಡದು, ಇದು ಮರ್ಡರ್ ಅಲ್ಲ. ಸೊ ಆ ತರ ಇರುವಾಗ ವಿದೌಟ್ ಎವಿಡೆನ್ಸಸ್ ಪೊಲೀಸ್ನವರು ಅವನಿಗೆ ತಗೊಂಡು ಬಂದು ಒಳಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಪೊಲೀಸ್ನವರು ಇವಾಗ ಕಂಪ್ಲೀಟ್ ಆಗಿ ಈ ಕೇಸ್ ಫೋನ್ ರೆಕಾರ್ಡ್ಸ್ ಮೇಲೆ ಮತ್ತೆ ಟವರ್ ಲೊಕೇಶನ್ ಮೇಲೆ ಇದೆ. ಈಗ ಇಬ್ರು ಹುಡುಗರಿಗೆ ಆದರ್ಶಿಗೆ ಅವ್ರಿಗೆ ಗುರ್ತಾ ಇದೆಯೋ ಇಲ್ಲೋ ಅಂತ ಅಲ್ಲಿನೂ ಗೊತ್ತಾಗುತ್ತೆ. ಯಾಕಂದ್ರೆ ಇವಳು 12 o'clock ಅವರೊಟ್ಟಿಗೆ ಹೋಗಿದ್ದಾರೆ ಅಂತಾರೆ, ಅವ್ರು ಡೆಫಿನೆಟ್ಲಿ ಆದರ್ಶಿಗೆ ಫೋನ್ ಮಾಡಿರ್ಬೋದು ಅಥವಾ ಆದರ್ಶಿಗೆ ಫೋನ್ ಮಾಡದೇ ಇರ್ಬೋದು. ಸೊ ಅಲ್ಲಿ ಆದರ್ಶ ನಿರಪರಾಧಿನೋ ಅಪರಾಧಿನೋ ಗೊತ್ತಾಗುತ್ತೆ. ಅಲ್ಲ, ನಾನು ನಿರಪರಾಧಿ ಅಂತ ಹೇಳ್ತಾ ಇಲ್ಲ. ಅಲ್ಲ, ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಅವನು ಅಪರಾಧಿ ಆದ್ರೆ ಅವನಿಗೆ ಶಿಕ್ಷೆ ಆಗ್ಬೇಕು, ಅವನು ನಿರಪರಾಧಿ ಅಲ್ಲಿದ್ರೆ ಅವನಿಗೆ ಶಿಕ್ಷೆ ಆಗಬಾರ್ದು. ಪ್ರೀತಿಸಿದ್ರು ಅವನು ತಪ್ಪಲ್ಲ. ನಿರಪರಾಧಿ ಆಗಿದ್ರೆ ಅವರಿಗೆ ಮೂರು ಜನರಲ್ಲಿ ಯಾರು ನಿರಪರಾಧಿದ್ದಾರೆ ಅವರಿಗೆ ಶಿಕ್ಷೆಗೆ ಗುರಿ. ನಿಜ ನಿಜ. ಈಗ ನಮ್ಮ ವಾದವು ಅದೇ, ನಾವೀಗ ಎರಡೂ ಕಾರ್ಯಕ್ರಮಗಳಿಂದ ಹೇಳ್ತಾ ಇರ್ತಕ್ಕಂಥದ್ದು ಅದನ್ನೇ. ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು, ಆದ್ರೆ ಅಪರಾಧಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂಥದ್ದು ನಮ್ಮ ವಾದ. ಈಗ ಅದರಲ್ಲಿ ಆದರ್ಶಿದ್ವ ಅದೇ, ಅದು ಈಗ ಟವರ್ ಲೊಕೇಶನ್ಸ್ ಅಲ್ಲಿ ಗೊತ್ತಾಗ್ಬೇಕು ಪೊಲೀಸಿಗೆ. ಅಲ್ಲ, ನಾನು ಕೇಳ್ತಾ ಇರೋದು ಅವನ ದಾಖಲಾತಿಯ ಪ್ರಕಾರ ಅವನಲ್ಲಿ ವರ್ಕ್ ಅಲ್ಲಿ ಬೆಳಿಗ್ಗೆ 9 o'clock ಹೋದವ 5:30 ಇದ್ದ, ಚಂದ್ರಶೇಖರ್ ಅವರಿಗೆ ಫೋನ್ ಮಾಡಿ ನಿನಗೆ ಮತ್ತೆ ಅವಳಿಗೆ ಏನಾದ್ರೂ ಗಲಾಟೆ ಆಗಿದೆ ಅಂತ ವಿಚಾರಿಸಿದ್ದು ಸತ್ಯವಾ? ನಾನು ಕೇಳಿದ್ದೆ ಸರ್. ಅವರ ವಿವರಣೆ ಕೊಡ್ತಾರೆ. ಹಾ ಹೇಳಿ. ಹೌದು ಹೌದಂತೆ. ಹಾ ಸರಿ. ಅದರ ನಂತರ ಅವನು ಅಲ್ಲಿ ಡ್ಯೂಟಿಯಲ್ಲಿ, ಅವಳು ಇರುವ ಡ್ಯೂಟಿಯಲ್ಲಿ ಹೋಗಿ ನೀನು ಅವಳು 8 o'clock ಹೋಗಿದ್ದಾಳೆ ಅಂತ ವಿಚಾರಿಸಿದ ಸತ್ಯವಾ? ಹೌದು, ನಾನೇ ಫೋನ್ ಮಾಡಿ ಹೇಳಿದ್ದು, ಎಲ್ಲಿ ಆಫೀಸ್ ಅಲ್ಲಿ ಏನಾದ್ರೂ ಆಗಿದೆಯಾ ಅಂತ ಸ್ವಲ್ಪ ನೋಡ್ಕೊಂಡ್ ಬಾ ಅಂತ ನಾನೇ ಹೇಳಿದ್ದು. ಸರಿ, ಅವನ ಆಗದ ಉತ್ತರ ಏನಿತ್ತು ನಿಮಗೆ? ಉತ್ತರ ಅದೇ, ನಾವು ಬ್ರಹ್ಮಾವರ ಸ್ಟೇಷನ್ ಅಲ್ಲಿ ಇರುವಾಗ ಫೋನ್ ಮಾಡಿದವ. ಅಲ್ಲ, ಅವನ ಉತ್ತರ ನಿಮ್ಮ ಹತ್ರ ಏನಿತ್ತು? ನಾನು ಎಲ್ಲಿದ್ದೇನೆ? ಹೌದು, ಅವ ನನ್ನ ಹತ್ರ ಹೇಳಿದ್ದು, ನಾನು ಡ್ಯೂಟಿಯಲ್ಲಿದ್ದೇನೆ ಅಂತ ಹೇಳಿದ್ದಾನೆ ನನ್ನ ಹತ್ರ. ಸತ್ಯ ವಿಷಯ ನಮ್ಗೆ ಸಾರಾಂಶ ಬೇಕಿತ್ತು. ಅಲ್ಲ, ಇದ್ರಲ್ಲಿ ಇನ್ನೊಂದಿದೆ. ಈಗ ಆದರ್ಶ ಆ ಜಾಗದಲ್ಲಿ ಇರ್ಲಿಕ್ಕಿಲ್ಲ,
ಅವರ ಪರವಾಗಿ ಈ ಹುಡುಗರು ಹೋಗಿರ್ಬೋದು ಇನ್ನಿಬ್ರು. ಸೊ ಆದರ್ಶಿಗೆ ಮತ್ತೆ ಈ ಹುಡುಗರಿಗೆ ಕನೆಕ್ಷನ್ ಇದೆಯಾ ಇಲ್ಲ ಅಂತ ನೋಡ್ಬೇಕಾಗುತ್ತೆ. ನನಗೆ ಬೇಕಾದದ್ದು ಅವರ ಒಟ್ಟಿಗೆ ಇವ ಹೋಗಿದಾರ ಇಲ್ವಾ ಸರ್. ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದೇ, ಇಲ್ಲಿ ನಮ್ಗೆ ಪುರಾವೆಗಳು ಬೇಕಾಗಿದೆ. ಇಲ್ಲಿ ಅವನ ಒಟ್ಟಿಗೆ ಇವ ಹೋಗಿದ್ದಾನೋ ಅದೆಲ್ಲವನ್ನ ನಾವು ಖಚಿತವಾಗಿ ಹೇಳ್ತಾ ಇಲ್ಲ. ಆದ್ರೆ ಸಂಪೂರ್ಣವಾದಂತ ತನಿಖೆ ಇದರಲ್ಲಿ ಆಗ್ಬೇಕು. ಯಾಕೆ ತನಿಖೆ ತಡವಾಗ್ತಾ ಇದೆ? ತನಿಖೆಯನ್ನ ಈಗ ಆದರ್ಶನನ್ನ ಕರೆದು ಅಥವಾ ಇನ್ನಿಬ್ಬರನ್ನ ಕರೆದು ತನಿಖೆಯನ್ನ ಮಾಡಬಹುದಾಗಿತ್ತು. ಅದರಲ್ಲಿ ಯಾವ್ದು ಸತ್ಯ ಅಸತ್ಯತೆಗಳನ್ನ ಹೊರತರಬಹುದಾಗಿತ್ತು. ಆದ್ರೆ ಅದ್ಯಾವುದನ್ನ ಯಾಕೆ ಮಾಡ್ತಾ ಇಲ್ಲ? ಅವರ ತಂದೆಯನ್ನ ಯಾಕೆ ಸಂಪರ್ಕಿಸ್ತಾ ಇಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳು? ಇದು ನಮ್ಮಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಇಲ್ಲಿ ನಾವು ಆದರ್ಶ ನಿರಪರಾಧಿಯೋ ಅಪರಾಧಿಯೋ ಅಥವಾ ಪವನ್ ನಿರಪರಾಧಿಯೋ ಸಾಗರ್ ನಿರಪರಾಧಿಯೋ ಇಲ್ಲಿ ಯಾರಲ್ಲಿ ಎಷ್ಟು ಅಂತಸ್ತಿದೆ, ಯಾರ ಕೈವಾಡ ಇದರಲ್ಲಿದೆ, ಇವೆಲ್ಲದರ ಕುರಿತಾಗಿ ಪೊಲೀಸರು ನಮಗೆ ವಿವರಣೆಯನ್ನು ನೀಡಬೇಕಲ್ಲ. ಯಾಕೆ ತಡವಾಗಿದೆ? ಒಂದಂಶ ದಿಲೆ ಆದಷ್ಟು ಆ ಹುಡುಗಿ ಪವನ್ ಕರ್ಕೊಂಡು ಹೋದದ್ದು ಸತ್ಯ. ಹೌದು, ಆದ್ರೆ ಅದರ ಬಗ್ಗೆ ಸರ್ ಪವನ್ನು ಮತ್ತೆ ಇವನು ಕರ್ಕೊಂಡು ಹೋದದ್ದು ಸತ್ಯ ಅಂತ ಆದ್ಮೇಲೆ ಆದರ್ಶ್ ಕಾಲ್ ಮಾಡಿ ನಾನು ಆಫೀಸ್ ಅಲ್ಲಿ ಇದ್ದೇನೆ ಅಂತ ಹೇಳಿದ್ದು ಸುಳ್ಳಲ್ಲ ಅಂತ ನೀವ್ ಹೇಗೆ ಹೇಳ್ತೀರಾ? ತಂದೆ ಹೇಳಿದ್ದು ಸರ್, ನೀವು ಇನ್ನೊಮ್ಮೆ ಸ್ಪಷ್ಟಪಡಿಸಿ ಸರ್, ಒಂದ್ ನಿಮಿಷ ಇನ್ನೊಮ್ಮೆ ಸ್ಪಷ್ಟಪಡಿಸಿ. ಆತ ಹೇಳಿದ್ದೇನು? ನಾನು ಆಫೀಸ್ ನಲ್ಲಿ ಇದ್ದೆ. ಹೌದಲ್ಲ, ಆತ ಹೇಳಿದ್ದು ನಾನು ಆಫೀಸ್ ನಲ್ಲಿ ಇದ್ದೆ ಅಂತ ಆತ ಹೇಳಿದ್ದು. ಹೇಳಿ ಸರಿ ಆಯ್ತು. ಅದಕ್ಕೆ ಬೇಕಾದ ದಾಖಲಾತಿ ಅವ ಪ್ರೂಫ್ ಇಟ್ಟು ನಿಮ್ಮ ಮೀಡಿಯಾದಲ್ಲಿ ಬಂದು ಕೂತ್ಕೊಂಡ್ರೆ ಶೂರ್. We are always welcome. We are waiting for Adarsha. First person ಅಲ್ಲಿ ಸಾಗರ್ ಮತ್ತೆ ನೋಡಿ ಚಂದ್ರಶೇಖರ್ ತಾಯಿ ಹತ್ರ ಚಂದ್ರಶೇಖರ್ ಪತ್ನಿ ಹತ್ರ ಅವನು ಮಾತಾಡಿದ್ದಾನೆ ದೂರವಾಣಿ ಮೂಲಕ. ಅವನು ಹೇಳಿರ್ಬಹುದು ಏನಂತ ಹೇಳಿದ್ರೆ ನನಗೆ ಥ್ರೆಟ್ ಇದೆ. ನಾನು ಆ ಸಂದರ್ಭದಲ್ಲಿ ಸರ್ ಖಂಡಿತವಾಗಿಯೂ ಹೇಳಿ ಎಲ್ಲರೂ ರಿಕ್ಷಾದವರು ಹೊಡೆಯುವ ಸಾಧ್ಯತೆ ಇದೆ. ಖಂಡಿತ ನನ್ನಿಂದ ತಪ್ಪಾಗಿದೆ ಅಂತ ಅವರಿಗೆ ಗುಮಾನೇ ಇರಬಹುದು ಸರ್. ಈತನ್ ಮುಖೇನ ಇನ್ನೊಂದು ಮಾತನ್ನು ನಾನು ಸ್ಪಷ್ಟಪಡಿಸ್ತೇನೆ. ಇಲ್ಲಿ ಅನೇಕ ರೆಕ್ಕೆಗಳು ಬಿಚ್ಚಿಕೊಳ್ತೇವೆ, ಹಾಗಾಗಿ ಇಲ್ಲಿ ಆದರ್ಶನ ವಿವರಣೆ ಕೂಡ ನಮ್ಗೆ ಅಗತ್ಯ ಇದೆ. ಆದರ್ಶ ಮಾಧ್ಯಮಕ್ಕೆ ಬಂದು ತನ್ನ ಮಾತನ್ನ ಹೇಳುದಾದ್ರೆ ಅಥವಾ ತನ್ನ ವಿವರಣೆಗಳನ್ನ ನೀಡುದಾದ್ರೆ ಖಂಡಿತವಾಗಿ ಕೂಡ ಆತನ ಸ್ವಾಗತಿಸ್ತೇವೆ. ಇದು ಆಂಟಿಮಿಸ್ಟ್ರೇಟರಿ ಬೇಲ್ ಆಗಿದೆ. ನಿರೀಕ್ಷಣಾ ಜಾಮೀನನ್ನು ಪಡೆಯದೆ ಮೂರು ಜನರು ಕೋರ್ಟ್ಗೆ ಹಾಜರಾಗುವ ಸಂಗತಿ ಇಲ್ಲ. ಪೊಲೀಸ್ ಅವರು ಅದರ ಬಗ್ಗೆ ಎಲ್ಲರನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಅವನು ಮಾಧ್ಯಮದಲ್ಲಿ ಕೂತ್ಕೊಂಡು ಬಂದ್ರೆ ನಾಳೆ ಆಂಟಿಸಿಪೇಟರಿ ಬೇಲ್ ಇಲ್ಲ. ಸೊ ಅವನಿಗೆ ಇನ್ ಕೇಸ್ ಮಾಧ್ಯಮಕ್ಕೆ ಬಂದ ಅಂತಾನೆ ಅವನಿಗೆ ಅರೆಸ್ಟ್ ಮಾಡಬಹುದು ಅಂತ ಹೇಳ್ತಾರೆ ನೋಡಿ. ಸರ್ ಇಲ್ಲಿ ಇಲ್ಲಿ ಇನ್ನೊಂದು ವಿಚಾರ ಹೇಳಿ. ನೀವು ಯಾರಂತ ಹೇಳಿದ್ರಿ? ರೋಶನ್ ಸರ್, ಸಾರಿ ಸರ್, ನೀವು ಸುರೇಶ್ ಕೆಜಿ ಅಂತ? ರಾಕೇಶ್ ಕಲ್ಯಾಣಪುರ. ಓಕೆ ಓಕೆ ಸರ್, ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಬಟ್ ಇಲ್ಲಿ ಇನ್ನೊಂದು ವಿಚಾರಗಳನ್ನ ಹೇಳ್ಬೇಕಾಗ್ತದೆ. ಆದರ್ಶನನ್ನ ಪೊಲೀಸರವರು ಹುಡುಕ್ತಾ ಇದ್ದಾರೆ, ಹಾಗಾದ್ರೆ ಆದರ್ಶ ಇಲ್ವಾ ಉಡುಪಿಯಲ್ಲಿ? ಅದು ಗೊತ್ತಿಲ್ಲ ನಂಗೆ, ಅದು ವಿಷಯ ಗೊತ್ತಿಲ್ಲ. ಅಲ್ಲ, ಆದರ್ಶನ ಅವನನ್ನ ಪೊಲೀಸರು ಹುಡುಕುವಂತ ಸಂದರ್ಭ ಯಾಕೆ ಬಂತು? ಇದ್ರ ಬಗ್ಗೆ ಈಗ ನೀವಷ್ಟೇ ಹೇಳಿದ್ರಿ ಆದರ್ಶನನ್ನ ಪೊಲೀಸರು ಹುಡುಕ್ತ, ಹಾಗಾದ್ರೆ ಆದರ್ಶನ ಯಾಕೆ ಪೊಲೀಸರು ಹುಡುಕ್ತಾ ಇದ್ದಾರೆ ಸರ್ ಹೇಳಿ? ಮೂರು ಜನರನ್ನ ಹುಡುಕ್ತಾ ಇದ್ದಾರೆ ಆಸ್ ಪರ್ ದ ಸೆಕ್ಷನ್ಸ್. ಆ ಸೆಕ್ಷನ್ ಏನಿದೆ ಅಂತ ಓದಿದ್ದೀರಾ? ಅಂತಾದ್ರೆ ಇವರು ಪೊಲೀಸ್ ಸ್ಟೇಷನ್ಗೆ ಬಂದು ವರದಿಯನ್ನ ನೀಡ್ತಾ ಇಲ್ಲ ಅಂತ ಅರ್ಥವಾ? ಹೌದು ಖಂಡಿತ, ಯಾಕೆ ಹೇಳಿದ್ರೆ ವರದಿ ನೀಡಲಿಕ್ಕೆ ಸಾಧ್ಯ ಇಲ್ಲ. ಅವರು ನಿರೀಕ್ಷಣಾ ಜಾಮೀನು ಪಡೆದು ಕೋರ್ಟ್ಗೆ ಬರೋದಾಗಿಯೇ ಅವರು ಸ್ಟೇಟ್ಮೆಂಟ್ ಕೊಡಬೇಕಾಗ್ತದೆ ಈ ಸೆಕ್ಷನ್ ಅಲ್ಲಿ. ಹೌದು, ಅವರು ಏನು ಬರೆದಿದ್ದಾರೆ ಕಂಪ್ಲೇಂಟ್ ಅಲ್ಲಿ? ಮೂರು ಜನ ಸೇರಿ ಆರೋಪಿ ನಂಬರ್ ಒನ್ ಆದರ್ಶ ಅಂತ ಮಾಡಿದ್ದಾರೆ. ಎರಡನೇ ಆರೋಪಿಯನ್ನ ಯಾರನ್ನು ಇವರನ್ನು ಮಾಡಿದ್ದಾರೆ, ಯಾರು ಪವನ್ ಮತ್ತೆ ಸಾಗರನ್ನ ಮಾಡಿದ್ದಾರೆ. ಆಗಿರುವಾಗ ಅವರು ಮೂರು ಜನ ಒಂದು ಸೆಕ್ಷನ್ ನೋಡಿ, ಅಪಹರಣ, ದುಷ್ಕೃತ್ಯ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆ, ಅದಕ್ಕೆ ಸೆಕ್ಷನ್ ಪ್ರಕಾರ ಜಾಮೀನು ಇಲ್ಲ. ಆಗಿರುವಾಗ ಅಂತ ಸೆಕ್ಷನ್ ಬರುವಾಗ ಅವರು ಯಾವ ಕಾರಣಕ್ಕೆ ನಿಮ್ಮ ಮೀಡಿಯಾದಲ್ಲಿ ಬಂದು ಕೂತ್ಕೊಳ್ಳಿಕ್ಕಾಗ್ತದೆ? ಈಗ ಇದೇ ಕಾರಣಕ್ಕೆ ಆದರ್ಶ ಇಲ್ಲಿ ಬರ್ಲಿಲ್ಲ. ನೀವಾಗ ಏನ್ ಪ್ರಶ್ನೆಯನ್ನ ಕೇಳಿದ್ರಿ, ಆದರ್ಶನನ್ನ ನೀವ್ ಯಾಕೆ ಕರೆಸ್ಲಿಲ್ಲ, ಆದರ್ಶ ಯಾಕೆ ನಿಮ್ಮಲ್ಲಿ ಬಂದು ವಿವರಣೆಯನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರಿ ಅಲ್ಲ, ಇದೇ ಕಾರಣಕ್ಕೆ ಅವ ಬಂದು ಇಲ್ಲಿ ನೀಡ್ತಾ ಇಲ್ಲ. ಸತ್ಯಾಸತ್ಯತೆ ಹೊರಗೆ ಬರಲಿ, ಆದ್ರೆ ಅವರು ಚಂದ್ರಶೇಖರ್ ಯಾರು ತಂದೆ ಇದ್ದಾರೆ ಅವ್ರು ಮಾತಾಡೋದು ಕರೆಕ್ಟ್ ಇದೆ. ಅದರಲ್ಲಿ ಬೇರೆ ಎಲ್ಲ ಹುನ್ನಾರದಿಂದ ಕಾಣದ ಕೈಗಳ ಕೈವಾಡದಿಂದ ಇದು ನಡೆದಿದೆ, ಅದು ಸತ್ಯ.
ಇನ್ನೊಂದು ಈ ಕೇಸ್ ಅನ್ನು ಎಷ್ಟು ಡಿಲೇ ಮಾಡ್ತಾರೋ ಅಷ್ಟು ಕತೆಗಳಿಗೆ ಬರ್ತಾ ಇದೆ. ಕ್ಯಾರೆಕ್ಟರ್ ಮೇಲೆ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಒಂದು ವಿಧದಲ್ಲಿ ಆದರ್ಶ ಅಪರಾಧಿ ಅಂತ ಕೆಲವರು ಹೇಳ್ತಾರೆ, ಕೆಲವರು ಪವನ್ನೇ ಅಪರಾಧಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಯಾರು ನಿರಾಪರಾಧಿ ಅನ್ನೋದು ಪ್ರೂವ್ ಆಗ್ಬೇಕಾದ್ರೆ ಸತ್ಯವಾದಂತ ತನಿಖೆ ಇದ್ರಲ್ಲಿ ಆಗ್ಬೇಕು. ಸರ್, ಇಲ್ಲಿ ನಿಮ್ಮಲ್ಲಿ ಈಗ ವೀಕ್ಷಿಸ್ತಿದ್ದೇನೆ, ನಿಮ್ಮ ಪ್ರಕಾರ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ, ನಿಮ್ಮ ಪ್ರಕಾರ ಯಾರ ಕೈವಾಡ ಇದ್ರ ಹಿಂದೆ ಇರಬಹುದು? ಯಾಕಂತ ಹೇಳಿದ್ರೆ ಬಹುಶಃ ನಿಮ್ಮ ಮಾತನ್ನು ಕೇಳುವ ಅನೇಕ ವಿಚಾರಗಳು ಈ ಕೇಸ್ ಬಗ್ಗೆ ನೀವು ತಿಳಿದವರು ಅಂತ ತಿಳಿಸ್ಕೊಳ್ತೇನೆ. ರಾಜಕೀಯವಾಗಿ ಅವರ ಹುನ್ನಾರಕ್ಕೆ ಈ ಹುಡುಗಿಯ ಪ್ರಾಣ ಬಲಿಯಾಗಿದೆ, ಮತ್ತೆ ಇದ್ದವರ ಒಂದು ನಿರಪರಾಧಿಗೆ ಶಿಕ್ಷೆ ಆಗುವ ಹುನ್ನಾರ ನಡೆದಿದೆ ಅಂತ ನಂಗೆ ಅನಿಸ್ತಾ ಇದೆ. ರಾಜಕೀಯ ಪ್ರೇರಣೆಯಿಂದ, ಯಾವ ಪಕ್ಷದ ಬಗ್ಗೆ ನಾನು ದೂರುವುದಿಲ್ಲ. ಅಂದ್ರೆ ರಾಜಕೀಯ ವ್ಯಕ್ತಿಗಳ ಒಳತಂತ್ರ ಇದ್ರಲ್ಲಿ ಇದೆ ಅಂತ ಹೇಳ್ತೀರಾ? ಯಾಕೆಂದ್ರೆ ಯಾವ ಯಾವ ವಿಧದಲ್ಲಿ ಮತ್ತು ಯಾವ ರೀತಿ ನೋಡಿ, ಇದರಲ್ಲಿ ಅವರವರ ಪ್ರತಿಷ್ಠೆಯನ್ನ ಕಣಕ್ಕಿಳಿಸಿ ಈ ಹುಡುಗಿಯ ತಂದೆ ತಾಯಿಯನ್ನ ಬಲಿಪಶು ಮಾಡುವಂತ ಹುನ್ನಾರ ನಡೆದಿದೆ. ಯಾಕಂದ್ರೆ ಇವರು ಧರ್ಮಕ್ಕೆ ಬಲಿಪಶು ಆಗ್ತಾ ಇದ್ದಾರೆ, ಹೋದ ಜೀವವನ್ನ ತರಲಿಕ್ಕೆ ಯಾರಿಂದೋ ಸಾಧ್ಯ ಇಲ್ಲ. ಆದ್ರೆ ಇವರ ಕಣ್ಣೀರಿನಿಗ ಮಮಕಾರವನ್ನ ಯಾರೂ ಮಾತಾಡ್ಲಿಲ್ಲ, ಯಾವ ರಾಜಕೀಯ ಪಕ್ಷದವರು ಮಾತಾಡ್ಲಿಲ್ಲ. ನಿಮ್ಮ ಮಗಳು ಹೋಗಿದ್ದಾಳೆ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿ ಸಾಯಕ್ಕೆ ಯಾರು ಬರಲಿಲ್ಲ. ಹಿಂದಿನ ಚಂದ ನೋಡ್ತಾ ಇದ್ದಾರೆ ವಿನಃ ಯಾರು ಅದರ ಬಗ್ಗೆ ಅವರಿಗೆ ಒಂದು ಸಾಂತ್ವನ ಹೇಳುವಂತಹ ಯವದಾನ ಅವರಿರಲಿಲ್ಲ. ಅಕ್ಷರಸ ನೀಚ ಸರ್, ಏನಿರ್ಲಿ ಸರ್, ಪಾಪ ಒಂದು ಹುಡುಗಿಯ ತಂದೆ ತಾಯಿಯವರಿಗೆ ಒಂದು ರಕ್ಷಣೆ ಕೊಡಬೇಕು, ತಮ್ಮ ಮಾರ್ಗದರ್ಶನದಿಂದ ಅವರಿಗೆ ಏನೊಂದು ರಕ್ಷಣೆ ಸಿಗುವ ಆಗ್ಬೇಕಂದ್ರೆ ನಿಮ್ಮ ಹತ್ರ ಬೇಡಿಕೊಳ್ತಿದ್ದೆ. ನೀವು ಮಾತಾಡುವಂತದ್ದು, ನೀವು ಸಮಾಜ ಹೋರಾಟಗಾರರು, ನೀವು ಸತ್ಯ ನೀತಿ ಧರ್ಮದಲ್ಲಿ ನಡೆಯುವವರು, ನಿಮ್ಗೆ ಖಂಡಿತ ಇದಕ್ಕೆ ಒಂದು ಸಹಕಾರ ನಮ್ದು ಯಾವತ್ತೂ ಇದೆ. ಆದ್ರೆ ಸತ್ಯದಲ್ಲಿ ನಡೆಯುವಂತವರಿಗೆ ದೇವರ ಅನುಗ್ರಹ. ಸರ್, ಖಂಡಿತ 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 ನಿಮ್ಮ ಮಾತನ್ನ ನಿಜವಾಗಿಯೂ ಗೌರವಿಸ್ತೇವೆ. ಯಾಕಂತ ಹೇಳಿದ್ರೆ ನಿಮ್ಮ ಹೇಳಿದಷ್ಟು ಮಾತುಗಳು ಕೂಡ ಸತ್ಯವಾಗಿರ್ತಕ್ಕಂಥದ್ದು, ಇದೆಲ್ಲ ವಿಚಾರಗಳನ್ನು ನಾವು ಗಮನಿಸಬೇಕು. ಯಾಕಂದ್ರೆ ಇದನ್ನ ಈಗ ಅವರು ವೈಯಕ್ತಿಕವಾಗಿ ಯಾವುದೇ ವ್ಯಕ್ತಿ ಆಗಿರಲಿ, ಆದ್ರೆ ಅವರನ್ನ ಅವರು ಸಮಾಜದಿಂದ ಅಥವಾ ಸಮಾಜದಿಂದ ಜನತೆಯಿಂದ ಅವ್ರನ್ನ ನೋಡಿದಾಗ ಅವರ ಆಲೋಚನೆಗಳನ್ನ ಕೂಡ ನಾವು ಗ್ರಹಿಸಬೇಕಾಗ್ತದೆ. ಇಲ್ಲಿ ಖಂಡಿತವಾಗಿ ಕೂಡ ಇಲ್ಲಿ ಆದರ್ಶನ ಮೇಲೋ ಅಥವಾ ಇನ್ನಾರ ಮೇಲೋ ಟರ್ನ್ ಮಾಡುವಂತ ಕೇಸ್ ಅನ್ನು ಟರ್ನ್ ಮಾಡುವಂತ ಕುತಂತ್ರ ಸಹ ನಡೆದಿರಬಹುದು. ಅಲ್ಲ, ಇಲ್ಲಿ ಆದರ್ಶ್ ಕೂಡ ಅವಳನ್ನು ಪ್ರೀತಿಸಿದಾನೆ, ಯಾಕಂದ್ರೆ ಅವನು ಅವಳ ತಂದೆ ತಾಯಿಯನ್ನು ಮೀಟ್ ಆಗಿದ್ದಾನೆ. ಸರ್, ಈತ ನಡುವೆ ಅದರ ಬಗ್ಗೆ ಅವರ ಹತ್ರ ಕೇಳ್ತೇನೆ ಸರ್, ಆದರ್ಶನ ಪ್ರೀತಿಯ ಬಗ್ಗೆ ಅಥವಾ ನಿಮ್ಮ ಮಗಳ ಮತ್ತು ಆದರ್ಶನ ಆ ಒಂದು ಪ್ರೀತಿಯ ಬಗ್ಗೆ ನಿಮ್ಗೆ ಏನಾದ್ರೂ ಸಂಶಯ ಇದ್ದೀತಾ, ಅಥವಾ ಆದರ್ಶ ಅಥವಾ ಇನ್ನೊಬ್ಬ ಹುಡುಗಿಯೊಂದಿಗೆ? ಯಾಕಂತ ಹೇಳಿದ್ರೆ ಅನೇಕ ಮಾಧ್ಯಮಗಳು ಅದನ್ನು ಕೂಡ ಬಿತ್ತರಿಸಿದ್ವು. ಯಾಕಂದ್ರೆ ಅವಳ ಕ್ಯಾರೆಕ್ಟರ್ ಅನ್ನು ಈಗ ಕ್ವಶನ್ ಮಾಡ್ತಾ ಇದ್ದಾರೆ, ಆದರ್ಶ ಇರ್ಲಿಲ್ಲ ಇನ್ನಿಬ್ರು ಒಟ್ಟಿಗೆ ಹೋದ್ರು ಅಂತ. ಸೊ ಅವರಲ್ಲಿ ಈಗ ವಿವರಣೆಯನ್ನು ಪಡ್ಕೊಳ್ಳೋಣ. ಇಲ್ಲ, ಅನುಮಾನ ಬರುವ ಹಾಗೆ ಏನು ಅಂದ್ರೆ ಲವ್ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಇತ್ತು, ಆದ್ರೂ ಅದು ಒಂದೇ ದಿನದಲ್ಲಿ ಇದು ಮಾಡ್ತಾ ಇದ್ರು. ಆದರ್ಶ ನಿಮ್ಮ ಮನೆಗೆ ಬರ್ತಾ ಇದ್ನ? ಅದೇ, ಏನಾದ್ರೂ ಮನೆಯಲ್ಲಿ ಫಂಕ್ಷನ್ ಇದ್ರೆ ಬರ್ತಾನೆ, ಬರ್ತ್ಡೇ ಮತ್ತೆ ಏನಾದ್ರೂ ಮನೆಯಲ್ಲಿ ಪೂಜೆ ಇದ್ರೆ ಒಂದೆರಡು ಸಲ ಬಂದಿದ್ದಾನೆ ಅಷ್ಟೇ. ಅವನ ಮನಸ್ಸಲ್ಲಿ ಕಳ್ಳತನ ಇದ್ರೆ ಅವನು ಹೋಗ್ತಾನೆ ಇರ್ಲಿಲ್ಲ, ಅಥವಾ ಅವನದ್ದು ಏನಾದ್ರು ಕೆಟ್ಟದಿದ್ರೆ ಮನಸ್ಸಲ್ಲಿ ಯಾಕೆ ಅವಳ ತಂದೆ ತಾಯಿಯನ್ನು ಮೀಟ್ ಆಗ್ಬೇಕು? ಸರಿ ಸರಿ ಸರಿ, ಈ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೋರ್ವ ಕಾಲರ್ ನಮ್ಮಲ್ಲಿ ರೆಡಿ ಆಗಿದ್ದಾರೆ. ಹಲೋ ಹಲೋ ಹಲೋ, ಹೇಳಿ ಹೇಳಿ. ನೋಡಿ, ಏನ್ ಗೊತ್ತಾ, ಈಗ ಚರ್ಚೆ ನಡೀತಾ ಇದೆ ಸ್ಪಂದನದಲ್ಲಿ, ನಾನು ನೋಡ್ತಾ ಇದ್ದೇನೆ. ಆದ್ರೆ ಈ ಅಂಬಿಕಾ ಹೇಳಿದ್ದು ಈಗ ಏನಂತ ಹೇಳಿದ್ರೆ, ಎಂಗೇಜ್ಮೆಂಟ್ ಆಗಿ 2 ತಿಂಗಳಾಗಿದೆ, 2 ತಿಂಗಳಲ್ಲಿ ಮದ್ವೆ ಹೋಗಿ ಅಂತ. ನೋಡಿ, ಸರಿ ಗೊತ್ತಿದ್ದು ಟಿವಿಗೆ ಬರ್ಬೇಕು, ಇಲ್ಲಿ ಇಲ್ಲಿ ಕನ್ಫ್ಯೂಸ್ ಅಲ್ಲ. ಅದನ್ನ ಲಾಸ್ಟ್ ಎರಡನೇ ಈ ಹಿಂದಿನ ಕಾಲರ್ ಮಾತಾಡಿದಾಗ್ಲೆ ನಾವು ಅವರಿಗೆ ವಿವರಣೆ ನೀಡಿದ್ವಿ. ಅದು ಕೆಲವೊಮ್ಮೆ ಮಾತಾಡುವ ದಾಟಿಯಲ್ಲಿ ಅಥವಾ ಮಾತಾಡುವ ಫ್ಲೋ ಅಲ್ಲಿ ತಪ್ಪಾಗುವುದು ಸಹಜವೇ. ನಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರಲ್ಲ, ನಾವೆಲ್ಲರೂ ಅಬ್ದುಲ್ ಕಲಾಂಗಳಲ್ಲ, ಹಾಗಾಗಿ ಸಹಜವೇ. ಅದನ್ನ ಹೊರತು ಈಗ ನೀವು ಈ ಚೈತ್ರನ ಈ ಒಂದು ಪರಿಸ್ಥಿತಿ ಏನಿದೆ, ಅವರ ಮನೆಯವರ ಪರಿಸ್ಥಿತಿ ಏನಿದೆ, ಮತ್ತು ಇದರ ಹಿಂದಿನ ಈ ಮುಖವಾಡಗಳು ಏನಿರಬಹುದು, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದೇ ಬೇಸರ ಆಗ್ತದಲ್ಲ ಈಗ, ಅದೇ ಈಗ ಚೈತ್ರ ತೀರಿ ಹೋದದ್ದು ಬೇಸರ ಆಗ್ತದೆ. ಅವಳ ತಂದೆ ಮುಖ ನೋಡ್ಲಿಕ್ಕೂ ಆಗುದಿಲ್ಲ, ಇನ್ನು ಮಕ್ಕಳು ಯಾಕೆ ಹೀಗೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಸರಿ ಸರಿ, ಧನ್ಯವಾದ. ಮತ್ತೆ
ಪೊಲೀಸರು ಹುಡುಕುತ್ತಾ ಇದ್ದಾರೆ. ಪೊಲೀಸ್ ನ ಮೇಲೂ ನಮ್ಗೆ ಡೌಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಒಂದು ಲಾಭ ಉಂಟ ಇದ್ರಲ್ಲಿ, ಅವರಿಗೆ ಕೇಸ್ ಮಾಡಿ ಕೊಟ್ಟರು, ಅವರಿಗೂ ಒಂದು ಅವರಿಗೆ ತುಂಬಾ ಹೆಸರು. ಮಾತಾಡ್ತೇವೆ ಈಗ ಮ್ಯಾಮ್ ನಿಮ್ಮ ಆ ಒಂದು ತಪ್ಪು ಅದು ನಿಜವಾಗಿಯೂ ತಪ್ಪು ಅಲ್ಲ. ನಾನು ಕೇಳಿದಾಗ ನನಗೆ ಬಂದ ಇನ್ಫಾರ್ಮೇಶನ್ ಅದೇ ಇತ್ತು. ಖಂಡಿತ ಖಂಡಿತ ಇದು ಮತ್ತೆ ಅವರು ಈಗ ಹೇಳಿದ್ರು ಇಲ್ಲ ಆಗಿರ್ಲಿಲ್ಲ. ಅನೇಕ ಚಳುವಳಿಗಳನ್ನ ಹೋರಾಟಗಳನ್ನ ಮಾಡ್ತಂತ ನಿಮ್ಮ ಪ್ರಕಾರ ಇದಕ್ಕೆ ಇನ್ನು ಮುಂದಿನ ಯಾವ ರೀತಿಯಾದಂತ ಕ್ರಮಗಳನ್ನ ಕೈಗೊಳ್ಳಬಹುದು? ಯಾಕಂತ ಹೇಳಿದ್ರೆ ಇದು ಕೇವಲ ಚೈತ್ರಳ ಓರ್ವಳ ಕಥೆ ಅಲ್ಲ, ಇದುವರೆಗೆ ಆಗಿರ್ತಕ್ಕಂಥ ಎಲ್ಲ ಅತ್ಯಾಚಾರಗಳು ಕೂಡ ಒಂದು ರೀತಿ ತಿರುವನ್ನು ಪಡೆದುಕೊಂಡಿದೆ. ಎಲ್ಲ ಹುಡುಗಿಯರ ಮೇಲೆ ಆಗಿರ್ತಕ್ಕಂಥ ಶೋಷಣೆಗಳು ಇನ್ನೊಂದು ರೀತಿ ಇನ್ನೊಂದು ವ್ಯಾಖ್ಯಾನವನ್ನು ಪಡೆದುಕೊಂಡಿದೆ. ಅದಲ್ಲದೆ ಹೆತ್ತವರಿಗೆ ನ್ಯಾಯವನ್ನು ದೊರಕಿಸುವಲ್ಲಿ ಯಾಕೆ ಸಫಲರಾಗ್ತಾ ಇದ್ದಾರೆ, ಯಾಕೆ ವಿಫಲರಾಗ್ತಾ ಇದ್ದಾರೆ? ಇದರಲ್ಲಿ ಇನ್ನೂ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತೆ ಕಂತೆಗಳ ಸಂತೆಯಲ್ಲಿ ಅನೇಕ ವಿಚಾರಗಳು ಬರ್ತವೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಆಕೆ ಆಗಿದ್ಲು ಈಗಿದ್ಲು. ಗೆಳೆಯರೆ ಒಂದಾಕ್ಷಣ ಯೋಚಿಸಿ, ಒಂದೊಮ್ಮೆ ನಿಮ್ಮ ತಾಯಿ ಅಥವಾ ನಿಮ್ಮ ತಂಗಿ ಈ ತರ ಮಾಡಿದ್ರು ನೀವು ಇದೇ ಮಾತುಗಳನ್ನು ಹೇಳ್ತಿದ್ರಿಯ? ಇದರಲ್ಲಿ ನಾನು ಪೊಲೀಸರನ್ನ ಕೂಡ ದೂರ್ತಾ ಇದ್ದೇನೆ, ನೇರವಾಗಿ ದೂರ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೀವು ತನಿಖೆಯನ್ನ ತಡೆ ಮಾಡಿದಷ್ಟು ತನಿಖೆ ಎಷ್ಟು ಹೊತ್ತು ಮುಂದೂಡ್ತದೋ ಅಲ್ಲಿಯವರೆಗೆ ಕೂಡ ಇಂತಹ ಅಂತ್ಯಕಂತೆಗಳು ಊಹಾಪೋಹಗಳು ಬರ್ತವೆ. ಅಲ್ಲಿ ಮನೆಯವರಿಗೂ ಶೋಷಣೆಗೆ ಒಳಗಾಗ್ತಾರೆ. ಚೈತ್ರಾಳನ್ನು ನಾವು ಕಳೆದುಕೊಂಡಾಯ್ತು, ಆಕೆಯನ್ನ ಪಡಲಿಕ್ಕೆ ನಮ್ಮ ಹತ್ರ ಖಂಡಿತವಾಗಿ ಸಾಧ್ಯವಿಲ್ಲ, ಆಕೆಗೆ ನ್ಯಾಯ ದೊರಿಸಿಕೊಡಬೇಕು, ಅದು ಹೌದು. ಆದ್ರೆ ಈ ಅಂತ್ಯಕಂತೆಗಳೊಳಗೆ ಆತ ಪೋಷಕರು ಮತ್ತೇನಾದ್ರೂ ಮಾಡಿಕೊಂಡ್ರೆ ಅದಕ್ಕೆ ಹೊಣೆ ಯಾರಾಗ್ತಾರೆ? ಈ ವಿಚಾರಗಳ ಬಗ್ಗೆ ಕೂಡ ನಾವು ಯೋಚಿಸಬೇಕಾಗ್ತದೆ ಸರ್. ನಿಮ್ಮ ಹತ್ರ ಅದೇ ನಾನು ಹೇಳಿದಂತ ಈಗ ಎಲ್ಲರ ಸಾರ್ವಜನಿಕ ವಲಯದಿಗೆ ಮಾತನಾಡುವಾಗ ಈಗ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹುಡುಗ ಮತ್ತು ಹುಡುಗಿ ಒಂದೇ ಸಮಾಜದ ಒಂದು ವ್ಯಕ್ತಿ ಆಗಿದ್ದ ಕಾರಣ ಇವರ ಹತ್ರ ಬಲ ಇಲ್ಲ. ಒಂದು ಕಡೆಗೆ ಬಲ ಜಾಸ್ತಿ ಇದೆ, ಹಾಗಿರುವಾಗ ಬಲ ಎಲ್ಲಿ ಜಾಸ್ತಿ ಇದೆ ಅವಾಗ ಅದಕ್ಕೆ ಒಂದು ಸರ್ ಇಲ್ಲಿ ಬರುವಂತ ಸ್ವಾಭಾವಿಕ ಬಲ ಖಾಲಿ ಆ ಹುಡುಗನದ್ದು ಮಾತ್ರ ಅಂತ ಹೇಳಲಿಕ್ಕಿಲ್ಲ. ಇಲ್ಲಿ ಪವನ್ ಮತ್ತು ಸಾಗರ್ ಅಂತ ಏನು ಕರ್ಕೊಂಡು ಹೋಗಿದ್ದಾರೆ ಅದು ಯಾರು ಯಾರು ಅಂತ ಹೇಳಿ ಹುಡುಕ್ಬೇಕಾದ್ರೆ ಪೊಲೀಸ್ ಇಲಾಖೆ ಹುಡುಕ್ಬೇಕು. ಹುಡುಕಿ ಅವರು ಏನೋ ಒಂದು ಬೇಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಬೇಲ್ ಮಾಡಿದ ನಂತರ ಅವರನ್ನು ನಿಮ್ಮ ವೇದಿಕೆಯಲ್ಲಿ ಮೂವರನ್ನು ಕರೆದು ತಂದು ಅವಾಗ ಬೇಕಾದ್ರೆ ನಾವು ಕೂಡ ಬರ್ತೇವೆ, ಅವಾಗ ಬೇಕಾದ್ರೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಈಗ ಅವರು ಹೇಳಿದಾಗೂ ನಾವು ಏನು ಮಾಡಲಿಕ್ಕೆ ಸಹ, ಯಾಕಂತ ಹೇಳಿದ್ರೆ ಕಾನೂನಲ್ಲಿ ನಾವು ಏನು ಮಾಡಲಿಕ್ಕೆ ಬರುವುದಿಲ್ಲ. ಈಗ ಒಟ್ಟಾರೆಯಾಗಿ ಒಂದು ನಮ್ಮ ಏನು ಚೈತ್ರ ಇದ್ದಾಳೆ ಅವರ ಮನೆಯವರಿಗೆ ಒಂದು ಒಳ್ಳೆ ರೀತಿಯ ಒಂದು ಅವರಿಗೆ ಒಂದು ಸಿಗ್ಬೇಕಂತೇಳಿ ನಾನೊಂದು ಆಲೋಚನೆ ಅಷ್ಟೇ. ಈ ತನಿಖೆಯ ವಿಷಯದಲ್ಲಿ ಅಥವಾ ಈ ಪ್ರಕರಣದ ವಿಷಯದಲ್ಲಿ ಯಾವುದೇ ಹೋರಾಟಗಳು ಆಗ್ತಾ ಇದ್ದದ್ದು ನಿಜವಾಗಿ ಇದೊಂದು ವೈಫಲ್ಯ ಅಂತ? ಹೋರಾಟ ಮಾಡಿದ್ರೆ ಜಾತಿ ಅವರ ಏನು ಪ್ರಬಲವಾದಂಥ ಜಾತಿ ಇದೆ ಅದಕ್ಕೆ ಹೋರಾಟ ಮಾಡೋದಕ್ಕೆ ನಮ್ಮ ಸಂಪೂರ್ಣವಾಗಿ ಬೆಂಬಲವಿದೆ. ಎಲ್ಲ ಸಂಘ ಸಂಸ್ಥೆಯನ್ನು ಒಗ್ಗೂಡಿಸಿಕೆ ನಾವು ಅದಕ್ಕೆ ಬೆಂಬಲವನ್ನು ನಾವು ಸೂಚಿಸ್ತೇವೆ ಅಂತೇಳಿ ನಾನು ಮಾಧ್ಯಮದ ಮೂಲಕ ತಿಳಿಸ್ಬಿಡ್ತೇನೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಅದೊಂದು ಟ್ರೆಂಡ್ ಶುರುವಾಗಿ ಬಿಟ್ಟಿದೆ. ಹೋರಾಟ ಮಾಡೋ ಮೊದಲು ನೋಡಬೇಕು, ಹೋರಾಟ ಮಾಡಿದ ನಂತರ ನಾವು ಅದಕ್ಕೆ ಹಿಂದೆ ಜರಿಬಾರದು. ಅದರ ಮೊದಲು ನಾವು ಆಲೋಚನೆ ಮಾಡಿದ ಹೋರಾಟ ಮಾಡ್ಲಿಕ್ಕೆ, ಹೋರಾಟ ಮಾಡ್ಬೇಕು. ಬೇರೆ ಊರಲ್ಲಿ ಏನಾದ್ರೆ ಅದಕ್ಕೆ ನಾವು ಹೋರಾಟ ಮಾಡ್ತೇವೆ. ನಮ್ಮ ಊರಿನಲ್ಲಿ ಏನಾದ್ರೆ ಉಡುಪಿಯವರು ಯಾವತ್ತು ಹೋರಾಟಕ್ಕೆ ಇಳಿಲೇ ಇಲ್ಲ. ಪ್ಲಸ್ ಇದರಲ್ಲಿ ಪೊಲಿಟಿಕ್ಸ್ ಇನ್ವಾಲ್ವ್ ಆಗದಿದ್ರೇನೆ ಒಳ್ಳೇದು. ಪೊಲೀಸರಿಗೆ ಅವರು ಇನ್ನೊರು ಮಾತಾಡ್ಲಿಕ್ಕೆ ನಮ್ಮ ತಯಾರಾಗಿದ್ದಾರೆ ಅವ್ರನ್ನ. ಹಲೋ 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 ಹೇಳಿ ಸರ್. ಸರ್ ನಮಸ್ತೆ, ಇದು ಉಡುಪಿಯಿಂದ ಮಾತಾಡೋದು. ಹಾ ಹಾ, ಲೋಕೇಶ್ ಅಂತ ಹೇಳಿ. ಲೋಕೇಶ್ ಹೇಳಿ. ಓಕೆ ಸರ್. ಕಾರ್ತಿಕ್ ಅವರೇ, ಇದು ಏನು ಗೊತ್ತಾ, ನೀವು ಪ್ರೋಗ್ರಾಮ್ ಎಲ್ಲ ಒಳ್ಳೆ ಮಾಡಿದ್ರಿ, ಇದೆ ನೀವು ಎಲ್ಲರನ್ನು ಕರೆಸಿ ಮಾತಾಡಿದ್ರೆ, ಅದೇ ನಮ್ಮ ವರಿಷ್ಠಾಧಿಕಾರಿ ನಮ್ಮ ಖಂಡಿತ ಸರ್. ಇದು ನಾನು ಹಿಂದಿನ ಕಾರ್ಯಕ್ರಮದಲ್ಲೇ ಹೇಳಿದೆ, ಇದು ನಮ್ಮ ಕಾರ್ಯಕ್ರಮದ ಅಂತ್ಯವಲ್ಲ, ಇದು ಕೇವಲ ಆರಂಭ ಮಾತ್ರ ಅಂತ. ಇವತ್ತು ಆಕ್ಚುಲಿ ನಾವು ಇವತ್ತೇ ಕರೆಸುವವರು ಇದ್ವಿ, ಆದ್ರೆ ಅನೇಕ ಕಾರ್ಯಕ್ರಮಗಳ ಒತ್ತಡದಿಂದ ಅವರು ಕೂಡ ಇದ್ರು. ಹಾಗಾಗಿ ಮುಂದಿನ ಹಂತದಲ್ಲಿ ನಾವು ಅವರೆಲ್ಲರನ್ನ ಕೂಡ ಕರೆಸ್ತೇವೆ ಸರ್. ನಾಗರಿಕರ ಅನಿಸಿಕೆ ಮಾತ್ರ ಅಲ್ಲ, ಇದು ನಮ್ಮ ಉಡುಪಿ ಮನೆ ಹುಡುಗಿ ತರ. ಹೌದು ಹೌದು, ಅವ್ರ ತಂದೆ ತಾಯಿ ಅವರು ಪಾಪ ಎಷ್ಟು ಕಷ್ಟಪಟ್ಟು ಅವ್ರ ಹುಡುಗಿಯನ್ನು ಬೆಳೆಸಿ, ಅವರಿಗೆ ತುಂಬಾ ಅವರ ಮುಖ ನೋಡ್ಲಿಕ್ಕೆ ಕೂಡ ಬೇಜಾರಾಗ್ತದೆ. ಅವರಿಗೆ ಒಂದು ನ್ಯಾಯ ದೊರಕಿ ಕೊಡ್ಬೇಕು. ಅದರಲ್ಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಡಿಲೇ ಆದಷ್ಟು ಇಲ್ಲಿ ಸ್ಟೋರೀಸ್ ಜಾಸ್ತಿ ಆಗ್ತದೆ. ಹೌದು, ಅದು ಅಂತೆ ಅಪಾಪ ಹುಡುಗಿ ಕ್ಯಾರೆಕ್ಟರ್ ಅನ್ನೆಲ್ಲ ಬೇರೆ ಬೇರೆ ಎಂತ ಎಂತ ಹೇಳಿಬಿಡ್ತಾರೆ. ಇದಕ್ಕೆ ಇದು ಪೊಲೀಸ್ ಅಧಿಕಾರಿಗಳು ಯಾವ್ದಕ್ಕೆ ಇದಕ್ಕೆ ಆಸ್ಪದ ಕೊಡ್ಬಾರ್ದು, ಸ್ವಲ್ಪ ಬೇಗ ಚುರುಕುಗೊಳಿಸಿ ಪ್ರಜೆಗೆ ಒಂದು ನ್ಯಾಯ ದೊರಕಿಸಿಕೊಡ್ಬೇಕು. ಮತ್ತೆ ಈಗ ಅಂಬೇಕಾ ಮೇಡಮ್ ಹೇಳಿದಾಗೆ ಈಗ
ಹೋರಾಟ ಎಲ್ಲ ಜನ ಒಟ್ಟಾಗಿ ಪ್ರತಿಭಟನೆ ಮಾಡಿ ಅದ್ರ ಒಂದೇ ಅಲ್ಲ, ಈಗ ಅವರವರ ಕೆಲಸ ಕರೆಕ್ಟ್ ಮಾಡಿದರೆ ಪ್ರತಿಭಟನೆಯ ಅವಶ್ಯಕತೆ ಇಲ್ಲಲ್ಲ. ಹೌದೌದು, ಖಂಡಿತ ಖಂಡಿತ. ಸಾಮಾಜಿಕ ಕಳಕಳಿಗೆ ಬಹಳ ಬಹಳ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಇದೇ ರೀತಿಯಾಗಿ ಇರಬೇಕು, ಸ್ಪಂದನದ ಹೋರಾಟ ನಿರಂತರವಾಗಿರ್ತದೆ, ಆದ್ರೆ ನಮ್ಮೊಂದಿಗೆ ಜನತೆ ಕೈಗೂಡಿಸಬೇಕು. ಯಾವತ್ತಿಗೆ ಜನರು ಒಟ್ಟಾಗ್ತಾರೋ ಅವತ್ತಿಗೆ ಮಾತ್ರ ಒಂದು ಹೆಣ್ಣಿಗೆ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ಸಾಧ್ಯ. ಸರ್, ನಿಮ್ಮ ಹತ್ತಿರ ಬರ್ತೇನೆ. ಆಕೆಯ ತಂದೆ ನಮ್ಮೊಂದಿಗೆ ಇದ್ದಾರೆ, ಬಹಳ ಭಾವುಕರಾಗಿ ಕೂತ್ಕೊಂಡಿದ್ದಾರೆ. ಸರ್, ನಿಮ್ಮೊಂದಿಗೆ ಬರ್ತೇನೆ. ಆಕೆ ಈ ಒಂದು ಅಂತ್ಯಕಂತೆಗಳನ್ನು ಅಥವಾ ಇನ್ನಾವುದು ವಿಚಾರಗಳನ್ನು ಯೋಚಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಭಾವನೆ ಏನು? ಯಾಕಂತ ಹೇಳಿದ್ರೆ ಬಹಳ ಸೌಮ್ಯವಾಗಿ ಬದುಕಿದವಳು ನನ್ನ ಮಗಳು. ಇವತ್ತಿಗೆ ಅಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಇದು ನಿಜವಾಗಿ ಯಾರ ವೈಫಲ್ಯ? ಇದು ನಾವು ಮೊನ್ನೆಯಿಂದ ಅದೇ ಒಂದು ಕಾನೂನಿನ ಮೇಲೆ ಭರವಸೆ ಇಟ್ಕೊಂಡಿದ್ದೇವೆ. ಆದರೆ ಇಷ್ಟರಿಗೆ ಏನು ತನಿಖೆ ಮಾಡಿದ ಇದು ನಮಗೆ ಗೊತ್ತಿಲ್ಲ. ಅದೇ ನಮಗೆ ಮುಖ್ಯ ಅಂತಂದರೆ ಆ 12:30 4 ಗಂಟೆವರೆಗೆ ಏನೆಲ್ಲ ನಡೆದಿದೆ ಅನ್ನೋದೊಂದು ತನಿಖೆಯಲ್ಲಿ ಗೊತ್ತಾಗಬೇಕು. ಈ ಒಂದು ವಿಷಯವನ್ನು ನಾವೆಲ್ಲರೂ ಗಮನಿಸಬೇಕಾಗದ್ದು. 12:30 4:30 ಏನಾಯ್ತು ಈ ವಿಷಯದ ಬಗ್ಗೆ ನಾ ಇನ್ನೊಮ್ಮೆ ಸ್ಪಷ್ಟನೆಯನ್ನು ನೀಡ್ತೇನೆ. ಆ ಸಂದರ್ಭದಲ್ಲಿ ಏನೇನಾಯ್ತು ಅಂತ ನಾ ಇನ್ನೊಮ್ಮೆ ಸ್ಪಷ್ಟನೆ ನೀಡ್ತೇನೆ. ಅದಕ್ಕಿಂತ ಮೊದಲು ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್ ಹಲೋ. ಹಲೋ ಹೇಳಿ. ಶಶಿಕಾಂತ್ ಶರ್ಮಾ ಅಂತ, ಕುಂದಾಪುರ. ಸರ್ ಹೇಳಿ ಹೇಳಿ. ಶಶಿಕಾಂತ್ ಚೈತ್ರ ಕೊಲೆ ಪ್ರಕರಣದ ಬಗ್ಗೆ ಒಂದು, ಯಾಕಂದ್ರೆ ನಿಷ್ಕಪಾತ ತನಿಖೆ ಮಾಡಬೇಕಾದ ಮೊದಲು ಈಗ ನ್ಯಾಯ ಸಿಕ್ಕಿತ್ತು. ಯಾಕಂದ್ರೆ ನ್ಯಾಯ ಈಗ ಆ ಹುಡುಗಿ ತೀರಿ ಹೋಗಿ ಆಗಿದೆ, ಆದ್ರೆ ಇದೇ ತರ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲೂ ಆಗ್ಬಾರ್ದು. ಮತ್ತು ಒಂದೇನಾಗಿದೆ ಅಂದ್ರೆ ಈಗ ನಾವೆಲ್ಲ ಕೇಳೋದಂದ್ರೆ ಚಂದ್ರಶೇಖರ್ ಇವತ್ತು, ಹಲೋ ಹೇಳಿ ಹೇಳಿ ಸರ್, ಕೇಳಿಸ್ತಾ ಇದೆ. ಏನಾಗಿದೆ ಅಂದ್ರೆ ಚಂದ್ರಶೇಖರ್ ಹತ್ರ ಓಟ್ ಇಲ್ಲ, ಓಟ್ ಇದ್ದಿದ್ರೆ ಎಲ್ಲ ರಾಜಕಾರಣಿಗಳು ಅವ್ರ ಮನೆ ಬಾಗಿಲು ಬರ್ತಿದ್ರು. ಇವತ್ತು ಎಲ್ಲೆಲ್ಲೋ ಯಾರೋ ಇದಾದ್ರೆ ಓಟ್ ಸಿಗುತ್ತೆ ಅಂದ್ರೆ ಜಾತಿ ರಾಜಕಾರಣ ಮಾಡ್ಲಿಕ್ಕೋ ಇದ್ ಮಾಡ್ಲಿಕ್ಕೋ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಹಾಗೆ ರಾಜಕೀಯ ನಾಯಕರೆಲ್ಲ ಎಲ್ಲಿ ಹೋದ್ರು ಈಗ? ಅದೇ ಬಿಲ್ಲವ ಸಂಘದಲ್ಲಿ ಒಬ್ರು ಕಳೆದ ಒಂದು 2 ಹಿಂದ್ಗಡೆ ತೀರಿ ಹೋದ್ರು, ಎಷ್ಟು ಜನ ಅವ್ರ ಮನೆಗೆ ಹೋದ್ರು? ಹಾಗಾದ್ರೆ ಇವ್ರ ಮನೆಗೆ ಯಾಕೆ ಬರ್ಲಿಲ್ಲ? ಇಲ್ಲಿ ಕೇವಲ ಸಮಾಜವನ್ನ ಮಾತ್ರ ನಾವು ದೂರುದಲ್ಲ ಸರ್, ಇಡೀ ನಮ್ಮ ನಾಗರಿಕ ಮುಖ್ಯವಾಹಿನಿ ಬರ್ಬೇಕಂತ ಹೇಳುದು. ಸಮಾಜದವ್ರು ಎಲ್ಲಿ ಹೋಗಿದ್ದಾರೆ? ಸಮಾಜ ಈಗ ಅವ್ರ ಸಮಾಜದಲ್ಲಿ ಒಂದು ಹುಡುಗಿ ತೊಂದರೆ ಆದಾಗ ಅವ್ರು ಎಲ್ಲಿ ಹೋಗಿದ್ದಾರೆ? ಹಾಗಾದ್ರೆ ಅವ್ರ ಸಮಾಜದ ವ್ಯಕ್ತಿ 2 ಹಿಂದ್ಗಡೆ ತೀರಿ ಹೋದಾಗ ಇವ್ರ ಯಾಕೆ ಬಂದ್ರು? ಈಗ ಅದೇ ಪ್ರವೀಣ್ ರವರು ಕಾಲ್ ಮಾಡಿ ಹೇಳಿದ್ರು, ನಾವು ಬಿಲ್ಲವ ಸಮಾಜದಿಂದ ಇನ್ನು ಉಗ್ರ ಪ್ರತಿಭಟನೆ ಮಾಡ್ತೇವೆ ಅಂತ. ಒಂದು ಹೇಳ್ತೀನಿ, ಇನ್ನೊಂದು ರಾಜಕೀಯದಲ್ಲಿ ಹೋದ್ರು. ಬೇರೆ ಬೇರೆ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ವಿಷಯಕ್ಕೆ ಈ ವಿಷಯವನ್ನು ಗಮನಿಸಬೇಕು. ರಾಜಕೀಯದ ಈಗ ಈಗ ಎಲ್ಲಿ ಹೋದ್ರು? ಈಗ ಕಣ್ ತೋರ್ತಾ ಇಲ್ಲ, ಯಾಕಂದ್ರೆ ಚಂದ್ರಶೇಖರ್ ಹತ್ರ ಓಟ್ ಇಲ್ಲ, ಬಡವರು ಹಣ ಇಲ್ಲ. ಚಂದ್ರಶೇಖರ್ ನಾಳೆ ಜನ ಬೆಂಬಲ ಬಂದ್ರು ಕೂಡ ಎಲ್ಲ ರಾಜಕೀಯದ ಓಡ್ ಬರ್ತಾರ ಮನೆ ಬಾಗಿಲಿಗೆ. ಹೌದು ಸರ್. ಈಗ ನಿತ್ಯಾನಂದ ಒಳಕಾಡೋರು ಅವ್ರ ಪಾಪ ಕಷ್ಟದಲ್ಲ, ಅವ್ರದ್ದು ಜನ ಬೆಂಬಲ ಉಂಟು, ಆದ್ರೆ ಪಾಪ ಖರ್ಚು ಮಾಡೋ ಶಕ್ತಿ ಅವರಲ್ಲಿಲ್ಲ. ಅವ್ರು ಹೋರಾಟ ಮಾಡ್ಬೇಕಂತ ಇದು ಉಂಟು, ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಉಂಟು ಅವರಿಗೆ. ಸರಿ ಸರ್. ಇದನ್ನ ಅವರ ಸಂಘದವರು, ಅವರ ಸಮಾಜದವರು ಮತ್ತೆ ಹಿಂದೂ ಸಮಾಜ ಎಲ್ಲರೂ ಇದ್ರ ಜೊತೆ ಕೈ ಜೋಡಿಸ್ಬೇಕು, ಅವ್ರಿಗೆ ನ್ಯಾಯ ದೊರಕೊಳ್ಳಿ. ಮತ್ತೆ ಉಡುಪಿ ಜಿಲ್ಲೆ ಈ ತರ ಪರಿಸ್ಥಿತಿ ಬರಬಾರ್ದು ಮತ್ತೆ. ಇಲ್ಲ ರಾಜಕಾರಣಿಗಳು ಯಾವುದೇ ಒಂದು ಇನ್ನು ಮುಂದೆ ಯಾವುದೇ ಒಂದು ಹೋರಾಟಕ್ಕೆ ಅವ್ರು ಬರಬಾರ್ದು. ಖಂಡಿತ ಓಟ್ ಬೇಕಾದಾಗ ಸಮಾಜಕ್ಕೆ ಓಡಿ ಬರ್ತಾರೆ, ಅವ್ರ ಹತ್ರ ಓಟ್ ಇಲ್ಲ ಮತ್ತೊಂದು ಅವ್ರ ಹಣ ಬಲ ಇಲ್ಲ ಅಂದ್ರೆ ಕೂಡ ಇವರು ಬರೋದಿಲ್ಲ. ನಿಜ ಸರ್, ಧನ್ಯವಾದಗಳು. ನಿಮ್ಮ ಈ ಮಾತಿಗಾಗಿ ಬಹಳ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಇದು ಜನರ ಧ್ವನಿ. ಬಹುಶಃ ನಾಳೆಯ ದಿನ ಓಟ್ ಕೇಳಲಿಕ್ಕೆ ಬರ್ತಕ್ಕಂಥ ರಾಜಕಾರಣಿಗಳು ಯಾರಾದರೂ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಒಮ್ಮೆ ಈ ಕಾಲರ್ ಅನ್ನು ಮತ್ತೊಮ್ಮೆ ರಿವೈಂಡ್ ಮಾಡಿ ಕೇಳಿ. ಇದು ಜನರ ಧ್ವನಿ. ನೀವು ಓಟ್ ಕೇಳಲಿಕ್ಕೆ ಮತ್ತೊಮ್ಮೆ ಬರ್ತೀರಾ ಅಂತಾದರೆ ಈಗ ಬಂದು ಚೈತ್ರಳ ತಂದೆ ತಾಯಿಯನ್ನು ಮಾತಾಡಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ, ಕರ್ತವ್ಯ ನಿಮ್ಮ ಮೇಲಿದೆ. ಕೇವಲ 5 ರಾಜಕಾರಣವನ್ನು ಮಾಡಿದರೆ ಅಥವಾ ರಾಜಕೀಯಕ್ಕೆ ಬಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಫಲ ಸಿಗುವುದಿಲ್ಲ. ಇನ್ನೂ ಹೆಚ್ಚಿನ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ನಡೆಸಲಿಕ್ಕಿದ್ದೇವೆ. ಅದಕ್ಕಿಂತ ಮೊದಲಿಗೆ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಬರೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.
ವೀಕ್ಷಕರೇ, ಬಹುಚರ್ಚಿತ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಈ ಹಿಂದೆ ನಮ್ಮ ಓರ್ವ ಕಾಲರ್ ಕೇಳಿ ಮಾತಾಡಿದ್ರು, ಅದ್ರ ಬಗ್ಗೆ ಆ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಚೈತ್ರ ಅನ್ನುವ ಆಕೆ, ಈ ಹಿಂದಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಹೇಳಿದ್ವಿ, ಚೈತ್ರ ಅನ್ನುವ ಆಕೆ ಯಥಾಪ್ರಕಾರ ಯಾವುದೇ ಆತಂಕ ಇಲ್ಲದೆ ಮನೆಯಿಂದ ಹೊರಟು ಬರ್ತಾಳೆ. ಮನೆಯಿಂದ ಹೊರಟು ಬಂದು ಆಕೆ ಸಹಜವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾಳೆ. ಅದಾದ ನಂತರ ಮಧ್ಯಾಹ್ನ 12:40ಕ್ಕೆ ಸರಿಯಾಗಿ ಪವನ್ ಮತ್ತು ಈಕೆ ನಡುವೆ ಫೋನಿನ ಸಂಭಾಷಣೆ ನಡೀತದೆ. ಅದಾದ ನಂತರ ತಕ್ಷಣ ಆಕೆ ಹೊರಟು ಅಲ್ಲಿಂದ ಕೆಳಗೆ ಬರ್ತಾಳೆ. ಆಫೀಸಿಂದ ಕೆಳಗೆ ಬಂದಾಗ ಅಲ್ಲಿ ವೈಟ್ ಕಲರ್ ರೀಡ್ಸ್ ಕಾರ್ ರೆಡಿಯಾಗಿ ನಿಂತಿರ್ತದೆ. ಅದನ್ನು ಹೊತ್ತು ಹೊರಟಾಳೆ. ಅದರಲ್ಲಿ ಇನ್ನೋರ್ವ ಹುಡುಗಿ ಸಹ ಇದ್ಲು ಅಂತ ಆ ಊಹೆ ಪೋಹೆಗಳಿದೆ. ಆದರೆ ಖಚಿತವಾದ ಮಾಹಿತಿ ಇಲ್ಲದೆ ಅಲ್ಲಿ ಯಾವ ಹುಡುಗಿ ಇದ್ಲು ಅದಿದ್ಲು ಅಂತ ನಾವು ಹೇಳುವುದಿಲ್ಲ. ಆದರೆ ಅದಾದ ನಂತರ ಈಕೆ ಬರುವಾಗ ತನ್ನ ಆಫೀಸ್ನಲ್ಲಿ ಹೇಳಿರ್ತಾಳೆ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ಅವರ ನಾಮಕರಣ ಇದೆಯಂತೆ, ಆಕೆ ಮಗುವಿನ ನಾಮಕರಣ ಇದೆಯಂತೆ, ನಾನು ಅರ್ಜೆಂಟಾಗಿ ಹೋಗ್ತಾ ಇದ್ದೇನೆ ಅಂತ. ಆದರೆ ಇವರು ಹೋದದ್ದು ಅಲ್ಲಿಗಲ್ಲ. ಅದಾದ ನಂತರ ಆಕೆ 4:30ಗೆ ಮರಳಿ ಆಫೀಸಿಗೆ ಬರ್ತಾಳೆ. ಆಫೀಸಿಗೆ ಬಂದು ಹೇಳ್ತಾಳೆ, ನಾನು ನಿಮ್ಮೆಲ್ಲರನ್ನ ಕೊನೆಯ ಬಾರಿ ನೋಡಲಿಕ್ಕೆ ನಾನು ಬಂದೆ ಅಂತ. ಇದನ್ನು ಕೇಳಿ ಅಲ್ಲಿರ್ತಕ್ಕಂಥ ಆಕೆ ಸಿಬ್ಬಂದಿ ಅವರಿಗೆ ಮತ್ತೊಮ್ಮೆ ಆತಂಕಕ್ಕೊಳಗಾಗ್ತಾರೆ. ಈ ರೀತಿ ಅವಳು ಯಾಕೆ ಹೇಳಿದ್ಲು ಅಂತ ಆಕೆ ಅವ್ರು ಕಾಲ್ ಮಾಡ್ತಾರೆ. ಆಕೆಯ ಮೊಬೈಲಿಂದ ಕಡೆಯ ಕಾಲ್ ಹೋಗಿರ್ತಕ್ಕಂಥದ್ದು ಆಫೀಸಿಗೆ. ಆ ಆಫೀಸಿನಲ್ಲಿ ಕಾಲ್ ಮಾಡಿ ಅವಳನ್ನು ಬಹಳ ಸಂತೈಸುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ. ಆಕೆ ನಗಾಡ್ತಾನೆ, ನನಗೆ ಬದುಕಲಿಕ್ಕೆ ಇಷ್ಟ ಇಲ್ಲ, ಅನೇಕ ಶೋಷಣೆಗಳಿಗೆ ನಾನು ಒಳಗಾಗಿದ್ದೇನೆ ಅಂತ ಹೇಳಿ ಆಕೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ. ಅದಾದ ನಂತರ ಆಕೆ ಕಡೆಯ ಕಾಲ್ ಲಿಸ್ಟನ್ನು ನೋಡಿದಾಗ, ಕಾಲ್ ಲಿಸ್ಟನ್ನು ನೋಡಿ ಅಲ್ಲಿ ಅನೇಕ ಕಾಲ್ಗಳು ಪವನ್ನಿಗೆ, ಆದರ್ಶಿಗೆ ಅಥವಾ ಈ ಸಚಿನ್ ಈ ಸಾಗರಿಗೆ ಇವರಿಗೆ ಹೋಗಿರ್ತದೆ. ಅವರನ್ನು 3 ಜನರನ್ನು ಕರೆಸಿ ಮಾತಾಡಿಸಿದಾಗ ಅಲ್ಲಿ ಸಾಗರ್ ಮತ್ತು ಪವನ್ ಹೇಳ್ತಾರೆ, ನಾವು ಎರಮಾಳ ಬೀಚಿಗೆ ಹೋಗಿದ್ವಿ, ಬಂದ್ವಿ. ಬಹುಶಃ ಇಲ್ಲಿ ಒಂದು ಪ್ರಶ್ನೆ ಮೂಡ್ತದೆ, ಎರ್ಮಾಳ ಬೀಚಿಗೆ ಹೋಗಿ ಬರಲಿಕ್ಕೆ ಇಷ್ಟು ಹೊತ್ತು ಬೇಕಿತ್ತ? 12:30ರಿಂದ 4:00ವರೆಗೆ ಸತತ 3-4 ಗಂಟೆಗಳ ಕಾಲ ಎರ್ಮಾಳ ಬೀಚಿನಲ್ಲಿ ಏನಾಯಿತು? ಇದ್ರ ಬಗ್ಗೆ ಅವತ್ತು ಪೊಲೀಸರು ಕೇಳಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಬಗ್ಗೆ ಯಾವುದೇ ಸ್ಪಷ್ಟನೆಗಳು ಕೂಡ ನಮಗಿಲ್ಲ. ಇದೀಗ ಅದಾದ ನಂತರ ಆದರ್ಶ ಕೂಡ ಬರ್ತಾನೆ. ಇದಾದ ನಂತರ ನಾವೀಗ ಕಾರ್ಯಕ್ರಮವನ್ನು ಇದೆಲ್ಲ ವಿಚಾರಗಳ ಸುತ್ತ ಈ ಒಂದು ಏನು ಪ್ರಶ್ನಾವಳಿಗಳು ಮೂಡ್ತಾ ಇವೆ ಇವೆಲ್ಲಗಳನ್ನು ಚರ್ಚಿಸಲಿಕ್ಕೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮೇಡಮ್, ನಿಮ್ಮೊಂದಿಗೆ ಬರ್ತೇನೆ, ಅದಕ್ಕಿಂತ ಮೊದಲು ಓರ್ವ ಕಾಲರ್ ನಮ್ಮೊಂದಿಗೆ ರೆಡಿ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಹಲೋ 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 ಸರ್. ಹಲೋ ಹೇಳಿ ಸರ್, ಹೇಳಿ. ನಾನು ಗಣೇಶ್ ಅಂತ ಸರ್, ಕೆಜಿ ರೋಡಿಂದ. ಹಾ ಹಾ, ಗಣೇಶ್ ಕೆಜಿ ರೋಡಿಂದ ಹೇಳಿ ಸರ್. ಇಲ್ಲಿ ಇಲ್ಲಿವರೆಗೆ ಎಲ್ಲ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೇನೆ ಸರ್, ಎರಡನೇ ಎಪಿಸೋಡ್ ಆಗಿರ್ಬೋದು. ಹಾ ಹಾ ಹೇಳಿ ಸರ್, ಹೇಳಿ. ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಇಲ್ಲಿ ಕಾಣದ ಕೈಗಳ ಕೈವಾಡ ಖಂಡಿತವಾಗಿ ಇದೆ ಸರ್. ಖಂಡಿತ ಖಂಡಿತ ಖಂಡಿತವಾಗಿ ಎಲ್ಲಾ ಸನ್ನಿವೇಶಗಳನ್ನು ನೋಡ್ತಾ ಇರುವಾಗ 100%ಗೆ 100% ಕಾಣದ ಕೈಗಳ ಕೈವಾಡ ಇದೆ ಸರ್. ನೀವು ಈ ಎಪಿಸೋಡ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕರ್ನಾಟಕದ ಚಾನಲ್ ಆದ ಖಾಸಗಿ ಚಾನಲ್ ಆದ ಇದೇ ಕಾರ್ಯಕ್ರಮವನ್ನು ಆ ದಿನ 10:30ಗೆ ಹಾಕುವ ಯೋಜನೆ ಹಾಗೂ ಪ್ರಸಾರ ಮಾಡುವ ಯೋಜನೆ ಅವರಲ್ಲಿತ್ತು. ಅದೇ ಟೈಮಲ್ಲಿ ಇಲ್ಲಿ ಎಲ್ಲಾ ಕಡೆ ಕೇಬಲ್ ಕನೆಕ್ಷನ್ ಹಾಗೂ ಕರೆಂಟ್ ಅನ್ನು ತೆಗೆದಿರ್ಬೋದು ಸರ್. ನಾನು ಅದರಲ್ಲಿ ನಾನು ಕೂಡ ಆಗಿರ್ಬೋದು ಸತ್ಯ ಕಾರ್ಯಕ್ರಮದ್ದು ಹೇಳಿ. ಅಲ್ಲ, ಈ ವಿಚಾರದ ಬಗ್ಗೆ ಕೂಡ ನಾವು ಗಮನಿಸಿದ್ವಿ, ಹೋದ ಕಾರ್ಯಕ್ರಮದಲ್ಲಿ ಸಹ ಹೇಳಿದ್ವಿ. ಖಂಡಿತ ಖಂಡಿತವಾಗಿ ಹೇಳಿದ್ರ ಸರ್. ಇದಕ್ಕೆ ನಾವು ಸ್ಪಂದನ ವಾಹಿನಿಗೆ ನಾವು ಹೃತ್ಪೂರ್ವಕವಾಗಿ ಧನ್ಯವಾದ ತಿಳಿಸಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಈ ಸ್ಪಂದನೆ ನಿರಂತರವಾಗಿ ನಮ್ಮೊಂದಿಗೆ ಇದ್ರೆ ಸ್ಪಂದನ ಯಾವತ್ತಿಗೂ ಕೂಡ ಜನರೊಂದಿಗಿರ್ತದೆ. ನಾವು ಜನರು ಯಾವಾಗಲೂ ಸ್ಪಂದನದಾಗಿ ಇರ್ತಾರೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮಗೆ ಕರೆಗಾಗಿ, ಥ್ಯಾಂಕ್ ಯು. ಅವರು ಹೇಳಿದ ಈ ವಿಚಾರವನ್ನು ಕೂಡ ನಾವು ಗಮನಿಸಬೇಕು. ಇದೇ ಹಿಂದೆ ಒಂದು ಮಾಧ್ಯಮವೊಂದು ಇದೇ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಹೋದಾಗ, ಇದೇ ಈ ಪ್ರಕರಣದ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ನೀಡಲಿಕ್ಕೆ ಹೋದಾಗ ಮಣ್ಣೋಳಿ ಗುಜ್ಜಿಯ ಹತ್ತಿರ ಕಾಂಪೌಂಡನ್ನು ಹತ್ತಿ ಕೇಬಲನ್ನು ಕಟ್ ಮಾಡ್ತಾರೆ. ಮಣ್ಣೋಳಿ ಗುಜ್ಜಿಯಲ್ಲಿ ಯಾರ ಮನೆ ಇದೆ ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಅಲ್ಲಿ ಕೇಬಲನ್ನು ಕಟ್ ಮಾಡ್ತಾರೆ. ಮಲ್ಪೆ, ಪೆರಂಪಳ್ಳಿ, ಮಣಿಪಾಲ್ ಈ ಸುತ್ತಮುತ್ತಲಿನ ಎಲ್ಲ ವಠಾರಗಳಲ್ಲಿ ಕೇಬಲ್ ಹೋಗ್ತದೆ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಕೇಬಲ್ ಹೋಗ್ತದೆ. ಮರುದಿನ ಮತ್ತೊಮ್ಮೆ ಆ ಕಾರ್ಯಕ್ರಮಗಳನ್ನು ಮರುಪ್ರಸಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಅನೇಕ ಕರೆಗಳಲ್ಲಿ ಕೇಬಲ್ ಹೋಗ್ತದೆ. ಬಹುಶಃ ಇವತ್ತೆಲ್ಲ ನಮ್ಮೆಲ್ಲರಿಗೂ ಗೊತ್ತಿದೆ ಗೆಳೆಯರೆ, ನಾವೆಲ್ಲರೂ ಕೂಡ ಸೆಟ್ ಆಫ್ ಬಾಕ್ಸ್ನಲ್ಲಿ ಇದ್ದೇವೆ.
ನಾವೆಲ್ಲರೂ ಕೂಡ ಮಾಡರ್ನ್ ಯುಗದಲ್ಲಿದ್ದೇವೆ. ಇಲ್ಲಿ ಕೇಬಲ್ ಹೋಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಎಂಥ ಕೈವಾಡ, ಎಂಥ ಬಲಿಷ್ಠರ ಕೈವಾಡ ಇದರ ಹಿಂದೆ ಇದೆ ಅನ್ನೋದನ್ನು ಕೂಡ ನಾವು ಯೋಚಿಸಬೇಕಾಗ್ತದೆ. ಅನೇಕ ನಿಮ್ಮ ಚರ್ಚೆಗಳನ್ನು, ನಿಮ್ಮ ಕಾಲ್ಗಳನ್ನು ನಾವು ರಿಸೀವ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವರು ಕೂಡ ನಮ್ಮೊಂದಿಗೆ ಲೈನ್ನಲ್ಲಿದ್ದಾರೆ. ಹಲೋ, 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 ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ನಾವು ಮಂಗಳೂರಿಂದ ಮಾತಾಡ್ತಿರೋದು. ಹಾಂ ಹಾಂ, ಹೇಳಿ. ನಾವು ಉಡುಪಿಯಲ್ಲಿ ತುಂಬ ಸಮಾಜ ಸೇವಕರನ್ನ, ಅವರನ್ನೆಲ್ಲ ನೀವು ಕೂರಿಸ್ಕೊಂಡು ಈ ಕಾರ್ಯಕ್ರಮ ಮುಂದೆ ಮಾತಾಡಿದ್ರಲ್ಲಿ ನಿತ್ಯಾನಂದ ಹೊಳಕಾಡ್ ಅವರಿಗೆ ಹಾಗೂ ಸಮಾಜ ಸೇವಕರಾಗಿ ಅವರು ಸಮಾಜ ಸೇವಕರಲ್ಲ, ಅವರು ಹಿಂದುತ್ವದ ವಿಚಾರದಲ್ಲಿ, ಹಿಂದೂ ವಿಧದಲ್ಲಿ ಮಹಿಳಾ ಇದರಲ್ಲಿ ಅವರು ವರ್ಕ್ ಮಾಡ್ತಾ ಇದ್ರ ಅಂತವ್ರು ನೀವು ಕೂರಿಸ್ಕೊಂಡು ನೀವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರ. ನಾನ್ ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ನಾನು ಅವ್ರಿಗೆ ಕೇಳ್ತಾ ಇಲ್ಲ, ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಅವರಿಗೆ ನೀವು ಕ್ವಶನ್ ಹಾಕ್ಬೇಕು, ಅವರಿಗೆ ನೀವು ಪ್ರಶ್ನೆ ಹಾಕ್ಬೇಕು. ಏನಂದ್ರೆ ಈಗ ಉಡುಪಿಲಿ ಯಾವ್ದೇ ಒಂದು ಯಾವ್ದೇ ಒಂದು ರಾಜಕೀಯದಾಗ್ಲಿ ಅಥವಾ ಯಾವ್ದೇ ಒಂದು ಪೂಜಾರಿ ಹತ್ಯೆ ಆಯ್ತು, ಆ ಬಗ್ಗೆ ಹತ್ಯೆ ಆಯ್ತು, ಈ ಬಗ್ಗೆ ಹತ್ಯೆ ಆಯ್ತು, ತಿಳ್ಕೊಳ್ಳಿ ಎಲ್ಲರೂ ರಾಜಕೀಯದಲ್ಲಿ ಸಹ ಪ್ರತಿಭಟನೆ ಮಾಡ್ತಾರೆ, ಹಿಂದೂ ಸಮಾಜದವರು ಸಹ ಪ್ರತಿಭಟನೆ ಮಾಡ್ತಾರೆ, ಹಾಗೆ ಸಮಾಜ ಸೇವಕರಾಗಿ ಅವರು ಸಹ ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಉದಾಹರಣೆಯಾಗಿ ನಮ್ಮ ನಿತ್ಯಾನಂದ ಹೊಳಗಡೆ ಅವರು ತುಂಬಾ ಪ್ರತಿಭಟನೆ ಮಾಡಿದ್ದಾರೆ, ಮಳೆ ಬರಲಿಲ್ಲ ಅಂತೇಳಿ ಪ್ರತಿಭಟನೆ ಮಾಡಿದ್ದಾರೆ, ಅಪ್ಪೆ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ, ಎತ್ತಿನ ಗಾಡಿ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಈ ತರ ಸಮಾಜಕ್ಕೆ ತೋರಿಸುವಂತದ್ದು ಪ್ರತಿಭಟನೆ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಈಗ ಸತ್ಯಾಂಶವನ್ನು ತೋರಿಸ್ಲಿಕ್ಕಾಗಿ ಸಹ ಅವರು ಹೋರಾಟ ಮಾಡ್ಬೇಕಿತ್ತಲ್ಲ, ಈ ಸ್ಟೋರಿಗೆ ಯಾಕೆ ಮಾಡಲಿಲ್ಲ ಅವರು? ನನ್ನ ಪ್ರಶ್ನೆ ಅದು. ನಿತ್ಯಾನಂದರಿಗೆ ಕೇಳಿ, ಅವರಿಗೆ ಲೈನ್ ಅಲ್ಲಿ ಇದ್ದಾರೆ ಸರ್, ನಮ್ಮೊಂದಿಗೆ ಇದ್ದಾರೆ ಸರ್. ಸರ್, ನಾನು ಇದರ ಬಗ್ಗೆ ಖಂಡಿತವಾಗಿ ಹೋರಾಟ ಮಾಡ್ಲಿಕ್ಕೆ ಬಯಸ್ತೇನೆ. ಅಲ್ಲ, ಇಷ್ಟೋರಿಗೆ ನಾವು ಯಾಕೆ ಮಾಡ್ಲಿಲ್ಲ ಅಂತ ಕೇಳ್ತಾ ಇರೋದು, ನೀವು ಇನ್ನು ಮುಂದೆ ಈಗಲ್ಲ, ನಾನು ಇಷ್ಟೋರಿಗೆ ಯಾಕೆ ಮಾಡ್ಲಿಲ್ಲ? ಮಾಡ್ಬೇಕಾದ್ರೆ 19 ದಿನ ಆಯ್ತು, ಈಗ ಆಲ್ರೆಡಿ 18 ದಿನ ಅಲ್ವಾ, 19 ದಿನ ಏನಾಯ್ತು, ಇಷ್ಟೋರಿಗೆ ಯಾಕೆ ಮಾಡ್ಲಿಲ್ಲ? ಒಂದು ಪ್ರಾಣ ಹೋಗಿದೆ ಅಂತ ಹೇಳಿದ್ಮೇಲೆ ಒಂದು ಜೀವ, ಒಂದು ತಂದೆ ತಾಯಿಗಳ ಒಂದು ಮಕ್ಕಳು ತೀರ್ಕೊಂಡಿದ್ದಾರೆ, ಅವರ ಹತ್ಯೆ ಆಗಿದೆ ಅಥವಾ ಹತ್ಯೆ ಅಂತ ಹೇಳ್ಬೋದು, ಅದು ಸುಸೈಡ್ ಅಂತ ನಾನು ಹೇಳ್ದಲ್ಲ, ಅದು ಹತ್ಯೆ ಮಾಡಿದ್ದು. ಅದಂದ್ರೆ ಅವರಿಗೆ ಮಾನಸಿಕ ಕಿರುಕುಳ ಕೊಟ್ಕೊಂಡು ಹಿಂಸೆ ಮಾಡಿ ಅವರನ್ನು ಟಾರ್ಚರ್ ಮಾಡಿ, ಅಂದ್ರೆ ಪ್ರಚೋದನೆ ಮಾಡಿ, ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿ ಅವರನ್ನು ಸಾಯಿಸಿದ್ರು ಅಲ್ವಾ? ಅಂತ ಇದಕ್ಕೆ ನಾವು ನ್ಯಾಯ ಕೊಡ್ಲಿಕ್ಕಾಗಿ ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ನನ್ನ ನನಗೆ ಆಲೋಚನೆಯಲ್ಲಿ ಇತ್ತು, ಯಾಕೆ ಅಂತ ಹೇಳಿದ್ರೆ ಈಗ ಇತ್ತೀಚೆಗೆ ಒಂದು ಒಂದು 7-8 ದಿವಸ ಒಂದು ರಜೆ, ಸರ್ಕಾರಿ ರಜೆ ಆದ ಕಾರಣ ನಮಗೆ ಅದು ಅದರ ಗಮನಕ್ಕೆ ಬರಲಿಲ್ಲ. ಅದರ ಬರುವ ವಾರ, ಯಾಕಂತೇಳಿ ಈ ವಾರದಲ್ಲಿ ಈ ವೀಕಲ್ಲಿ ಆಗುವುದಿಲ್ಲ, ಯಾಕಂತೇಳಿದ್ರೆ ಈ ವೀಕಲ್ಲಿ ಒಂದು 2 ದಿವಸ ಮಾತ್ರ ಹೆಚ್ಚು ಕಡಿಮೆ ಇರುವುದು. ಬರುವ ವಾರದಲ್ಲಿ ನಾನು ಇದರ ಬಗ್ಗೆ ಚಂದ್ರಶೇಖರ್ ಹತ್ರ ಮಾತನಾಡಿ ಖಂಡಿತವಾಗಿ ನಾನು ಖಂಡಿತವಾಗಿಯೂ ನಾನು ಚಂದ್ರಶೇಖರ್ ಏನು ಗೊತ್ತಾ ಸರ, ನಾನು ಖಂಡಿತವಾಗಿಯೂ ಇದರ ಬಗ್ಗೆ ನಾನು ರಾಜ್ಯದಲ್ಲಿ ನಿಮ್ಮ ಹೆಸರು ಬಂದಿದೆ ಅಲ್ಲ ಸರ್, ಏನು ಇರಲಿ ಅದು ಮತ್ತೆ ಅದು, ನಾನು ಇದರ ಬಗ್ಗೆ ಖಂಡಿತವಾಗಿಯೂ ನಾನು ಚಂದ್ರಶೇಖರ್ ಹತ್ರ ಒಂದು ವಿಚಾರಿಸಿ ಮಾತನಾಡಿ ಬರುವ ನೆಕ್ಸ್ಟ್ ವೀಕಲ್ಲಿ, ಈ ವೀಕಲ್ಲಿ ಆಗುದಿಲ್ಲ ಸರ್, ಯಾಕಂತೇಳಿದ್ರೆ ಈ ವೀಕಲ್ಲಿ ದಿವಸ ಇಲ್ಲ, ಯಾಕಂತೇಳಿದ್ರೆ ನಾಳೆ ಇನ್ನು ರಜೆ ಇದೆ, ನಾಡ್ದು ಮತ್ತೆ ಒಂದು 2 ದಿವಸ, ಪುನಃ ಒಂದು 2 ದಿವಸ ಮತ್ತೆ ಶನಿವಾರ ಪುನ ರಜೆ ಇದೆ. ನೆಕ್ಸ್ಟ್ ವೀಕಲ್ಲಿ ನಾನು ಇದಕ್ಕೆ ಇದರ ಬಗ್ಗೆ ನಾನು ಖಂಡಿತವಾಗಿಯೂ ಚಂದ್ರಶೇಖರ್ ಹತ್ರ ಅವರ ಮೊಬೈಲ್ನ ಮಡಿಕೊಂಡು ನಾನು ಖಂಡಿತವಾಗಿ ವಿನೂತನ ರೀತಿಯ ಒಂದು ಪ್ರತಿಭಟನೆ ಮುಖಾಂತರ ನಾನು SP ಅವರಿಗೆ ಮನವಿ ನಾನು ಕೊಡುವಂತ ಪ್ರಯತ್ನ ಮಾಡ್ತೇನೆ. ಖಂಡಿತವಾಗಿಯೂ ನನಗೆ, ಯಾಕಂದ್ರೆ ಜನರ ಮೇಡಮ್, ಅಂಬಿಕಾ ಮೇಡಮ್ ಅವರು ನಮ್ಗೆ ಏನಾದ್ರು ಹೇಳ್ಬೇಕು ಸರ್, ನಂದು ಒಂದು ವಿಷಯ ಸರ್, ನನಗೆ ಸಂಪೂರ್ಣವಾಗಿ ನನಗೆ ಅವರದ್ದು ಮಾಹಿತಿ ಬೇಕು, ನನಗೆ ಜನರ ಬೆಂಬಲ ಬೇಕು, ಅವರ ಅವರ ಮುಖಾಂತರವಾಗಿ ನನಗೆ ಜನ, ನನಗೆ 10 ಜನ ಇದ್ರು ಸಾಕು, ನನಗೆ 10 ಜನ ಇದ್ರೂ ಕೂಡ ನಾನು ಅದನ್ನು, ನಾನು ಅಂಬಿಕಾ ಮೇಡಮ್ ಯಾರಿದ್ರೆ ಅವರು ಕೂಡ ಬರ ಮಾಡಿಕೊಂಡು ನಾನು ಖಂಡಿತವಾಗಿ ಬೆಂಬಲ ಕೊಡ್ತೇವೆ. ನೀವು ಪ್ರತಿಭಟನೆ ಮಾಡಿದ್ರೆ ನಾವು ತುಂಬಾ ಬೆಂಬಲ ಇದ್ದೇವೆ. ಈ ಬಗ್ಗೆ ಇಂತಹ ಕಾರ್ಯಕ್ರಮಕ್ಕೆ, ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕು. ನಮ್ಮ ಬಗ್ಗೆ ನಾವು ಪ್ರಚೋದನರಾಗಿ ನಾವೊಂದು ಪ್ರತಿಭಟನೆ ಸಹ ಹಮ್ಮಿಕೊಳ್ಬೇಕು. ಖಂಡಿತವಾಗಿಯೂ ನಾನು ನಾನು ಈ ವಾರ ಆಗುದಿಲ್ಲ, ಹೆಸರಿಗಿಂತ ಹೆಚ್ಚು ಮೋಸ ಕೆಲಸ ಮಾಡುವವರು, ಅದಕ್ಕೋಸ್ಕರ ಇವತ್ತು ಇಲ್ಲಿದ್ದೇವೆ. ಇವನ್ ನಮಗೂ ಇವತ್ತೇ ಗೊತ್ತಾಯ್ದು ಪೊಲೀಸ್ನವ್ರು ಎಲ್ಲಿ ತನಕ ಕೆಲಸ ಮಾಡಿದ್ದಾರೆ, ಅರೆಸ್ಟ್ ಆಗ್ಲಿಲ್ಲ ಅಂತ ಹೇಳಿ ಈಗ ಗೊತ್ತಾಗಿದ್ದು. ಅಂದ್ರೆ ಫಾಲೋ ಅಪ್ ಮಾಡಿದ್ರು ಏನಾಗ್ತಿದೆ, ಯಾಕಂದ್ರೆ ಹೊರಗಿನ ಜಗತ್ತಿಗೆ ಅವ್ಳು ಸುಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಮಾತ್ರ. ಆ ಇನ್ವೆಸ್ಟಿಗೇಷನ್ಗೆ ಪೊಲೀಸಿಗೂ ಟೈಮ್ ಕೊಡಬೇಕು, ಅದನ್ನು ಕೊಟ್ಟಾಗಿದೆ.
ಈಗ ನೆಕ್ಸ್ಟ್ ರಾಜಕೀಯ ಕೈವಾಡವಿದೆ, ಅಲ್ಲ ರಾಜಕೀಯ ಬಂದ ತಕ್ಷಣ ಆದ್ರೆ ಅಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ ಸಿಗ್ತದಾ ಇಲ್ವಂತ ಅದು ಬೇರೆ, ಎರಡನೇದು ಸೆಕೆಂಡರಿ ಅದು. ಆದ್ರೆ ನಾವು ಹೋರಾಟ ಮಾಡ್ಬೇಕಂತದ್ದು ವಿಚಾರ ಇದು ಬೇರೆ. ಯಾವ್ದು ಪ್ರತಿಭಟನೆ ಮುಖಾಂತರವಾ ಅಥವಾ ನಾವು ಅವರಿಗೆ ಹೋಗಿ ಮನವಿ ಕೊಡುವಂತ ಮುಖಾಂತರವಾ ಅಥವಾ ನಾವು ಸಮಾಜ ಸೇರಿಕೊಂಡು ಹೋಗಿ ಅವರಿಗೆ ಮನವಿ ಕೊಡುವಂತದ್ದು ಆತರ ಮಾಡ್ಬೇಕು. ನಮ್ಗೆ ಸ್ಪಂದನ ಚಾನೆಲ್ ಅವರು ಆದಷ್ಟು ಇದ್ರ ಬಗ್ಗೆ ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಇದ್ದೀವಿ. ನ್ಯಾಯ ಸಿಗ್ತದೆ. ಒಂದ್ ನಿಮಿಷ ಸರ್, ನಿಮ್ಮ ಹೆಲ್ಪ್ ಬೇಕೇ ಬೇಕು, ಯಾಕಂದ್ರೆ ಜನರನ್ನ ಒಟ್ಟು ಮಾಡೋದು ಅಷ್ಟು ಈಸಿ ಅಲ್ಲ. ಆದರೆ ಈಗ ನಿಮಗೆ ಮೇಲೆ ಮೇಲೆ ಕಾಲ್ಸ್ ಬರೋದು ನೋಡಿದರೆ ಜನರು ಎಷ್ಟು ಅದರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕೆ ವಿದೌಟ್ ಸ್ಟಾಪ್ ಕಾಲ್ಸ್ ಬರ್ತಾ ಇದೆ ನಮಗೆ. ಸೊ ಅದನ್ನು ಯಾವುದೇ ಒಂದು ಪ್ರತಿಭಟನೆ ಇದ್ದರೆ ನಾನ್ ಪೊಲಿಟಿಕಲ್, ಯಾವುದೇ ಪೊಲಿಟಿಕಲ್ ಪಕ್ಷ ಅಲ್ಲದೆ, ಈಗ ನಾನಿರ್ಬೋದು ಒಳಕಾಡವ್ರು ಇರ್ಬೋದು ನಾವೆಲ್ಲ ಈಗ ಕೇಸ್ ಕರೆದಾಗ ಜನ ಒಟ್ಟಾಗುವಷ್ಟು ಅಟ್ ಲೀಸ್ಟ್ ನಮಗೆ ಮಾಧ್ಯಮದಿಂದ ಹೆಲ್ಪ್ ಬೇಕು. ಯಾಕಂದ್ರೆ ನೀವು ಹೇಳ್ಬೋದು ಇಂಥನೇ ಈ ಡೇಟಿಗೆ ಒಂದು ಪ್ರತಿಭಟನೆ ಇದೆ ಅಂಥೇಳಿ. ಅದೇ ಅದೇ 10 ಜನ 50 ಜನ ಅಲ್ಲ, ಎಷ್ಟು ಜನ ಬರ್ತಾರೋ ಅಷ್ಟು ಸ್ಟ್ರೆಂತ್ ಬರುತ್ತೆ ನಮ್ಗೆ ಯಾವುದೇ ಒಂದು ಹೋರಾಟದಲ್ಲಿ. ನಾನು ಒಟ್ಟಾರೆ ಟೋಟಲ್ ಆಗಿ ಹೇಳ್ತೀನಿ, ಈ ಚಂದ್ರಶೇಖರ್ ಅವರಿಗೆ ತನ್ನ ಮಗಳ ಆತ್ಮಹತ್ಯೆ ಮಾಡಿದಾರಂತ ಈಗ ಏನು ಮಾಡಿದಾರೆ ನೋಡಿ, ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತ, ಅದರ ಹಿಂದಿನ ರಿವಾರಿ ಏನು, ಯಾರಿಂದಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು, ಅವ್ರು ಯಾರಿಗೆ ಶಿಕ್ಷೆ ಆಗ್ಬೇಕು, ಆ ಪ್ರಶ್ನೆ ಅದ್ರ ಬಗ್ಗೆ ನಾವು ದಯವಿಟ್ಟು ಹೋರಾಟ ಮಾಡ್ಬೇಕು. ಖಂಡಿತ 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 ಮಾಡ್ತೇವೆ ಸರ್, ಖಂಡಿತ. ನಾನು ಪರವಾಗಿಲ್ಲ ಸರ್, ಖಂಡಿತ ನಾನು ಬರುವ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಖಂಡಿತವಾಗಿಯೂ ನಾನು ನನ್ನದು ಈಗ ತಾವು ಹೇಳಿದ ಪ್ರಕಾರ ನಾನು ಅದನ್ನು ಗಮನದಲ್ಲಿಸಿ ಆಯಿತು, ಆದರೆ ಬೇಕಾಗುವಾಗೆ ನಾನು ನನ್ನದ್ರ ನನ್ನ ಇದಕ್ಕೆ ನಾನು ಹೊಕ್ಕಿ ಆಗಿದೆ, ಅದನ್ನು ನಾನು ಅದು ಖಂಡಿತ ನಾನು ಮಾಡ್ತೇನೆ. ಖಂಡಿತ ಸರ್, ಚಂದ್ರಶೇಖರ್ ಪ್ರಶ್ನೆ ಏನಿದೆ ನಿಜವಾಗಿ ಕೂಡ ಇನ್ನೊಂದು ಕ್ರಾಂತಿಯನ್ನ ಹಬ್ಬಿಸ್ತಾ ಇದೆ. ಎಲ್ಲರಲ್ಲಿಯೂ ಕೂಡ ಪ್ರಶ್ನೆ ಅನ್ನೋದು ಎಷ್ಟರ ಮಟ್ಟಿಗೆ ಪ್ರಶ್ನೆ ಅನ್ನೋದಿದೆ ಅನ್ನೋದು ಇದು ತೋರಿಸ್ಪಡಿಸುತ್ತದೆ. ಖಂಡಿತ ನಾನು ಅದನ್ನು ತೋರಿಸ್ಬೇಕು. ಉಡುಪಿಯಲ್ಲಿ ಈಗ ಖಂಡಿತ ಸರ್, ಖಂಡಿತ ಖಂಡಿತ ಖಂಡಿತ. ಧನ್ಯವಾದಗಳನ್ನು ನಿಮ್ಗೆ, ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಏನಂದ್ರೆ, ಈಗ ಇವರು ಎದುರು ಬಂದಿದ್ದಾರೆ ನಂಗೆ ನನ್ನ ಮಗಳ ಡೆತ್ಗೆ ನ್ಯಾಯ ಬೇಕೇ ಬೇಕು ಹೇಳಿ, ಇಂಥ ಎಷ್ಟು ಹೆಣ್ಣು ಮಕ್ಕಳು ಮೊದಲು ಸುಸೈಡ್ ಮಾಡ್ಕೊಂಡಿರ್ಬೋದು. ಆದರೆ ಅವರಿಗೋಸ್ಕರ ಅದರ ಲೆಕ್ಕ ಇದ್ದು ನೋಡ್ಲಿಕ್ಕೆ ಹೋದರೆ ಇವ್ರ ತಂದೆನ ತುಂಬ ಎಪ್ರಿಷಿಯೇಟ್ ಮಾಡಬೇಕು. ಯಾಕಂದ್ರೆ ಅವರು ನನ್ನ ಮಗಳಿಗೆ ನ್ಯಾಯ ಬೇಕು ಅಂಥೇಳಿ ಮಾಧ್ಯಮಕ್ಕೂ ಬರ್ತಾ ಇದ್ದಾರೆ, ಜನರ ಹತ್ರನೂ ಮೀಟ್ ಆಗ್ತಾ. ಯಾಕಂದರೆ ಇಲ್ಲಿ ಕೇವಲ ಅವರು ಬರ್ತಾ ಇದ್ದಾರೆ ಅನ್ನೋ ವಿಷಯ ಮಾತ್ರ ಅಲ್ಲ, ಇಲ್ಲಿ ಅವರ ಅಸಹಾಯಕತೆ ಕೂಡ ನಮಗೆ ಕಂಡು ಬರ್ತಾ ಇದೆ. ನಿಜ, ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ. 22 ವರ್ಷದಿಂದ ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಾ ಇರತಕ್ಕಂತಹ ವ್ಯಕ್ತಿಗೆ ಓರ್ವ ಪ್ರಭಾವಿಗಳ ಒತ್ತಡ ಬಂದಾಗ ತನ್ನ ಮಗಳು ಸತ್ತಾಯಿತು, ಆಕೆ ಸಾವಿಗೂ ಒಂದು ನ್ಯಾಯ ದೊರಕಿಸ್ಲಿಕ್ಕೆ ಆಗ್ತಾ ಇಲ್ಲ, ತನ್ನ ಮಗಳಿನ ಆತ್ಮಕ್ಕೆ ಶಾಂತಿಯೂ ದೊರಕಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ನಿಜವಾಗಿ ಕೂಡ ಬಹಳ ಶೋಷಣೀಯ ಪರಿಸ್ಥಿತಿ ಗೆಳೆಯರೆ. ನಮ್ಮ ನಾವು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ, ಎಂಥ ರಾಜಕಾರಣಿಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೇವೆ, ಎಂಥ ಅಧಿಕಾರಿಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೇವೆ, ಎಲ್ಲ ವಿಚಾರಗಳ ಬಗ್ಗೆ ನಾವು ಯೋಚಿಸಬೇಕಾಗ್ತದೆ. ನಿಜವಾಗಿ ಸರ್, ನಾನು ನಿಮ್ಮಲ್ಲೇ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಇನ್ನು ನಿಮ್ಮ ಮುಂದಿನ ನಡೆ ಏನು? ಮುಂದಿನ ನಡೆ ನೋಡ್ಬೇಕು. ಇನ್ನು ನಮ್ಗೆ ತಂದೆ ತಾಯಿಯವರ ಸಹಕಾರ ಬೇಕು, ಇಲ್ಲದ್ರೆ ನಮ್ಗೆ ಇನ್ನೊಂದು ಕಾಲರ್ ರೆಡಿ ಆಗಿದ್ದಾರೆ. ಹಲೋ 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 ಹೇಳಿ. ಹಲೋ ಹಲೋ ಹೇಳಿ ಹೇಳಿ. ನಾನು ಪ್ರೇಮ ಅಂತ, ಮಣಿ ಉಡುಪಿಯಿಂದ. ಈಗ ನಾವೆಲ್ಲ ಹೇಳುದಂತಂದ್ರೆ, ಎಲ್ಲ ಲೇಡೀಸ್ ಈಗ ಹುಡುಗಿಗೆ ಒಂದು ಕಷ್ಟ ಬಂದಾಗ ಹೆಂಗಸರೇ ಮುಂದೆ ಬಾರದಿದ್ರೆ ಅದಾಗುದಿಲ್ಲ. ಹೆಂಗಸರಿಗೆ ಮುಂದೆ ಬರ್ಲಿಕ್ಕೆ ಮನೆಯಲ್ಲಿ ಪ್ರಾಬ್ಲಮ್ ಇರ್ತದೆ, ಇಲ್ಲೋ ಎದುರು ಬಿದ್ರೆ ಏನಾದ್ರು ತೊಂದರೆ ಬರ್ತಂತ ಹೆದರಿಕೆ ಇರ್ತದೆ ಅಲ್ವಾ. ಆದ್ರಿಂದ ನೀವು ಸ್ಪಂದನದವರೇ ಒಟ್ಟಾಗಿ ಎಲ್ಲ ಹೆಂಗಸರನ್ನು ಸ್ವಲ್ಪ ಮೀಟ್ ಆಗಿ ಒಂದು ವಾಯ್ಸ್ ತಕೊಂಡು, ಅವರ ವಾಯ್ಸ್ ತಕೊಂಡು ನೀವು ಯಾಕೆ ಹೇಳುದಿಲ್ಲ? ಲೈವ್ ಪ್ರೋಗ್ರಾಮ್ ಅನ್ನು ಏನ್ ಮಾಡ್ತಾ ಇದ್ದೇವೆ ಅಲ್ಲಿ ನಿಮ್ಮೆಲ್ಲರ ಅನಿಸಿಕೆಗಳನ್ನ, ನಿಮ್ಮೆಲ್ಲರೂ ಇಲ್ಲಿ ಮಹಿಳೆಯರು ಕೂಡ ಕಾಲ್ ಮಾಡ್ತಾರೆ, ಇಲ್ಲಿ ಎಲ್ಲರೂ ಕೂಡ ಕಾಲ್ ಮಾಡ್ತಾರೆ, ನಿಮ್ಮೆಲ್ಲರ ಸಹಕಾರ ನಮ್ಗೆ ಬೇಕಾಗಿದೆ. ಆ ಕಾರಣದಿಂದಾಗಿ ನಾವು ನೇರವಾಗಿ ನಿಮ್ಮೊಂದಿಗೆ ಸಂಪರ್ಕದಲ್ಲಿ ಇರ್ತಾ ಇದ್ದೇವೆ. ಇಲ್ಲ ಅಂತಾದ್ರೆ ಕೇವಲ 3 ಜನ ಗೆಸ್ಟ್ ಒಟ್ಟಿಗೆ ನಾವು ಮಾತಾಡಬಹುದಾಗಿತ್ತು, ಅವರೊಂದಿಗೆ ಮಾತಾಡಿ ನಾವು ಮುಗಿಸಬಹುದಾಗಿತ್ತು. ಹೌದು, ಕರೆಕ್ಟ್. ಅಂದ್ರೆ ಕೆಲವು ಮಂದಿಗೆ ಮುಂದೆ ಬಂದು ಮಾತಾಡ್ಲಿಕ್ಕೆ ಸ್ವಲ್ಪ ಭಯ ಇರ್ತದೆ. ಖಂಡಿತ. ಟಿವಿ ಅವರೇ ನೀವು ಒಂದು ಜಾಗ ಅಂತ ಮಾಡಿ ಈಗ ಉತ್ಸವಗಳಲ್ಲೆಲ್ಲ ಕೇಳಿಕೊಂಡು ಕೇಳುದಿಲ್ಲ ಅಭಿಪ್ರಾಯ, ಅದೇ ರೀತಿ ಯಾಕೆ ಅಭಿಪ್ರಾಯ ಕೇಳುದಿಲ್ಲ? ಅದನ್ನ ನೀವು ಹಾಕ್ಬೋದಲ್ಲ ಆಮೇಲೆ ಅಲ್ವಾ? ಜಸ್ಟ್ ಸಜೆಷನ್. ಹೌದಮ್ಮ ಹೌದಮ್ಮ, ನಿಮ್ಮ ಸಜೆಷನ್ ಗಳನ್ನ ಯಾಕಂತ ಹೇಳಿದ್ರೆ ಸ್ಪಂದನ ಚಾನಲ್ ಇರುವಂತದ್ದೇ ಜನಗಳಿಗೆ ಸ್ಪಂದನೆಯನ್ನ ನೀಡ್ಲಿಕ್ಕೆ.
ನಿಮ್ಮ ಆ ಒಂದು ಪ್ರಶ್ನೆಗಳಿಗೆ ಏನು ಬರ್ತದೆ ಅದಕ್ಕೆ ನಿಜವಾಗಿ ಕೂಡ ನಾವು ಸ್ಪಂದನೆ ಮಾಡ್ತೇವೆ. ಇನ್ನು ನಾಳೆಯೇ ನಾವು ಮೈಕನ್ನು ಹಿಡಿದು ನಿಮ್ಮೆಲ್ಲರ ಬಳಿ ಬರ್ತೇವೆ, ನಿಮ್ಮೆಲ್ಲರ ಅನಿಸಿಕೆ ಬೇಕಾಗಿದೆ. ಖಂಡಿತವಾಗಿ ಕೂಡ ಸ್ಪಂದನದ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಆಕೆಗೆ ನಿಜವಾದ ನ್ಯಾಯ ದೊರಕಿಸುವವರೆಗೆ, ನಿಜವಾದ ಅಪರಾಧಿ ಜೈಲು ಸೇರುವವರೆಗೂ ಕೂಡ ಸ್ಪಂದನದ ಹೋರಾಟ ನಿರಂತರವಾಗಿ ಇರ್ತದೆ. ಮ್ಯಾಮ್, ನಿಮ್ಮ ಹತ್ತಿರ ಇನ್ನು ಮುಂದಿನ ನಡೆ ಯಾವ ರೀತಿಯಾಗಿ ಇರಬೇಕು, ಇದ್ರ ಬಗ್ಗೆ ನೀವು ಚರ್ಚೆ ಮಾಡಬೇಕಾಗಿದೆ. ನಿತ್ಯಾನಂದ ಅವರು ನೆಕ್ಸ್ಟ್ ವೀಕ್ ಅಲ್ಲಿ ಪ್ರೊಟೆಸ್ಟ್ ಇಡ್ತಾರೆ ಹೇಳಿದ್ರು. ಡೆಫಿನೆಟ್ಲಿ ನಾನು ಅವ್ರ ಜೊತೆ ಇರ್ತೀನಿ, ಅವಳ ಫ್ಯಾಮಿಲಿ ಜೊತೆ ಅಂತೂ ನಿಂತೇ ನಿಲ್ತೀನಿ. ಒಂದಂದ್ರೆ ಆದಷ್ಟು ಈಗ ಇವ್ರು ಹೇಳಿದ ಹಾಗೆ ಆದಷ್ಟು ಹೆಂಗಸು ಮುಂದೆ ಬರಲಿ, ಅರ್ಥ ಮಾಡ್ಕೊಳ್ಳಿ. ಈಗ ಆ ಹುಡುಗಿ ಆಗ್ಬೋದು, ನಮ್ಮ ಮನೇಲೂ ಹೆಣ್ಣು ಮಗು ಇದೆ, ಅದು ನಮ್ಮ ಮನೆಗೂ ಬರ್ಬೋದು. ಆಗ್ಲೂ ನಮ್ಗೆ ಇನ್ನೊಬ್ರು ಬರೋದಿಲ್ಲ ಹೆಲ್ಪ್ ಮಾಡ್ಲಿಕ್ಕೆ, ನಾ ಹೋದ್ರೆ ಮಾತ್ರ ನಮಗೋಸ್ಕರ ಬರ್ತಾರೆ ಜನ. ಖಂಡಿತ ಖಂಡಿತ, ಇದು ಹುಡುಗಿಯರೆಲ್ಲರೂ ಕೂಡ ವಿಚಾರಣೆಗೆ ತಗೊಳ್ಬೇಕಾದಂಥದ್ದು, ಚಿಂತನೆ ಮಾಡಬೇಕಾದಂಥ ವಿಷಯ. ಯಾಕಂತ ಹೇಳಿದ್ರೆ ಈಗ ಅನೇಕ ಪ್ರಕರಣಗಳು ನಡೆದವು, ಸೌಜನ್ಯ ಪ್ರಕರಣ ಆಗಿರ್ಬೋದು, ಅದು ನಮ್ಮ ದಕ್ಷಿಣ ಕನ್ನಡ ಪ್ರಾಂತ್ಯವನ್ನು ತೆಗೆದುಕೊಂಡಾಗ ಅನೇಕ ಪ್ರಕರಣಗಳು ನಡೆದವು, ಇಲ್ಲಿ ಜಿಹಾದ್ಗಳು ನಡೆದವು. ಇಂಥ ಪ್ರಕರಣಗಳು ನಡೆದಾಗ ಯಾವತ್ತು ಹೆಣ್ಣು ರಸ್ತೆಗೆ ಬರ್ತಾಳೋ, ಯಾವತ್ತು ಹೆಣ್ಣು ರಸ್ತೆಗೆ ಬಂದು ಹೋರಾಟವನ್ನು ಮಾಡ್ತಾಳೋ, ಯಾವತ್ತಿಗೆ ಪ್ರಶ್ನೆಯನ್ನು ಮಾಡೋ ತಾಕತ್ತು ಅವಳಲ್ಲಿ ಬರ್ತದೋ, ಅವಳಲ್ಲಿ ಎದುರಿಸುವಂಥ ತಾಕತ್ತು ಕೂಡ ಅವತ್ತಿಗೆ ಬರ್ತದೆ. ಇವತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ. ನಿಮ್ಮೊಂದಿಗೆ ನಾವಿದ್ದೇವೆ, ಮಾಧ್ಯಮದವರೊಂದಿಗೆ ಬನ್ನಿ, ನಿಮ್ಮ ಅನೇಕರು ನಿಮ್ಮೊಂದಿಗೆ ಕೇಳುವವರಿದ್ದಾರೆ, ನಿಮ್ಮ ಪೋಷಕರಿದ್ದಾರೆ, ನಿಮ್ಮ ಹುಟ್ಟಿನಿಂದ ಅನೇಕ ಕನಸುಗಳನ್ನು ಹೊತ್ತು ಇವತ್ತು ಚಂದ್ರಶೇಖರ್ ಅವರನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಆಟೋವನ್ನು ಚಾಲಿಸಿ ಅನೇಕ ತನ್ನ ಪ್ರತಿಯೊಂದು ಹಣವನ್ನು ಕೂಡಿಟ್ಟು ತನ್ನ ಮಗಳನ್ನ ಏನು ಸಾಕಿದ್ರು, ಇವತ್ತು ಆಕೆ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಲಾಸ್ ಅನ್ನ ಅವರ ಹತ್ರ, ಇಲ್ಲಿ ನಾನು ದುಡ್ಡಿನ ವಿಷಯವನ್ನ ಮಾತಾಡ್ತಾ ಇಲ್ಲ, ತನ್ನ ಮಗಳ ಲಾಸ್ ಅನ್ನ ತೀರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಿಮ್ಮ ಹೆತ್ತವರನ್ನ ಸಾಕುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಹೆತ್ತವರು ನಿಮ್ಮ ಮೇಲೆ ಅಪೂರ್ವವಾದಂತ ಕನಸನ್ನ ಕಂಡುಕೊಂಡಿದ್ದಾರೆ. ಅದೇ ರೀತಿಗೆ ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ, ಅವರೊಂದಿಗೆ ಕೂಡ ಮಾತಾಡೋಣ. ಹಲೋ, ಹಲೋ, ಹೇಳಿ ಸರ್. ನಮಸ್ಕಾರ ಕಾರ್ತಿಕ್. ನಮಸ್ತೆ, ನಮಸ್ತೆ, ನಮಸ್ತೆ. ನಿಮ್ಮ ಸ್ಪಂದನದವರ ಸಾಮಾಜಿಕ ಕಳಕಳಿ ಮತ್ತೆ ಐ ಮೀನ್ ದಿ ಸೆನ್ಸ್ ಆಫ್ ದಿಸ್ ಥಿಂಗ್ ಇಟ್ಸ್ ಅಪ್ರಿಷಿಯೇಬಲ್. ಬಟ್ ಇಲ್ಲಿ ಇಶ್ಯೂ ಏನಂದ್ರೆ ಗೊತ್ತಾ, ನೋಡಿ ಇಲ್ಲಿ ಯಾವ ರೀತಿಯ ಉಗ್ರವಾದ ಪ್ರತಿಭಟನೆ ಇಲ್ಲ, ಅದು ಶೆಟ್ರ ಸಮಾಜ, ಬಿಲ್ಲವರ ಸಮಾಜ, ಮುಸ್ಲಿಂ ಸಮಾಜ ಯಾವುದೇ ನಡೆಯುವುದಿಲ್ಲ ಇಲ್ಲಿ. ಇಲ್ಲಿ ಭಾಸ್ಕರ ಶೆಟ್ಟಿ ಅವರ ನಿಮ್ಮ ಸ್ಪಂದನ ಚಾನೆಲ್ಗೆ ಭಾಸ್ಕರ ಶೆಟ್ಟಿ ಅವರು ಕೂಡ ಬಹಳ ಹೋರಾಟ ನಡೆಸಿದ್ರಿ ನೀವು, ಅದಕ್ಕೆ ಯಾವುದೇ ತಾರ್ಕಿಕ ಅಂತ್ಯ ಬಂದಿಲ್ಲ. ಇದು ಕೂಡ ಹಾಗೆ, ದಟ್ ಇಸ್ ಎ ಕೇಸ್ ಆಫ್ ಐ ಮೀನ್ ಹೋಮಿಸೈಡ್, ದಿಸ್ ಇಸ್ ಎ ಕೇಸ್ ಆಫ್ ಸುಸೈಡ್. ಖಂಡಿತ ಇದು ಇದು ಆತ್ಮಹತ್ಯೆ. ಆತ್ಮಹತ್ಯೆ ಇನ್ನೂ ಕಾಂಪ್ಲಿಕೇಟೆಡ್, ಯಾಕಂದ್ರೆ ಇದು ಎಲ್ಲ ಇರುವುದು ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಕೈಯಲ್ಲಿ, ಜುಡಿಷಿಯರಿ ಕೈಯಲ್ಲಿ ಇರುವುದು. ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈಗ, ಈ ಪ್ರತಿಭಟನೆಯ ಸಂಕೇತ ಏನಂದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಸರಿ ಇಲ್ಲ, ಜನರಿಗೆ ಸಾಮಾಜಿಕ ನ್ಯಾಯ ಸಿಗುವುದಿಲ್ಲ, ಅದಕ್ಕೋಸ್ಕರ ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೊರತು ಇಲ್ಲಿ ಯಾರಿಗೆ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗುತ್ತದೆ ಎಂಬ ಯಾವ ಧೈರ್ಯವೂ ಇಲ್ಲ, ಯಾವ ಭರವಸೆಯೂ ಇಲ್ಲ. ಬಟ್ ನಿಮ್ಮ ಕಳಕಳಿ ಮಾತ್ರ, ನಿಮ್ಮ ಈ ಅಟೆಂಪ್ಟ್ ಟು ಬ್ರಿಂಗ್ ದಿ ಅವೇರ್ನೆಸ್ ಟು ದಿ ಪಬ್ಲಿಕ್ ಈಸ್ ಅಪ್ರಿಷಿಯೇಬಲ್. ಬಟ್ ಲೆಟ್ ಮೀ ಬಿ ವೆರಿ ಕ್ಲಿಯರ್, ಲೆಟ್ ಮೀ ಬಿ ವೆರಿ ಕ್ಲಿಯರ್, ನೀವು ಮಾಡುತ್ತಿರುವ ಇದನ್ನು ನಾನು ಇದನ್ನು ಮಾಡುದಿಲ್ಲ. ಏನು ಐ ಆಮ್ ನಾಟ್ ಐ ಮೀನ್ ಡಿಮೀನಿಂಗ್ ಇದೆಯಾ ನಿಮ್ಮ ಇದು, ಇಟ್ಸ್ ಎ ವೆರಿ ಗುಡ್ ಸೋಷಿಯಲ್ ಇದು ಐ ಮೀನ್ ಅವೇರ್ನೆಸ್ ಯು ಆರ್ ಟ್ರೈಂಗ್ ಟು ಬ್ರಿಂಗ್. ಬಟ್ ಆಲ್ ಸೆಡ್ ಅಂಡ್ ಡನ್ ಈಗ ಇವರು ನಮ್ಮ ನಿತ್ಯಾನಂದ ಒಳಕಾಡಿದ್ದಾರೆ, ಇಲ್ಲ ಅಂಬಿಕನ್ ಅವರಿದ್ದಾರೆ, ಯಾರೋ ಸಾಮಾಜಿಕ ಯಾರು ಪ್ರತಿಭಟನೆ ಮಾಡಿದ್ರು ಏನು ನಡೆಯುವುದಿಲ್ಲ. ಎಂಡ್ ಆಫ್ ದಿ ಡೇ ಇನ್ ದಿ ಕೋರ್ಟ್ ಆಫ್ ಲಾ ಇಟ್ಸ್ ಓನ್ಲಿ ದಿ ವಿಟ್ನೆಸಸ್ ಎವಿಡೆನ್ಸಸ್ ವಿಚ್ ವರ್ಕ್ಸ್. ಈಗ ಈ ಇದು ಡಿಲೇ ಮಾಡಿದ್ರೆ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್. ಎಷ್ಟು ದಿವಸ ಇದು ಹೋಗ್ತದೆ, ಅದು ಹಳತ್ತಾಗ್ತದೆ, ಅಷ್ಟು ಸಾಕ್ಷ್ಯ ನಾಶಗಳು ಅಷ್ಟು ಇದಾಗಿ ಈ ಕೇಸ್ ಹಾಳಾಗುತ್ತದೆ. ಮತ್ತೆ ನಿಮ್ಮ ಕಳಕಳಿ ಐ ಆಮ್ ನಾಟ್ ಡೆಫಿನೆಟ್ಲಿ ಐ ಅಪ್ರಿಷಿಯೇಟ್. ಬಟ್ ಇಷ್ಟು ನಾವು ತಿಳ್ಕೋಬೇಕು, ಇಲ್ಲಿ ಇರುವುದು ಮೇನ್ ಕ್ಯಾರೆಕ್ಟರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಅನ್ಯಾಯ ಮಾಡಿದವರು, ಅದನ್ನು ಆ ಇಬ್ಬರ ಒಳಗೇನೆ ಮಾಡಿಸ್ಬೇಕು ಹೊರತು ನಾವು ಏನಿದ್ರು ನಮ್ಮ ಒಂದು ಪ್ರೆಷರ್ ಮಾತ್ರ ಅವರಿಗೆ ಹಾಕಬಹುದೇ ಹೊರತು ಮತ್ತೆ ನಮ್ಮಿಂದ ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು ಸರ್, ಇದರ ಬಗ್ಗೆ ನಮ್ಮ ಅವರ ಚೈತ್ರಳ ತಂದೆ ಮತ್ತೆ ಅಲ್ಲಿದ್ದ ಯಾರ್ಯಾರು ಕ್ಯಾರೆಕ್ಟರ್ಸ್ ಇನ್ವಾಲ್ವ್ ಇದ್ದಾರೆ ಅವರನ್ನೇ ಅವರು ಪೊಲೀಸ್ನವರಿಗೆ ಮೇಲೆ ಪ್ರೆಷರ್ ಹಾಕಿ ಇದು ಸತ್ಯಾಸತ್ಯತೆಯನ್ನು ಹೊರಗಡೆ ತೆಗೆಯುವುದೇ ಹೊರತು
ಮತ್ತೆ ಯಾವ ರೀತಿಯ ಇದು ಮಾಡ್ಬೇಕು, ನಾವು ಖಂಡಿತ ಮಾಡ್ಬೇಕು. ಇಟ್ ಇಸ್ 100% ಎಡಿಷನಲ್ ಪ್ರೆಷರ್ ಇಸ್ ವರ್ಕ್, ಬಟ್ ಇಟ್ ಐ ಡೋಂಟ್ ಥಿಂಕ್ ದಟ್ ಇಟ್ ವಿಲ್ ನಾಟ್ ಬ್ರಿಂಗ್ ಎನಿ ಲಾಜಿಕಲ್ ಎಂಡ್ ಟು ದಿಸ್ ಕೇಸ್. ದಿಸ್ ಇಸ್ ಮೈ ಲಾಜಿಕಲ್ ಎಂಡ್ ಅನ್ನು ತರುವಂತ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಖಂಡಿತ ಅದು ಮಾಡ್ಲೇಬೇಕು. ಯಾಕಂದ್ರೆ ಯಾವಾಗ ನೋಡಿ ಜನರು ರಸ್ತೆಗೆ ಬರ್ತಾರೆ ನ್ಯಾಯಕ್ಕೋಸ್ಕರ, ಅದರ ಅರ್ಥ ನಮ್ಮ ಸರ್ಕಾರ ನಮ್ಮ ಜನರಿಗೆ ನ್ಯಾಯ ತರುವುದರಲ್ಲಿ ವಿಫಲವಾಗಿಲ್ಲ ಎಂಬುದು ಒಂದು ಮೆಸೇಜ್ ಅಷ್ಟೇ. ಹೌದು 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 ಸರ್, ಖಂಡಿತ. ನಿಮ್ಮ ನಿಮ್ಮ ಈ ಅಪೂರ್ವವಾದಂತಹ ಕಾಳಜಿಗೆ ನಾವು ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಮ್ಯಾಮ್ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲಿ ಇಲ್ಲಿ ಇನ್ನೊಂದು ವಿಚಾರವನ್ನ ಗುರುತಿಸಬೇಕು. ಇಲ್ಲಿ ಚೈತ್ರಾಳ ಕಾಲ್ ಅನ್ನ ಹೇಗೆ ಟ್ರೇಸ್ ಮಾಡಿ ಮೂರು ಜನರನ್ನ ಕರೆಸಿದ್ರು, ಅದೇ ರೀತಿ ಅವರು ಮೂರು ಜನರ ಕಾಲ್ ಅನ್ನು ಕೂಡ ನಾವು ಟ್ರೇಸ್ ಮಾಡಬಹುದು. ಇಲ್ಲಿ ಖಂಡಿತವಾಗಿ ಕೂಡ ಎವಿಡೆನ್ಸ್ ಇಲ್ಲದೆ ಕೋರ್ಟ್ ಅಲ್ಲಿ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಇಲ್ಲಿ ಯಾವುದೇ ರೀತಿ ಮಾತಾಡಬಹುದು ಅಥವಾ ಪ್ರತಿಭಟನೆಗಳನ್ನ ಮಾಡಬಹುದು, ಆದ್ರೆ ವಿತೌಟ್ ಎವಿಡೆನ್ಸ್ ದೇರ್ ಇಸ್ ನಥಿಂಗ್. ನಾನು ಅದೇ ಹೇಳಿದ್ ನಿಮ್ಗೆ ಕಂಪ್ಲೀಟ್ ಆಗಿ, ನಾ ಫಸ್ಟ್ ಸೆಂಟೆನ್ಸ್ ಇದೇ ಹೇಳಿದ್ದು. ಶೋ ಸ್ಟಾರ್ಟ್ ಆಗಾಗಲೇ ನಾನು ಹೇಳಿದೆ ಇದು ಕಂಪ್ಲೀಟ್ ಪೊಲೀಸರ ಕೈಯಲ್ಲಿದೆ, ಕಂಪ್ಲೀಟ್ ಅವರ ಕಾಲ್ ರೆಕಾರ್ಡ್ ಅವ್ರ ಟವರ್ ಲೊಕೇಶನ್ಸ್ ಮೇಲಿದೆ. ಯಾಕಂದ್ರೆ ಅವಳಂತೂ ಇಲ್ಲ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ, ಇವ್ರ ಮೇಲೇನೆ ಇದೆ ಕೇಸ್ ಹೇಳಿ. ಇಲ್ಲಿ ಅವ್ರಿಗೆ ಒಂದ್ಸಲ ಆಂಟಿಸಿಪೇಟರಿ ಬೇಲ್ ಸಿಕ್ಕಿತ್ತು ಅಂದರೆ, ಅಥವಾ ಅವರು ಬೇಲಲ್ಲಿ ಆಮೇಲೆ ಅವ್ರಿಗೆ ಅರೆಸ್ಟ್ ಇಲ್ಲ, ಸೊ ಎನ್ಕ್ವೈರೀಸ್ ಆಗೋದಿಲ್ಲ. ಅವ್ರು ಬಂದರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಹೋದರು, ಆಮೇಲೆ ಕೋರ್ಟಿಗೆ ಹೋದ ಕೂಡಲೇ 2-3 ವರ್ಷ ಡ್ರ್ಯಾಗ್ ಆಗುತ್ತೆ, ಅಲ್ಲಿ ತನಕ ಎಲ್ಲ ಎವಿಡೆನ್ಸಸ್ ನಾಶ ಆಗುತ್ತೆ, ಅಲ್ಟಿಮೇಟ್ಲಿ ಕನ್ವಿಕ್ಟ್ ಆಗೋದಿಲ್ಲ. ನಮ್ಗೆ ಇದು ಸರ್ಕಾರದ ವಿಫಲತೆ ಅಲ್ಲ, ಎಲ್ಲಿಯೋ ನೋಡ್ಲಿಕ್ಕೆ ಹೋದ್ರೆ ನಾವು ಇನ್ನೂ ಸಹ ನಮ್ಮ ಬ್ರಿಟಿಷ್ ಕಾಲದ IPC ಅನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ IPCಯಲ್ಲೇ ಅಮೆಂಡ್ಮೆಂಟ್ಸ್ ಆಗಲಿಲ್ಲ. ಸೊ ನೀವು ಈಗ ಕೋರ್ಟಲ್ಲಿ ಎವಿಡೆನ್ಸ್ ಬೇಕು, ಅಲ್ಟಿಮೇಟ್ಲಿ ಕೋರ್ಟಲ್ಲಿ ಎವಿಡೆನ್ಸ್ ಬೇಕು. ಸೊ ನೀವು ಎವಿಡೆನ್ಸ್ಗೆ ಪ್ರೊವೈಡ್ ಮಾಡಿರೋ ಪೊಲೀಸರು ಕಂಪ್ಲೀಟ್ ಕೆಲಸ ಮಾಡಿರೋ 3-4 ವರ್ಷದಲ್ಲಿ ಹೋಯ್ತು ಅದು ಕೇಸ್. ಸೊ ಎಲ್ಲಿಯಾದ್ರೂ ಈಗ ಇಮ್ಮಿಡಿಯೇಟ್ ಆಗಿ ಅವರು ಪೊಲೀಸ್ನವ್ರು ಎಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿದರೆ ಚಾನ್ಸಸ್ ಅದೇರ್ ಕನ್ವಿಕ್ಟ್ ಆಗೋದು. ಇಲ್ಲ ಇಲ್ಲ, ಇಟ್ಸ್ ವೆರಿ ಲೆಸ್. ಅಲ್ಲ, ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳ್ತೇನೆ. ಪೋಷಕರೊಂದಿಗೆ ಯಾವುದೇ ಸಂಪರ್ಕವನ್ನ ಪಡೆಯದೆ ನಾವು ಪೋಷಕರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೀರಾ ಅಂತ ಹೇಳ್ತೀರಲ್ಲ, ಅದು ಹೇಗೆ ಹೇಳಿದ್ರಿ ಸ್ವಾಮಿ? ನೀವು ವರಿಷ್ಠಾಧಿಕಾರಿಗಳು ಆಗಿರಬಹುದು, ಆದ್ರೆ ಓರ್ವ ಮಾನವೀಯತೆಯ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾವ ರೀತಿಯಲ್ಲಿ ನೀವು ಹೇಳಿದ್ರಿ? ಇದರ ಅರ್ಥ ಒಂದೋ ನಿಮಗೆ ಯಾವುದೇ ಮಾಹಿತಿ ಇಲ್ಲ, ಈ ತನಿಖೆಯ ಬಗ್ಗೆ ತೆಗೆದುಕೊಳ್ಳಿಕ್ಕೆ ನೀವು ವಿಫಲರಾಗಿದ್ದೀರಾ, ಅಥವಾ ನಿಮಗೆ ಇಂಟ್ರೆಸ್ಟ್ ಇಲ್ಲ. ನಮ್ಗೆ ಇವತ್ತು ಉತ್ತರ ಬೇಕಾಗಿದೆ. ಅದು ಯಾವ ಆಧಾರದ ಮೇಲೆ ನಾವು ಅವರೊಂದಿಗೆ ಸಂಪರ್ಕದಲ್ಲಿದ್ದೇನೆ ಅಂತ ನೀವು ಹೇಳಿದ್ರಿ? ಬಹುಶಃ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇನ್ನೊಬ್ಬ ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ, ಅವರೊಂದಿಗೆ ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ. ಇದು ಚೈತ್ರ, ನಾನು ನಿಮ್ಮ ಹತ್ರ ಆಗದೆ ನೋಡ್ತಿದ್ದೆ ನಾನು. ಆಕ್ಚುಲಿ ಅದಕ್ಕೆ ಚೈತ್ರದ ಕಾರಣ ಏನಗುತ್ತೆ, ಅವ್ರ ಪೇರೆಂಟ್ ಆಯ್ತಾ, ಬೇರೆ ಯಾರಲ್ಲ. ಹೇಗೆ ಹೇಳ್ತೀರಾ? ಹೇಗಂತ ಹೇಳಿದ್ರೆ ಅವ್ರ ಪೇರೆಂಟ್ಸ್ ಅವ್ರಿಗೆ ಕಂಟ್ರೋಲ್ ಬೇಕು ರೀ ಅವ್ರ ಮಕ್ಕಳ ಬಗ್ಗೆ. ಸರ್ ಸರ್, ಇಲ್ಲಿ ನಾನು ಇನ್ನೊಂದು ಕೇಳ್ತೇನೆ, ಯಾವ ರೀತಿ ಕಂಟ್ರೋಲ್? ಮಗಳನ್ನ ಕರೆಸಿ ಆಯ್ತು ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಆಯ್ತು, ಮಗಳನ್ನ ಕರೆಸಿ ನಾನು ಮದುವೆ ಮಾಡ್ತೇನೆ. ಇಲ್ಲಿ ಆತ ಕೇವಲ ಅವರು ಲವರ್ ಆಗಿರ್ಲಿಲ್ಲ, ಅವರು ಫಿಯಾನ್ಸೆ ಆಗಿದ್ದ. ಇಲ್ಲಿ ಮೊಬೈಲ್ ಅವ್ರಿಗೆ ಕೊಡ್ತಾರೆ ಅವರು. ಹೌದು, ನೋಡಿ ನನ್ನ ಮಗಳಿದ್ದಾಳೆ, ನಾನು ಮೊಬೈಲ್ ಅವ್ರಿಗೆ ಕೊಡುದಿಲ್ಲ ಅಂದ್ರೆ ಎಷ್ಟು ಬೇಕು ಕಷ್ಟಪಡ್ತೇನೆ. ಸರ್, ಅಲ್ಲಿ ಅಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಾವು ಗುರುತಿಸಬೇಕಾಗ್ತದೆ. ಇವತ್ತಿನ ಸಮಾಜ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೀವು ಮೊಬೈಲ್ ಕೊಡದೆ ಕಳಿಸಿದ್ರೆ ಅಕಸ್ಮಾತ್ ಆಕೆ ಬರುವಾಗ ಆಕೆಗೆ ಯಾರೋ ಒಬ್ರು ಚುಡಾಯಿಸಿದ್ರು ಅಥವಾ ಇನ್ನೇನೋ ಒಂದು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಕೂಡ ಆಕೆ ನಿಷ್ಕ್ರಿಯಳಾಗ್ತಾಳೆ, ಆಕೆಗೆ ಏನು ಕೂಡ ಮಾಡ್ಲಿಕ್ಕೆ ಆಗದಿರುವಂತ ಅಬಲ ಸ್ಥಿತಿಗೆ ಆಕೆ ಬಂದು ತಲುಪ್ತಾಳೆ. ತಂದೆ ಅವರೇ ಮಾಡಿ, ತಂದೆ ತಾಯಿ ಅವರೇ ಮಾಡಿದ್ದು ಕಾರಣ ನಾನು ಸತ್ಯ ಹೇಳ್ತೇನೆ ನಾನು. ಮತ್ತೆ ಇವರು ಇವರು ಸಮಾಜ ಹೇಗಿದ್ದಾರಲ್ಲ ಅವ್ರಿಗೆ ಹೇಳ್ತೇನೆ ನಾನು, 20 ವರ್ಷ ಸಮಾಜ ಸೇವೆ ಮಾಡ್ತೇನೆ ನಾನು. ಬಟ್ ಇದು ಉಂಟ, ಇದಕ್ಕೆ ಇದಕ್ಕೆ ನಮ್ಗೆ ನಾನು ಇದು ಮಾಡಿದ್ರೆ ಯಾಕೋ ಉಂಟ, ನಾನು ಮನೆ ಕೆಜಿ ರೋಡ್ ಬಂದಿದ್ದೆ ನಾನು ನೋಡಿದೆ ಅಲ್ಲಿ. ಬಟ್ ನನ್ಗೆ ತುಂಬಾ ಬೇಸರ ಆಯ್ತು, ನನ್ನ ತಂದೆ ತಾಯಿ ಕಾರಣ, ಬೇರೆ ಯಾರು ಕಾರಣ ಅಲ್ಲ, ಇದಕ್ಕೆ ಕಾರಣ ತಂದೆ ತಾಯಿ ಬೇರೆ ಯಾರಲ್ಲ. ಇದು ಲವ್ ಮಾಡೋದಕ್ಕೆ ತಂದೆ ತಾಯಿ ಕಾರಣ ಅಂತ ಹೇಳ್ತೀರಾ, ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ತಂದೆ ತಾಯಿ ಕಾರಣ? ಅಲ್ಲ ಅಲ್ಲ, ತಂದೆ ತಾಯಿ ಅವರು ಅವರು ಅವರ ಮೇಲೆ ಡಿಪೆಂಡ್ ಆಗಿರ್ತದೆ ಹೇಗೆ ಅವ್ರ ಮಕ್ಕಳನ್ನು ಹೇಗೆ ಇದು ಮಾಡ್ತಾರಂತ. ಇದೇ ಒಂದು ಕಾರಣ ಇವತ್ತಿನ ನಮ್ಮ ದೇಶದಲ್ಲಿ ಸರ್. ಇಲ್ಲಿ ಇನ್ನೊಂದು ವಿಚಾರಗಳ ಬಗ್ಗೆ ನಾನು ಮಾತಾಡ್ತೇನೆ. ನಿಮ್ಮ 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 ಈ ಒಂದು ಕಳಕಳಿಗಾಗಿ ಧನ್ಯವಾದಗಳು. ನಾನು ನಂಗೆ ಪ್ರಾಮಾಣಿಕ ಹೇಳ್ತಾನು, ತಂದೆ ತಾಯಿಗೆ ಕಾರಣ ಆಗ್ತಾರೆ, ಬೇರೆ ಯಾರಲ್ಲ, ಇದಕ್ಕೆ ಬೇರೆ ಯಾರು ಕಾರಣ ಅಲ್ಲ.
ಸರ್, ಇದಕ್ಕೆ ಇದಕ್ಕೆ ನಾನೇ ಸ್ಪಷ್ಟನೆಯನ್ನು ನೀಡ್ತೇನೆ. ಕಾರಣ ಆ ತಂದೆಯನ್ನು ಪದೇ ಪದೇ ಕೆಡುಕಿ ಈ ಒಂದು ಕಾರಣಗಳಿಗೆ ನಾವು ಉತ್ತರವನ್ನು ಪಡೆದುಕೊಳ್ಳೋದು ಸರಿಯಲ್ಲ. ನಾನೇ ಉತ್ತರವನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಭಾರತದಲ್ಲಿ ಮಹಿಳೆಯರಿಗೆ ಯಾಕಿಲ್ಲ ಸ್ವಾತಂತ್ರ್ಯ? ಹುಡುಗಿಯನ್ನು ನಾವು ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ಅರ್ಥ ಇಲ್ಲ ಸ್ವಾಮಿ. ಅದಕ್ಕೆ ಗಂಡ್ಮಕ್ಳನ್ನ ಮಾಡಿ. ಇಲ್ಲಿ ಹುಡುಗ ಪಬ್ ಅನ್ನ ತಿರುಗಬಹುದು, ಆಟೋಮೊಬೈಲ್ ಅನ್ನ ಹಿಡ್ಕೊಂಡು ತಿರುಗಬಹುದು ಖಂಡಿತವಾಗಿಯೂ. ಅಲ್ಲಿ ಅವರು ಹೇಳಿದ ಮಾತು ನಾವು ನಿಜವಾಗಿ ಗೌರವಿಸಬೇಕು. ಮೊಬೈಲ್ ಇಂದ ಈ ಇಷ್ಟೆಲ್ಲ ಈ ಒಂದು ದುಷ್ಕೃತ್ಯಗಳು ಅಥವಾ ಈ ಒಂದು ಪ್ರೀ ಪ್ಲಾನ್ಡ್ ಪ್ರೊಸೆಸ್ಗಳು ಏನಾಗ್ತಾ ಇದೆ ಇವೆಲ್ಲವೂ ಕೂಡ ಮೊಬೈಲಿಂದವೇ. ಯಾವುದೋ ಒಬ್ಬ ವ್ಯಕ್ತಿ, ಆತ ಯಾರು ಅಂತ ಗೊತ್ತಿಲ್ಲ, ಆತನೊಂದಿಗೆ ಬೆಳೆದಿಲ್ಲ, ಆಕೆ ಫೇಸ್ಬುಕ್ ಒಟ್ಟಿಗೆ ಆಕೆ ಒಂದಿಗೆ ಚಾಟ್ ಮಾಡ್ತಾಳೆ ಅಥವಾ ಇನ್ನೊಂದು ಯಾವುದೋ ಒಂದು ಕ್ರಿಯೆಯಲ್ಲಿ ತೊಡಗ್ತಾಳೆ ಅಂತ ಹೇಳಿದರೆ ಅದು ನಾವು ಮೊಬೈಲ್ನ ವೈಫಲ್ಯ ಸರಿ. ಆದರೆ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಇಲ್ಲಿ ಪುರುಷನಿಗೆ ಸ್ವಾತಂತ್ರ್ಯ ಇದೆ. ಅವು ಮಧ್ಯಾಹ್ನ 12 ಗಂಟೆಗೆ ರಾತ್ರಿ 12 ಗಂಟೆವರೆಗೆ ಕೂಡ ಆತ ಪಬ್ಬಿಗೆ ತಿರುಗ್ತಾನೆ, ಆತ ಬೈಕ್ ಹಿಡಿದು ಕಂಡು ಕಂಡಲ್ಲಿ ಓಡಾಡ್ತಾನೆ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕಿಲ್ಲ ಅಪ್ಪ ಸ್ವಾತಂತ್ರ್ಯ? ಇಲ್ಲಿ ಹುಡುಗಿಯರಿಗೆ ನಾವು ನೀಡಲಿಕ್ಕೆ ಸ್ವಾತಂತ್ರ್ಯವನ್ನು ನೀಡಲಿಕ್ಕೆ ತಪ್ಪಾಗಿದ್ದೇವೆ, ವಿಫಲವಾಗಿದ್ದೇವೆ ಅಂತ ಹೇಳಿದರೆ ಇದು ನಿಜವಾಗಿಯೂ ಕೂಡ ನಮ್ಮ ವೈಫಲ್ಯವನ್ನು ತೋರಿಸಿಕೊಡ್ತದೆ. ಭಾರತ ಏನು ಹೇಳ್ತಾ ಇದೆ, ಎತ್ತು ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಎಲ್ಲಿದೆ ಸ್ವಾಮಿ ಅದು? ಇದೆಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ಚರ್ಚಿಸಬೇಕಾಗ್ತದೆ. ಕೇವಲ ನಾವಿವತ್ತು ತಂದೆ ತಾಯಿಗಳು ಹುಡುಗಿಯರನ್ನ ಸ್ಟ್ರಿಕ್ಟ್ ಮಾಡಬೇಕು ಅನ್ನೋದ್ರ ಬದಲಿಗೆ ಹುಡುಗಿಯರಿಗೂ ಹುಡುಗನಂತೆ ಸಮಾಜವಾದಂತ ಸಮಾನವಾಗಿರ್ತಕ್ಕಂಥ ಪರಿಸ್ಥಿತಿಗೆ ಆಕೆ ತಲುಪಬೇಕು. ಹುಡುಗಿಗೂ ಆಕೆ ಅಷ್ಟೇ ಸ್ವಾತಂತ್ರ್ಯ ಸಿಗಬೇಕು. ಹುಡುಗನಿಗೆ ಇರ್ತಕ್ಕಂಥ ಎಲ್ಲ ರೀತಿಯಾದಂತಹ ಹಕ್ಕು ಕೂಡ ಹುಡುಗಿಗೆ ಬರಬೇಕು. ಇಲ್ಲಿ ಕೇವಲ ಹಕ್ಕುಗಳ ಪ್ರಶ್ನೆ ಮಾಡ್ತಾ ಇಲ್ಲ, ಆಕೆ ಮೇಲೆ ಆಕಿರ್ತಕ್ಕಂಥ ಅತ್ಯಾಚಾರಗಳು ನಿಲ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೋರಾಟವನ್ನು. ತಪ್ಪು ಹುಡುಗಿ ಏನ್ ಮಾಡಿದಾಳಂದ್ರೆ ಅವರು ಅವ್ರಿಗೆ ದೂರ್ತಾ ಇದ್ದಾರೆ. ಹುಡುಗಿ ಏನ್ ತಪ್ಪು ಮಾಡಿದಾಳಂದ್ರೆ ಅವಳು ಜೀವ ತೆಗಿಬೇಕಾಗಿರ್ಲಿಲ್ಲ. ಅದ್ ಅವಳಿಗೆ ಇರಿಟೇಟ್ ಮಾಡಿದ ಯಾರು, ಅವಳಿಗೆ ನೋವು ಕೊಟ್ಟದ್ ಯಾರು, ಅವನ ಮೇಲೆ ಅವಳು ಆಕ್ಷನ್ ತಗೊಳ್ಬೇಕು. ಅಲ್ಲ ಇವರು ಈಗ ಹೇಳ್ದಾಗೆ ಕಾಲ್ ನಲ್ಲ ಮೊಬೈಲ್ ಕೊಟ್ಟಿದ್ದು ತಪ್ಪಾಯ್ತು. ಒಂದೊಮ್ಮೆ ಆಕೆ ಇದೇ ಸಂದರ್ಭದಲ್ಲಿ ಮೊಬೈಲು ಕೂಡ ಆಕೆಯಲ್ಲಿ ಇಲ್ಲದೇ ಇಲ್ಲ ಅಂತ ಹೇಳಿದ್ರೆ, ಈಗ ಹೇಳಿದ್ವಿ ನಾವು ಅವರ ಆಫೀಸಿಗೆ ಕಾಲ್ ಮಾಡಿ ಹೇಳಿದ್ಲು ಅಥವಾ ಇನ್ನೊಬ್ಬರಿಗೆ ಕಾಲ್ ಮಾಡಿ ಹೇಳಿದ್ಲು, ಈಗ ಅಕಸ್ಮಾತ್ ಮೊಬೈಲು ಇಲ್ಲ ಅಂತ ಆಗಿದ್ದಿದ್ರೆ ಏನಾಗ್ತಿತ್ತು ಗೊತ್ತೇನ್ರೋ? ಏನು ಹಾಗೆ ಆಫೀಸಿಗೂ ಕೂಡ ಹೇಳ್ದೆ, ಕಡಪಕ್ಷ ಸಾಯುವಾಗಲೂ ತನ್ನ ನೋವನ್ನು ಹೊರಗೆ ಹಾಕಲೆ ಆಕೆ ಸಾಯ್ತಾ ಇದ್ಲು. ಗೆಳೆಯರು ನಾವು ಇಲ್ಲೆಲ್ಲರೂ ಕೂಡ ವೀಕ್ಷಿಸಬೇಕಾದಂತ ಒಂದು ಮಾತಿದೆ, ನಾವೆಲ್ಲರೂ ಕೂಡ ಗಮನಿಸಬೇಕಾದಂತ ಒಂದು ಮಾತಿದೆ. ಇಲ್ಲಿ ಮೊಬೈಲಿನ ತಪ್ಪಲ್ಲ ಅಥವಾ ಇಲ್ಲಿ ತಂದೆ ತಾಯಿಯ ತಪ್ಪಲ್ಲ, ಇಲ್ಲಿ ಸಮಾಜಕ್ಕೆ ಬುದ್ಧಿಯನ್ನ ಹೇಳುವಂತ ಜವಾಬ್ದಾರಿ ಯುವ ಜನತೆಯ ಮೇಲಿಲ್ಲ. ಇವತ್ತು ಏನು ಭಾರತ ಯುವ ಜನತೆ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಇದು ಯುವ ಜನತೆಯ ಮೇಲಿಲ್ಲ, ಬದಲಿಗೆ ಅವರಿಗೆ ಬುದ್ಧಿ ಕಲಿಸುವಂತ ಪೋಷಕರ ಮೇಲೆ ಅಥವಾ ಗುರುಗಳ ಮೇಲಿದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ತಂದೆ ತಾಯಿಯ ತಪ್ಪನ್ನು ನಾವು ಯಾವ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಮಗಳು ಕಲ್ಕೊಂಡಿದ್ದಾರೆ ಅವರು, ಯಾಕಂತ ಹೇಳಿದ್ರೆ ಮಗಳನ್ನ ಏನು ನೀನು ಹೋಗಿ ಹೋಗು ಅಂತ ಹೇಳಲಿಲ್ಲ. ಗಂಡು ಮಕ್ಕಳಿಗೆ ಅಷ್ಟು ಸ್ವಾತಂತ್ರ್ಯವನ್ನು ನೀಡ್ಲಿಕ್ಕೆ ಆಗ್ತದೆ, ಹೆಣ್ಣಿಗೆ ಯಾಕೆ ಸ್ವಾತಂತ್ರ್ಯವನ್ನು ನಾವು ನೀಡ್ಲಿಕ್ಕೆ ಸಾಧ್ಯವಿಲ್ಲ? ಹೆಣ್ಣಿಗೆ ಯಾಕೆ ನಾವು ಮೊಬೈಲನ್ನು ನೀಡ್ಲಿಕ್ಕೆ ಸಾಧ್ಯವಿಲ್ಲ? ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚಿಸಬೇಕಾಗ್ತದೆ, ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಯೋಚಿಸಬೇಕಾಗ್ತದೆ. ತನ್ನ ಮಗಳು ಇವತ್ತು ಈಗ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ, ಅವಳು ತನ್ನ ಸ್ವಂತ ಕಾಲಲ್ಲಿ ದುಡಿತಾ ಇದ್ದಾಳೆ, ನಾನು ಕಷ್ಟಪಟ್ಟು ಆಟೋವನ್ನ ಚಾಲನೆ ಮಾಡ್ತಾ ಇದ್ದಾಳೆ, ನನ್ನ ಸಂಸಾರವನ್ನ ಕೂಡ ಆಕೆ ಸಾಕ್ತಾಳೆ ಅಂತ ಆದ್ರೆ ಅವಳನ್ನ ಸ್ವತಂತ್ರವಾಗಿ ಬಿಡುದ್ರಲ್ಲಿ ಏನ್ ತಪ್ಪಿದೆ? ಇಲ್ಲಿ ಸತ್ಯ ಅಸತ್ಯತೆ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಇವೆಲ್ಲ ವಿಚಾರವನ್ನ ತಿಳಿದುಕೊಂಡು ಇಲ್ಲಿ ತಂದೆಯದ್ದು ತಪ್ಪಿಲ್ಲ. ಕಾರಣ ಯಾಕಂತ ಹೇಳಿದ್ರೆ ಅವರಾಗಿ ದೂಡಿದ್ದಲ್ಲ, ಆತನನ್ನ ಪ್ರೀತಿಸುವಂತವೂ ಅವ್ರು ಹೇಳಲಿಲ್ಲ, ಅಥವಾ ಆತ ಆಕೆ ಹತ್ರ ಆತ್ಮಹತ್ಯೆ ಮಾಡಿಕೊಳ್ಳು ಅಂತ ಹೇಳಲಿಲ್ಲ. ಮಕ್ಕಳಿಗೆ ಕೊಟ್ಟಂತ ಸ್ವಾತಂತ್ರ್ಯವೇ ತಪ್ಪು ಅಂತ ಹೇಳುವುದಾದ್ರೆ ಇವತ್ತಿಗೆ ನಮಗೆ 1942ರಲ್ಲಿ ಸ್ವಾತಂತ್ರ್ಯ ಬಂದು ಪ್ರಯೋಜನವೇ ಇಲ್ಲ ಅಂತಾಯ್ತು. ಹಾಗಾಗಿ ಇದೆಲ್ಲ ವಿಚಾರಗಳ ಬಗ್ಗೆ ನಾವು ಯೋಚಿಸಬೇಕಾಗ್ತದೆ. ಮಾತಾಡುವ ಮೊದಲಿಗೆ ಇನ್ನೊಂದು ಕಾಲ್ ಬಂದಿದ್ದಾರೆ, ಆ ಕಾಲ್ ಕೂಡ ನಾನು ರಿಸೀವ್ ಮಾಡ್ಲಿಕ್ಕಿದ್ದೆ. ಹಲೋ, ಹಲೋ, ಕಟ್ ಆಗಿದೆ. ಬಹುಶಃ ಅನೇಕ ಕಾಲ್ಗಳು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ, ಇದು ಬಹುಶಃ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪಿದೆ ಅನ್ನೋದನ್ನು ಕೂಡ ನಾವು ಈತನ ಮುಖೇನ ಯೋಚಿಸಬೇಕಾಗ್ತದೆ. ಸರ್, ನಿಮ್ಮಲ್ಲಿ ಬರ್ತೇನೆ. ಈ ರೀತಿ ಈಗ ಏನು ಒಂದು ಪ್ರಶ್ನೆ ಬಂತು, ತಂದೆ ತಾಯಿದು ತಪ್ಪು ಅಂತ ಹೇಳಿ, ಬಹುಶಃ ಇದು ಎಲ್ಲೋ ಒಂದು ರೀತಿ ವ್ಯತಿರಿಕ್ತವಾದಂತಹ ವಾತಾವರಣ ಇಲ್ಲಿ ನಿರ್ಮಾಣಗೊಳ್ತಾ ಇದೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ಖಂಡಿತ, ಯಾಕಂತ ಹೇಳಿದ್ರೆ ತಂದೆ ತಾಯಿಯವರು ತಪ್ಪು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೆಲವೊಮ್ಮೆ ಒಂದ್ಸರಿ ಆಗ್ತದೆ, ಅದು ಆಗದೇ ಇರ್ಬೋದು. ಯಾಕಂತ ಹೇಳಿದ್ರೆ ಈಗ ಈಗಿನ ಮಕ್ಕಳಿಗೆ ನಾವು ಈಗ ಸಣ್ಣ ಮಕ್ಕಳು ಬೇಕಾದ್ರೆ ಆಗಲಿ, ಅವರು ಮಾತನಾಡುವಾಗ ಅವರಿಗೆ ಒಳ್ಳೆ ರೀತಿಯಲ್ಲೇ ಮಾತಾಡೋದು ಮಾತ್ರ. ಈಗ ಇಲ್ಲದ್ರೆ ಕೆಲವೊಂದ್ಸರಿ ಈ ರೀತಿಯಲ್ಲಿ ಕೆಲವು ಮಕ್ಕಳು ಕೇಳುವಂಥ ಪರಿಸ್ಥಿತಿ ಇರುವುದಿಲ್ಲ. ಹಾಗೆ ಇವರ ಬಗ್ಗೆ ನಾನು ಹೇಳಿದೆ, ಇವರ ಬಗ್ಗೆ ಅಂತ ಹೇಳಿದ್ರೆ ಇವರ ಬಗ್ಗೆ ತಂದೆ ತಾಯಿ ಇವರು ಪಾಪ ಒಂದು ಆಟೋ ರಿಕ್ಷಾ ಓಡಿಸ್ಕೊಂಡು ಇರುವವರು ಅಥವಾ ಅವರ ಹೆಂಡತಿ ಅವರು ಏನೋ ಒಂದು ಸಣ್ಣ ಉದ್ಯೋಗದಲ್ಲಿ ಇರುವವರು. ಮಕ್ಕಳ ಮತ್ತು ಇನ್ನೊಬ್ಬರ ಮಕ್ಕಳ ಲವ್ ಎಫೈರ್ ಅಲ್ಲಿ ಇರುವಾಗ ಅದು ಯಾವ ರೀತಿ ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರೆ ಅದನ್ನು ಸಮೀಕ್ಷೆ ಮಾಡಬೇಕು. ತಂದೆ ತಾಯಿಯವರ ಮಕ್ಕಳು ಈಗ ಏನಾದರೂ ಬೈದ್ರೆ ಅವರು ಬೇರೆಯವ್ರ ರೀತಿಯಲ್ಲಿ ಹೋಗ್ತಾರೆ,
ಅದೇ ಅವರನ್ನು ಆ ಇದರಲ್ಲಿ ನೋಡ್ಕೊಳ್ಬೇಕಷ್ಟೇ ವಿನಃ ಮತ್ತೆ ತಂದೆ ತಾಯಿಯವರಿಗೆ ಹೇಳಿಕ್ಕೂ ಅದು ಬರುತ್ತೆ. ಇಲ್ಲಿ ಮತ್ತೆ ಚೈತ್ರನ ವಿಷಯದಲ್ಲಿ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ಆತ ಮನೆಗೆ ಬಂದಿದ್ದ, ತನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದ, ಆತ ದಿನ ಆಕೆಯನ್ನು ಡ್ರಾಪ್ ಮಾಡ್ತಿದ್ದ, ತನ್ನ ಮದುವೆಗೂ ಸಹ ಒಪ್ಪಿಕೊಂಡಿದ್ದ ಅಂತ ಹೇಳಿದ್ರೆ ಇಲ್ಲಿ ಯಾರಿಗೂ ಕೂಡ ಸಹಜವಾಗಿ ಸಂಶಯ ಬರುವುದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇರ್ತಾಳೆ, ನನ್ನ ಮಗಳನ್ನ ಅವರು ಉತ್ತಮ ವ್ಯಕ್ತಿಗೆ ಮದುವೆ ಮಾಡಿ ಕೊಡಬೇಕು ಅವಳ ಆಸೆ ಅಂತ. ಅದು ಎಸ್ಪೆಷಲಿ ಅಪ್ಪನ ಬಗ್ಗೆ ಮಾತಾಡೋದಾದ್ರೆ ನನ್ನ ಮಗಳು ಅವಳ ಇಚ್ಛೆ ಅಂತ ಇರಬೇಕು ಅನ್ನೋದಂತೂ ಎಲ್ಲ ಅಪ್ಪನಿಗೂ ಕೂಡ ಗಮನದಲ್ಲಿ ಇರ್ತದೆ, ಮನಸ್ಸಿನಲ್ಲಿ ಇರ್ತದೆ. ಇನ್ನೊರು ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ. ಹಲೋ 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 ಹೇಳಿ ಸರ್. ಹೇಳಿ, ನಿತಿನ್ ಅಂತ. ನಿತಿನ್, ಹಾ ಸರಿ. ಈಗಾಗಲೇ ಒಬ್ರು ಫೋನ್ ಮಾಡಿದ್ರಲ್ಲ ತಂದೆ ತಾಯಿಗಳ ತಪ್ಪಂತ. ಆಕ್ಚುಲಿ ಅದು ಅವರ ಮಕ್ಕಳಿಗೆ ಹಾಗಾಗಿದ್ರೆ ಅವರಿಗೆ. ಸರ್ ಸರ್ ಒಂದ್ ನಿಮಿಷ, ಮೊದಲಿಗೆ ನಿಮ್ಮ ವಯಸ್ಸನ್ನ ನಾನು ಕೇಳ್ತೇನೆ ಸರ್. ನಿಮ್ಮ ವಯಸ್ಸು 18 ಸರ್. 18 ಸರ್. ಎಸ್, ನಿಮ್ಮ ನಿಮ್ಮ ಉತ್ತರವೇ ನಮಗೆ ಬೇಕಾಗಿದೆ, ಹೇಳಿ ಸರ್. ಆಕ್ಚುಲಿ ಸರ್, ಈಗ ಒಬ್ರು ಫೋನ್ ಮಾಡಿ ಹೇಳಿದ್ರು ತಂದೆ ತಾಯಿಗಳ ತಪ್ಪಂತ. ಹೌದು, ಅವ್ರ ಮಗ ಮಗಳು ಹೀಗೆ ಮಾಡಿದ್ರೆ ಹೇಳ್ತಿದ್ರ ತಂದೆ ತಾಯಿಗಳ ತಪ್ಪಂತ. ಹೇಳಿ ಸರ್. ಈಗ ನಿತ್ಯಾನಂದ ಕಡೆ ಹೇಳಿದ್ರು ಅವರು ಸ್ಟ್ರೈಕ್ ಹೋರಾಟ ಮಾಡ್ತಾರಂತ. ಆಕ್ಚುಲಿ ಅವ್ರಿಗೆ ಫುಲ್ ಸಪೋರ್ಟ್ ಉಂಟು ಸರ್. ಎಸ್ ಸರ್, ನಿಮ್ಮಂತ ಇವತ್ತು ಬೇಕಾಗಿರ್ತಕ್ಕಂತ ಸಪೋರ್ಟ್ ನಿಮ್ಮಂತ ಯುತ್ ಇದು. ನಿಮ್ಮ ಹೆಸರು ಹೇಳಿ. ನಿತಿನ್. ನಿಮ್ಮಂತ ವ್ಯಕ್ತಿಗಳ ಸಪೋರ್ಟ್ ಇವತ್ತು ಬೇಕಾಗಿದೆ. ಇವತ್ತು ಸ್ಟೂಡೆಂಟ್ ರಸ್ತೆಗೆ ಬಂದು ಹೋರಾಟವನ್ನ ಮಾಡಬೇಕಾಗಿದೆ. ಬಿಕಾಸ್ ಇವತ್ತು ಒಂದು ಸಂವಿಧಾನವನ್ನ ಅಲಗಾಡಿಸುವಂತ ಶಕ್ತಿ, ಒಂದು ಸಂವಿಧಾನದ ಬುಡವನ್ನೇ ಶೇಕ್ ಮಾಡುವಂತ ಶಕ್ತಿ ಇರತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಮಾತ್ರ. ಖಂಡಿತ ಖಂಡಿತ ಖಂಡಿತ. ಧನ್ಯವಾದ ಧನ್ಯವಾದಗಳು ನಿತಿನ್. ನಿಜವಾಗಿಯೂ ಓರ್ವ ಯುವ ಮನಸ್ಸಿನ ವ್ಯಕ್ತಿಯಾಗಿ, ಓರ್ವ 18 ವರ್ಷದ ಓರ್ವ ಹುಡುಗನ ಆಗಿ ನಿಮ್ಮ ಈ ಒಂದು ಕಾಳಜಿ ಇದೆಯಲ್ಲ, ನಾವು ಹೋರಾಟಕ್ಕೆ ಬರ್ತೇವೆ ಸರ್, ನೀವು ಬನ್ನಿ, ನೀವು ಹೋರಾಟ ಮಾಡಿ ಸರ್, ನಾವು ನಮ್ಮ ಎದೆ ಕೊಟ್ಟು ಹೋರಾಡ್ತೇವೆ ಅಂತ ಹೇಳುವ ಮಾತಿದೆಯಲ್ಲ, ನಿಜವಾಗಿಯೂ ಆಕೆಯ ತಂದೆ ತಾಯಿಗೆಯಲ್ಲಿ ಯಾವುದೋ ಒಂದು ನಿಜವಾಗಿ ಕೂಡ ಒಂದು ಅದ್ಭುತವಾದಂತಹ ಭಾವನೆ. ಇಷ್ಟು ಸಣ್ಣ ಏಜ್ ಅಲ್ಲಿ ಅವರಿಗೆ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಕಾಳಜಿ ಇದೆ ಅಂತ ಆದ್ರೆ, ಸಮಾಜದ ಕಾಳಜಿ ಇದೆ ಅಂತಾರೆ, ಅವ್ರಿಗೆ ಎಕ್ಸ್ಪ್ರಿಷಿಯೇಟ್ ಮಾಡಲೇಬೇಕು. ಇದು ಕಲ್ಚರ್, ಇದು ಅವ್ರ ಮನೆಯಿಂದ ಬಂದಂತ ಕಲ್ಚರ್. ಏನ್ ಕಾಲ್ ಮಾಡಿದ್ರು ನೀವು ನಿಜವಾಗಿಯೂ ನಮ್ಮೊಂದಿಗೆ ಸಾಥ್ ಕೊಡ್ಬೇಕು. ಸ್ಪಂದನದ ಹೋರಾಟ ಇದೇ ರೀತಿಯಾಗಿ ನಿರಂತರವಾಗಿ ಹೋಗ್ತಾ ಇರ್ತದೆ. ಇದರೊಂದಿಗೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ, ಎಲ್ಲರ ಸಾಥ್ ನಮ್ಮೊಂದಿಗೆ ಇರಬೇಕಾಗ್ತದೆ. ಮೇಡಮ್, ನೀವು ಹೇಳ್ತಾ ಇದ್ರಿ. ಈಗ ಈ ಕೇಸ್ ಬಗ್ಗೆ ಮಾತಾಡೋಣ. ಸಾಕ್ಷ್ಯಾಧಾರಗಳಿಗೆ ಏನ್ ಬೇಕಾಗಿದೆ, ಇದನ್ನ ಯಾವುದೋ ಒಂದು ಕೇಬಲ್ ಅನ್ನ ಕಟ್ ಮಾಡುವಷ್ಟು ಕೆಪಾಸಿಟಿ ಇರ್ತಕ್ಕಂಥವ್ರು, ಅಥವಾ ಇನ್ನಾವುದೋ ಒಂದು ವಿಚಾರದಲ್ಲಿ ಫೋರ್ಸ್ ಅನ್ನ ಮಾಡುವಂತ ಕೆಪಾಸಿಟಿ ಇರ್ತಕ್ಕಂಥವ್ರು, ಪೊಲೀಸರ ವಿಷಯದಲ್ಲಿ ಅವರ ಬಾಯಿಯನ್ನು ಮುಚ್ಚಿಸುವಂತ ಕೆಪಾಸಿಟಿ ಇರ್ತಕ್ಕಂಥವ್ರು, ಈ ಒಂದು ಕೇಸನ್ನು ಮುಚ್ಚಿ ಹಾಕುವಷ್ಟು ಕೆಪಾಸಿಟಿ ಇರುವುದಿಲ್ವಾ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಅದಕ್ಕಿಂತ ಮೊದಲು ಸಣ್ಣದೊಂದು ವಿರಾಮವನ್ನು ಪಡೆದುಕೊಂಡು ಬರೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ಬಹು ಚರ್ಚಿತ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೇಳ್ತಾ ಇದ್ದೇನೆ. ಅವರ ತಂದೆ ನಮ್ಮೊಂದಿಗಿದ್ದಾರೆ. ಅನೇಕ ವಿಧದ ಈ ಪ್ರಶ್ನೆಗಳು, ಅನೇಕ ಪ್ರಶ್ನೆಗಳು ಅವರಲ್ಲಿ ಬರ್ತಾ ಇದೆ. ಸೊ ನೇರವಾಗಿ ತಂದೆಯೊಂದಿಗೆ ಮಾತಾಡಲಿಕ್ಕಿದ್ದೇನೆ. ಸರ್, ನಿಮ್ಮಲ್ಲಿ ಯಾವ ರೀತಿಯ ಪ್ರಶ್ನೆ ಕೇಳುವುದರೂ ಅದಕ್ಕೆ ಉತ್ತರ ನೀಡುವಂಥ ಪರಿಸ್ಥಿತಿಯಲ್ಲಿ ನೀವಿಲ್ಲ, ನಮಗೆ ಖಂಡಿತವಾಗಿಯೂ ಅರ್ಥವಾಗ್ತದೆ. ಆದರೆ ಈ ಊಹಾಪೋಹಗಳೆಲ್ಲ ಇದೆಯಲ್ಲ, ಇದಕ್ಕೆಲ್ಲ ನೀವು ಕಿವಿಕೊಳ್ಬಾರ್ದು ಅನ್ನೋದು ನಮ್ಮ ಒಂದು ವಿನಂತಿ. ಅದರ ಜೊತೆ ಇದಕ್ಕೆ ನೀವು ಏನು ಪ್ರತಿಕ್ರಿಯಿಸ್ತೀರಾ, ಅವು ನಿಮ್ಮ ಉತ್ತರ ಬೇಕಾಗಿದೆ. ಕಾರಣ ನಿಮ್ಮ ಮಗಳು ಏನು ಅನ್ನೋದು ನಿಮಗೆ ಗೊತ್ತುಂಟು. ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ಕೊಳ್ತಾರೆ. ಅದು ಯಾವುದು ಸತ್ಯ ಅಂತ ಯಾರಿಗೂ ಗೊತ್ತಿಲ್ಲ. ಸತ್ಯ ಏನು, ನಮ್ಮ ಮಗಳು ಹೇಗಿದ್ಲು ಏನು, ಅದು ನಮಗೆ ಗೊತ್ತುಂಟು. ಅದನ್ನು ಯಾರು ಕೇಳಲಿಕ್ಕೆ ತಯಾರಿಲ್ಲ. ಅವರವರಿಗೆ ಯಾವುದು ಬಾಯಲ್ಲಿ ಬರ್ತದೆ ಅದನ್ನು ಮಾತಾಡ್ತಾ ಇರ್ತಾರೆ. 18 ವರ್ಷಗಳ ಕಾಲ ನಿಮ್ಮಷ್ಟು ಹತ್ತಿರ ಇದ್ದು ನೋಡಿದವ್ರು ಯಾರು ಇಲ್ಲ. ನಮ್ಮ ಮಕ್ಕಳು ಹೇಗಂತ ನಮಗೆ ಊಹೆ ಪೋಹೆಗಳನ್ನ ಹೇಳಲಿಕ್ಕೆ
ಅಥವಾ ನಿಮ್ಮ ಭಾವನೆಗೂ ಬಹಳ ವಿರುದ್ಧವಿರುತ್ತದೆ? ಹತ್ತಿರದಿಂದ ನೋಡಿದವರಿಗೆ ಮಾತ್ರ ಆಕೆ ಏನು ಅನ್ನೋದು ಗೊತ್ತಿರ್ತದೆ. ಈತನ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೇನೆ ಸರ್. ಅದಕ್ಕಿಂತ ಮೊದಲು ಇನ್ನೊಬ್ಬರು ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ. ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಿ. ನಾವು ಸಾಲಿಕನ್ ಲಕ್ಷ್ಮಣ್ ಅಂತ ಸರ್. ಲಕ್ಷ್ಮಣ್ ಅಂತ ಹೇಳಿ ಸರ್. ಚೈತನ್ಯ ಬಗ್ಗೆ ಚರ್ಚೆ ಇತ್ತು ಸರ್. ಇವಾಗ ಕಾಲರ್ ತಂದೆ ತಾಯಿಗೆ ತಪ್ಪು ಅಂತ ಮಾತಾಡಿದ್ರೆ ಸರ್, ಇವಾಗ ತಂದೆ ತಾಯಿಗೆ ಗೊತ್ತಿಲ್ಲದೆ ಎಷ್ಟು ಜನ ಮಕ್ಕಳ ಹತ್ರ ಫೋನ್ ಇದೆ, ಅವ್ರಿಗೆ ಅದು ತಿಳ್ಕೊಳ್ಬೇಕು. ಅದು ಫಸ್ಟ್ ಅದು. ಹೌದು, ನಾವು ತಂದೆ ತಾಯಿ ಬಗ್ಗೆ ತಪ್ಪು ಅಂತ ನಾವು ಅವರಿಗೆ ಆರೋಪ ಮಾಡಬಾರ್ದು, ತಂದೆ ತಾಯಿಗೆ ತಪ್ಪು ಅಂತ. ಅಲ್ಲ ಸರ್, ಇಲ್ಲಿ ಮೊಬೈಲ್ ಕೊಡುವುದ್ರಲ್ಲಿ ತಪ್ಪಿಲ್ಲ ಅಂತ, ಯಾಕಂತ ಹೇಳಿದ್ರೆ ಇವತ್ತು ಹುಡುಗಿಯ ಸೆಕ್ಯೂರಿಟಿಯಲ್ಲಿ ಮೊಬೈಲ್ ಕೂಡ ಒಂದಾಗಿದೆ. ಅಲ್ಲ ತಪ್ಪು, ಅವ್ರು ಹೇಳ್ತಿದ್ರು ನನ್ನ ಮಗಳಿಗೆ ಫೋನ್ ಕೊಡ್ಲಿಲ್ಲ ಹಾಗೆ ಅಂತಿದ್ರಲ್ಲ ಸರ್. ಅಪ್ಪ, ಅವ್ರ ಚಂದ್ರಶೇಖರ್ ಅವ್ರಿಗೆ ಎಷ್ಟು ಬೇಜಾರಾಗ್ತದೆ ಆತರ ಹೇಳ್ತಿರುವಾಗ. ಹೌದೌದು, ಇವ್ರ ಮಗಳಿಗೆ ಫೋನ್ ಕೊಡ್ದಿರು, ಅವ್ರಿಗೆ ಗೊತ್ತಿಲ್ಲದೆ ಹತ್ರ ಫೋನ್ ಇದ್ಬೋದು ಸರ್, ಅದು ಹೇಳ್ಕೊಳ್ಳಲ್ಲ. ನಾವು ನಾನು ಕೆಲವೊಂದು ಸಮೀಕ್ಷೆದ್ರಿಂದ ಬಾಯ್ ಫ್ರೆಂಡ್ ಗಳೇ ಫೋನ್ ತೈಸಿ ಕೊಡ್ತಾರೆ ಅವರಿಗೆ. ಅವಾಗ ಇವರು ಅವ್ರ ತೈ ನಮ್ಮ ಮಗಳ ತೈಸಿ ಕೊಡ್ಲಿ ಅಂತ ಆತರ ಹೇಳ್ತಿದ್ರೆ ತಪ್ಪಲ್ಲ ಸರ್. ಅದೇ ಬೇಗ ತಂದೆಗೆ ಎಷ್ಟು ಬೇಜಾರಾಗಲ್ಲ, ಪಾಪ ಅವ್ರ ಮಗಳನ್ನ ಕಳ್ಕೊಂಡಿದ್ರು. ಅದು ಅವ್ರು ಅಂತ ಅರ್ಥ ಮಾಡ್ಕೋಬೇಕು. ಯಾರೇ ಇಲ್ಲ, ಯಾರು ತಂದೆ ತಾಯಿಗಳು ಅದ್ರ ಬಗ್ಗೆ ಪ್ರೋತ್ಸಾಹ ಕೊಡಲ್ಲ. ಅವ್ರ ಮಾಡಿದ್ರು ಇನ್ನು ಮುಂದೆ ಅವ್ರು ಒಳ್ಳೆ ವ್ಯಕ್ತಿ ಇರ್ಲಿ ಅಂತ ಅವ್ರೊಂದು ಇದ್ ಮಾಡ್ತಿರ್ದ. ಅವ ಹುಡುಗ ಹೇಳ ಸರ್, ಮದ್ವೆ ಆಗ್ತದೆ ಅಂತ ಹೇಳ್ನಾರ. ಅವ್ರ ಚೈತ್ರನ ತಂದೆ ಆಗ್ಬೋದು ಅಂತ ಹೇಳ್ಕೊಂಡಿದ್ರು. ಇವ್ರು ಈ ತರ ಮಾಡಿದ್ರೆ ಅಂತ ಅವ್ರಿಗೆ ಏನ್ ಗೊತ್ತಾಗಿದೆ? ಹೌದು, ಖಂಡಿತ ಖಂಡಿತ. ಯಾವುದೇ ಒಂದು ಅವರಲ್ಲಿ ಯಾವುದೇ ಒಂದು ಊಹೆ ಸಹ ಇರಲಿಲ್ಲ ಈ ರೀತಿ ಆಗ್ತದೆ, ಇಂತಹ ಘಟನೆ ಆಗ್ತದೆ, ನನ್ನ ಮಗಳ ವಿಷಯದಲ್ಲಿ ಇಂತಹ ಘಟನೆ ಆಗ್ತದೆ, ಆದರ್ಶ ಅನ್ನುವ ಕೈ ಕೊಡ್ತಾನೆ ಅಥವಾ ಇನ್ನಾರದು ಒಂದು ಕೈವಾಡ ಇರ್ತದೆ, ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಕಡೆಗೆ ರಾಜಕೀಯದಲ್ಲಿ ಅದು ತಿರುದುಕೊಳ್ತದೆ, ತಿರುವು ಪಡಿತದೆ ಅಂತ ಅವ್ರು ನಿಜವಾಗಿ ಊಹಿಸಿರ್ಲಿಕ್ಕೆ ಸಾಧ್ಯವಿಲ್ಲ. ಇದು ಮಾಡುದಿಲ್ಲ, ಇವಾಗ ಮಾಡಲ್ಲ ಸರ್. ಮತ್ತೆ ನಮ್ಮ ಜಿಲ್ಲೆಯಲ್ಲೂ ಹಾಗೆ ಯಾವುದೇ ಒಂದು ವಿಷಯಕ್ಕೂ ಪ್ರತಿಭಟನೆ ಆಗ್ಲಿ ಏನು ಮಾಡಲ್ಲ, ಯಾಕಂದ್ರೆ ತುಂಬಾ ಹುಡುಗಿಯರ್ದು ಆಗಿದೆ ಅಲ್ಲಿ ನೋಡಿ. ಅಲ್ಲಿ ಬೈಂದೂರಲ್ಲಿ, ನಮ್ಮ ಬ್ರಹ್ಮಾವರದಲ್ಲಿ ತುಂಬಾ ಎಲ್ಲ ಆಗಿದೆ ಅಲ್ಲ ಸರ್. ಮತ್ತೆ ಬೆಳತಂಗಡಿಯಲ್ಲಿ ಎಲ್ಲ ಹುಡುಗಿಯರು ಲೈಲೈನಾಗಿ ಸಾಯ್ತಿದ್ದಾರೆ. ಅದ್ರ ಬಗ್ಗೆ ಯಾರು ಕೇಸ್ ಯಾರನ್ನ ಹಿಡ್ದಿರಿ ಇವಾಗ? ಯಾರನ್ನ ಹಿಡ್ದು ತೋರಿಸಿದ್ರೆ ಸರ್? ಇಲ್ಲಲ್ಲ, ಆಗ್ಲೇ ಇಲ್ಲ ಅಂತಿಲ್ಲ. ಉಡುಪಿಯಲ್ಲಿ ಕೂಡ ಅನೇಕ ಹೋರಾಟಗಳು ಆಗಿವೆ ಬಿಸಿ ಮುಟ್ಟಿ, ಆದ್ರೆ ಬೇರೆ ಕಡೆಯಲ್ಲಿ ಕಂಪೇರ್ ಮಾಡಿದಾಗ ಒಂದು ಚೂರು ಕಡಿಮೆ ಇರ್ಬೋದೇನೋ, ಬಟ್ ಪ್ರಬಲವಾದ ಹೋರಾಟಗಳು ಉಡುಪಿಯಲ್ಲಿ ಸಹ ಆಗಿದೆ. ಆಗಲ್ಲ, ಆದ್ರೆ ನಮ್ಮ ಪೊಲೀಸರಿಗೆಲ್ಲ ಗೊತ್ತಿದೆ ಸರ್. ಅಂದ್ರೆ ಅವ್ರು ಹಿಡಿತಾರೆ, ಈ ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಮುಂದೆ ಹೋಗ್ಬಿಡಲ್ಲ ಅಷ್ಟೇ. ನಮ್ಮ ಅಣ್ಣ ಮೇಲೆ ಇರುವಾಗ ಯಾವ ತರ ಇದೆ ಸರ್ ನೋಡಿ, ಏನಾದ್ರು ಅಪರಾಧ ಇದೆ ಸರ್ ಅವಾಗ? ಖಂಡಿತ, ಈ ಒಂದು ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳ ಮನಸ್ಸಿನಲ್ಲಿ ಬಂದಿರತಕ್ಕಂತ ಭಾವನೆ, ಆ ಒಂದು ಸೆಲೆಬ್ರಿಟಿ ಆಗಿ ಉಡುಪಿಯಲ್ಲಿ ಮಿಂಚಿದಂತ ಅಣ್ಣಾಮಲೈ ಅವರ ಚಿತ್ತ. ನಮ್ಮಲ್ಲಿ ಇದ್ದಾರೆ ಸರ್, ನಮ್ಮ ಕೋಟದಲ್ಲಿ ಕಪಿಲ್ ರಾಜ್ ಅಂತ ಅವರು ಒಳ್ಳೆ ಅಧಿಕಾರಿಗಳು. ನಿಜ ಸರ್, ನಿಜ ಖಂಡಿತ. ಇಲ್ಲಿ ನಿಜವಾಗಿಯೂ ಕೂಡ ನಾವು ಪೊಲೀಸರಲ್ಲಿ ಇದೊಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ, ನಿಷ್ಪಕ್ಷಪಾತ ತನಿಖೆಯನ್ನು ನೀವು ಮಾಡಬೇಕಾಗಿದೆ. ಓರ್ವ ಮನುಷ್ಯನ ಜೀವ ಉಳಿಸುವುದು ಡಾಕ್ಟರಿಗೆ ಯಾವ ರೀತಿ ಜವಾಬ್ದಾರಿ ಆಗಿರ್ತದೋ ಅದೇ ರೀತಿಯಾಗಿ ಇಡೀ ಸಮಾಜದ ಕಾಳಜಿಯನ್ನು ವಹಿಸುವಂತದ್ದು ಪೊಲೀಸರ ಜವಾಬ್ದಾರಿ ಆಗಿರ್ತದೆ. ಇಲ್ಲಿ ನೀವು ಒಂದೊಮ್ಮೆ ತಪ್ಪು ಮಾಡಿದ್ರೆ ಇದು ಕೇವಲ ನಿಮಗೆ ಒಂದೊಮ್ಮೆ ನಿಮ್ಮ ಹೆಚ್ಚಂದ್ರೆ ನೀವು ಬಯಸ್ಕೊಳ್ಬಹುದೇನೋ, ಆದ್ರೆ ಇಲ್ಲಿ ಹೆತ್ತ ತಂದೆ ಪೋಷಕರ ಜೀವದ ಪರಿಸ್ಥಿತಿ ಆಗಿರ್ತದೆ, ಜೀವನದ ಪರಿಸ್ಥಿತಿ ಆಗಿರ್ತದೆ, ಜೀವನದ ಪ್ರಶ್ನೆ ಆಗಿರ್ತದೆ. ಇದೆಲ್ಲದಕ್ಕೂ ಕೂಡ ಪೊಲೀಸರು ಹೊಣೆಯಾಗಬಾರ್ದು, ಬದಲಿಗೆ ನಿರಂತರವಾಗಿ ನಿರರ್ಗಳವಾಗಿರ್ತಕ್ಕಂತಹ ಮತ್ತು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಅವರು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ. ಹಲೋ, ಹಲೋ ಹಲೋ ಹೇಳಿ. ಅದಿತಿ, ಉಡುಪಿಯಿಂದ ಹೇಳಿ. ಈಗಾಗ್ಲೇ ಒಂದ್ ಕಾಲರ್ ಹೇಳಿದ್ರು ಹುಡುಗಿಯರಿಗೆ ಮೊಬೈಲ್ ಕೊಡ್ಬಾರ್ದು, ಇದೆಲ್ಲ ಆಗುದು ಒಂದು ಮೊಬೈಲ್ ಇಂದ ಅಂತ. ಒಂದ್ ಮೊಬೈಲ್ ಅಲ್ಲಿ ಎಷ್ಟು ಸೇರ್ಕೊಂಡು ಅಷ್ಟೇ ಒಳ್ಳೇದುಂಟು, ಅದು ಡಿಫೆನ್ಸ್ ಯಾರು ಹೇಗೆ ತಕೊಳ್ತಾರೆ ಅಂತ. ಸರಿ ಸರಿ ಸರಿ. ಮತ್ತೊಂದ್ ವಿಷಯ, ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂತ ಹೇಳ್ತಿದ್ರಿ ಪ್ರತಿಭಟನೆ 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 ಅಂತ. ಆದ್ರೆ ಈ ಉಡುಪಿಯಲ್ಲಿ, ನಮ್ಮ ಉಡುಪಿಯಲ್ಲಿ ಅಂತಲ್ಲ, ಯಾವುದೇ ಏರಿಯಾದಲ್ಲಿ ಒಂದು ಪ್ರತಿಭಟನೆ ಮಾಡಿ ಎಲ್ಲರಿಗೂ ಬಿಸಿ ಮುಟ್ಟಿಸ್ಬೇಕಂತ ಉಂಟಾ? ಅದು ಬಹುಶಃ ಈಗ ಬರ್ತಾ ಇದೆ ಅಂತ, ಬಹುಶಃ ಈ ಸ್ಪಂದನದ ಈ ಒಂದು ಚಳವಳಿ ಏನಿದೆ ಈಗ ಬರ್ತಾ ಇದೆ ಅಂತ ಕಾಣಿಸ್ತದೆ ನಮಗೆ. ಇಲ್ಲ, ಐ ಥಿಂಕ್ ಅವ್ರದ್ದು ಪ್ರಶ್ನೆ ಏನಂದ್ರೆ, ನಾವು ಏನೇ ಒಂದಿದ್ರೆ ಪ್ರತಿಭಟನೆ ಮಾಡಿಯೇ ಬುಟ್ಟಿ ಬಿಸಿ ಮುಟ್ಟಿಸ್ಬೇಕಾಗ್ತದ ಅಂತ ಹೇಳಿ. ಆದ್ರೆ ಅದು ಮೋಸ್ಟ್ ಪ್ರಾಬ್ಲಿ ಏಜ್ ಚಿಕ್ಕದಿರ್ಬೇಕು,
ಬಿಸಿ ಮುಟ್ಟಿಸ್ಬೇಕಾದ್ರೆ ಪ್ರತಿಭಟನೆ ನಡೀಲೇಬೇಕು. ಯಾರೋ ಒಂದು ಕಡೆಯಿಂದ ನಿಮಗೆ ಪೊಲಿಟಿಕಲ್ ಪ್ರೆಷರ್ ಇರ್ತದೆ ಪೊಲೀಸ್ನವರ ಮೇಲೆ, ಅದೇ ಇನ್ನೊಂದು ಕಡೆ ಪಬ್ಲಿಕ್ ಪ್ರೆಷರ್ ಬಿದ್ದ ತಕ್ಷಣ ಪೊಲೀಸ್ನವ್ರು ಕೆಲಸ ಮಾಡಲೇಬೇಕು. ಅಲ್ಲ ಪೊಲಿಟಿಷಿಯನ್ಸ್ ಮಾಡಬೇಕು. ಅದಿತಿಯವರೇ, ನಾನು ನಿಮ್ಮ ಹತ್ರ ಮಾತಾಡ್ತೇನೆ, ಲೈನಲ್ಲಿ ಇದ್ದೀರಲ್ಲ. ಅದಿತಿ ಅವರೇ, ಇನ್ನು ಈ ಮೊಬೈಲ್ ಅಥವಾ ಈ ವಿಚಾರಗಳನ್ನು ಬಿಟ್ಟು ಚೈತ್ರನ ವಿಚಾರದಲ್ಲಿ ನೀವು ಕೇವಲ ಸಮಾನ ಮನಸ್ಕರು ಅಂತ ಎಣಿಸ್ಕೊಳ್ತೇನೆ. ಅದಿತಿ, ನೀವು ಕೂಡ ಓರ್ವ ವಿದ್ಯೆಯನ್ನು ಕಲ್ತಿರ್ತಕ್ಕಂಥ ಸ್ಟೂಡೆಂಟ್ ಅಂತ ಎಣಿಸ್ಕೊಳ್ತೇನೆ. ಬಹುಶಃ ನಿಮ್ಮ ಅನಿಸಿಕೆ ಏನು ಚೈತ್ರಾಳ ವಿಷಯದಲ್ಲಿ ಏನಾಗಿರಬಹುದು? ಯಾಕಂತ ಹೇಳಿದ್ರೆ ಇಲ್ಲಿ ಊಹಾಪೋಹಗಳು ಅನೇಕ ಬರ್ತವೆ. ಇಲ್ಲ, ನಮ್ಗೆ ಪ್ರೆಸೆಂಟ್ ಆಗಿ ಇನ್ಫಾರ್ಮೇಶನ್ ಸಿಗುದಂದ್ರೆ ವಾಟ್ಸ್ಆಪ್ ಇಂದ. ವಾಟ್ಸ್ಆಪ್ ಅಲ್ಲಿ ಎಂತ ಕಷ್ಟ ಉಂಟಂದ್ರೆ, ಆರ್ ಮೂರ್ ಜನ ಅವಳನ್ನ ಮಗಳನ್ನ ರೇಪ್ ಮಾಡಿದ್ದಾರೆ ಅಂತ. ಪ್ರೆಸೆಂಟ್ ಆಗಿ ಏನ್ ನೀವ್ ಏನ್ ಹೇಳಿದ್ರಿ ಅಂದ್ರೆ, ಅವಳು ಲಾಸ್ಟ್ ಟೈಮ್ 4:15 ಸಮೇತ ಅವಳು ಆಫೀಸಿಗೆ ಹೋಗಿ ತನ್ನ ಕೊಲೀಗ್ಸ್ ಹತ್ರ ಹೇಳಿದಾಗ ಲಾಸ್ಟ್ ಟೈಮ್ ಅವರನ್ನು ನೋಡ್ಬೇಕು ಅಂತ. ಒಂದು ಹುಡುಗಿ ರೇಪಿಗೆ ಒಳಗಾಗಿದ್ರೆ ಅವಳು ಯಾರನ್ನು ಫೇಸ್ ಮಾಡಕ್ ಆಗಿರ್ಲಿಕ್ಕಿಲ್ಲ, ಅಲ್ಲಿ ಸಿಚುವೇಶನ್ ಬೇರೆ ಆಗಿರ್ಬೋದು. ಆ ಬೀಚ್ ಅಲ್ಲಿ ಆ 12:45 ಇಂದ 1:15 ತನಕ ಬೇರೆನೆ ಏನೋ ಸಿಚುವೇಶನ್ ಆಗಿರ್ಬೋದು, ಅದನ್ನ ರೇಪ್ ಅಂತ ಹೇಳಿಕ್ ಆಗಲ್ಲ ಸರ್. ಅಲ್ಲ, ಹೌದೌದು, ರೇಪ್ ಅಂತ ಹೇಳಿಕ್ ಆಗುದಿಲ್ಲ. ಬಹುಶಃ ಯಾವುದೋ ಕಾರಣ ಇಲ್ಲಿ ಸಭ್ಯವಾಗಿ ಬೆಳೆದಂತ ಹುಡುಗಿಯರಿಗೆ ಸಣ್ಣ ಒಂದು ಹರೇಜ್ ಆದ್ರೂ ಸಾಕಾಗ್ತದೆ. ಇದು ಬರೀ ಫೈಟ್ ಆಗಿರ್ಬೋದು, ಅಲ್ಲಿ ಏನೋ ಆರ್ಗ್ಯುಮೆಂಟ್ಸ್, ಹೀಟೆಡ್ ಅಪ್ ಆರ್ಗ್ಯುಮೆಂಟ್ ಆಗಿರ್ಬೋದು. ಅವಳಿಗೆ ಏನಾಗಿದೆ ಅಂದ್ರೆ, ಮೋಸ್ಟ್ ಪ್ರಾಬ್ಲಿ ಮನೇಲಿ ಎಲ್ರಿಗೂ ಗೊತ್ತಾಗಿದೆ ಮದುವೆ ಅಂತಾನು ಒಪ್ಪಿಸಿದೇನೆ, ಸೊ ಅದು ಬ್ರೇಕಪ್ ಆಗಿದೆ, ಅದು ಅದು ಸಾಕು. ಇದು ಆಗಿರ್ಬೋದು ಸರ್, ರೀಸನ್ ಇದು ಆಗಿರ್ಬೋದು. ಆದರ್ಶಿಗೂ ಅವಳಿಗೂ ಆರ್ಗ್ಯುಮೆಂಟ್ಸ್ ಆಗಿ ಅಷ್ಟೇ, ಅವನದು ಬ್ರೇಕಪ್ ಆಗಿ, ಇಲ್ಲದ್ರೆ ಅವನು ತನ್ನ ಮನೆಯಲ್ಲಿ ಹೇಳಲಿಕ್ ಆಗಲ್ಲ, ಮದ್ವೆ ಆಗಲ್ಲ ಅಂತ ಸಹ ಹೇಳಿರ್ಬೋದು. ಅಷ್ಟೇ ಇರ್ಬೋದು ಈ ವಿಷಯದ, ಅವಳು ಅಲ್ಲಿ ರೇಪ್ ಆಗಿದ್ರೆ ಅವಳು ಉಪ್ಪೂರ್ ತನಕ ಹೋಗ್ಬೇಕಂತ ಇರ್ಲಿಲ್ಲ. ಅಲ್ಲಿ ಎರಡ್ ಬೀಚಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಬೋದಿತ್ತು. ಹೌದು ಹೌದು, ಇದ್ರಲ್ಲಿ ಅವಳಿಗೆ ಮೆಂಟಲಿ ಟಾರ್ಚರ್ ಆಗಿದೆ, ಫಿಸಿಕಲಿ ಅಲ್ಲ ಸರ್. ಮೆಂಟಲಿ ಟಾರ್ಚರ್ ಆಗಿದೆ, ಖಂಡಿತ ಖಂಡಿತ. ಅದಿತಿ ಅವರೇ, ನಿಮ್ಮ ಏನ್ ಈ ಮಾತಿದೆ ಇದು ಎಲ್ಲಾ ಹುಡುಗಿಯರ ಮನಸ್ಸಿನಲ್ಲಿ ಇವತ್ತು ಬರ್ತಾ ಇರತಕ್ಕಂತ. ಅಲ್ಲ, ಅದೇ ನಾನು ಅದಕ್ಕೋಸ್ಕರ ಹೇಳಿದ್ದು, ಈಗ ಕತೆಗಳನ್ನು ಕಟ್ತಾ ಇದ್ದಾರೆ. ನಾನು ಈ ಪರ್ಟಿಕ್ಯುಲರ್ ವರ್ಡ್ ಅನ್ನು ಯೂಸ್ ಮಾಡಲಿಲ್ಲ, ರೇಪ್ ಆಗಿದೆ ಅಂತ ಮೆಸೇಜಸ್ ಬರ್ತಿದೆ ಅಂತ ನಾನು ಯೂಸ್ ಮಾಡಲಿಲ್ಲ. ಅದೇ ನಾನು ಫಸ್ಟಿಗೆ ಹೇಳಿದೆ, ಮೆಡಿಕಲ್ ರಿಪೋರ್ಟ್ಸ್ ಬರ್ತದೆ, ಕಾಲ್ ರೆಕಾರ್ಡ್ಸ್ ಬರ್ತದೆ, ಅದ್ರ ಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ಕೊಂಡು. ಸರ್, ಕಡೆದಾಗಿ ಒಳಕಾಡುವರಲ್ಲಿ ಬರ್ತೇನೆ ಸರ್. ಈಗ ಏನು ಈ ಒಂದು ಸ್ಪಂದನೆಗಳು ಬರ್ತಾ ಇದೆ, ಬಹುಶಃ ಇದನ್ನೆಲ್ಲ ನೋಡಿದ್ರೆ ಖಂಡಿತವಾಗಿ ಕೂಡ ಒಳಸಂಚು ಒಂದು ನಡೀತಾ ಇದೆ. ಖಂಡಿತ, ಯಾಕಂತ ಹೇಳಿದ್ರೆ ಈ ಇತ್ತೀಚೆಗೆ ಬಂದ ಕಾಲ್ ಪ್ರಕಾರ ನಮ್ಮ ಚಂದ್ರಶೇಖರ್ ಅವರಿಗೆ ಬಹಳಷ್ಟು ಒಂದು ಸಪೋರ್ಟ್ ಕಡಿಮೆ ಇದೆ ಅಂತ ಹೇಳಿ ನನಗೆ ಕಾಣ್ತದೆ. ಆ ಸಪೋರ್ಟ್ ಕಡಿಮೆ ಇದ್ರೂ ಕೂಡ ಜನಸಾಮಾನ್ಯರು ಅದನ್ನು ಒಕ್ಕೂಡಿಸಿದ್ರೆ ಅದ ಈ ಸಪೋರ್ಟಿಗೆ ನಮಗೆ ಒಂದು ನಾನು ಸಪೋರ್ಟ್ ಕೊಡ್ತೇವೆ ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಕೆಲವೊಂದು ರೀತಿ ಒಂದೊಂದು ರೀತಿ ಮಾತಾಡುವಂಥದ್ದೇ ನಾವು ಕೇಳ್ತಿದ್ದೇವೆ. ಈಗ ಮಹಿಳೆಯರು ಕೂಡ ಈ ರೀತಿ ಮಾತಾಡ್ತಾರೆ. ಹಾಗಿರುವಾಗ ನಮ್ಮ ಚಂದ್ರಶೇಖರ್ ಅವರೊಂದು ಆಟೋ ಓಡಿಸ್ಕೊಂಡು ಅವರ ಒಂದು ಸಂಸಾರವನ್ನು ನಡೆಸಿಕೊಂಡಿರುವ ಸಣ್ಣ ರೀತಿಯಲ್ಲಿ ಕೊಡುವಾಗ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಯಾರ ರೀತಿಯಲ್ಲಿಯೂ ಕೂಡ ಒಂದು ಬೆಂಬಲಿಸುವುದಿಲ್ಲ ಅಂತೇಳಿ ನಮಗೆ ಒಂದು ವೇದನೆ ಆಗ್ತದೆ. ಹೌದು ಹೌದು ಸರ್, ಅದಕ್ಕೆ ವೇದನೆ ಆಗಲಿ ಆಗದೇ ಇರಲಿ, ನಾವು ನಮ್ಮ ಒಂದು ಹೋರಾಟ ಏನು ಮಾಡ್ತಿದ್ದೇವೆ ಅದಕ್ಕೆ ತಕ್ಕ ನಾವೊಂದು ನಮ್ಮ ಎಸ್ ಪಿ ಅವರಿಗೆ ನಾವೊಂದು ಮನವಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಆದರೆ ನಮ್ಮ ಹೋರಾಟದಲ್ಲಿ ಪ್ರತಿಫಲ ಸಿಗ್ತದೋ ಸಿಕ್ಕುದಿಲ್ಲವೋ ಎಂಬ ಒಂದು ಮತ್ತೆ ಪ್ರಶ್ನೆ ಅದು. ಯಾಕಂತ ಹೇಳಿದ್ರೆ ನಾವು ಮಾಡುವಂಥ ಹೋರಾಟ ಒಂದು ಒಳ್ಳೆ ರೀತಿಯ ಹೋರಾಟ, ನಾವು ರಾಜಕೀಯ ರಹಿತವಾಗಿಯುವಂಥ ಹೋರಾಟ ಮಾಡುವಂಥದ್ದು, ಯಾವ ರಾಜಕೀಯದವರಿಗೂ ನಾವು ಬಗ್ಗುವವರು ಅಲ್ಲ. ಹಾಗಿರುವಾಗ ನಮ್ಮ ಚಂದ್ರಶೇಖರ್ರಿಗೆ ನಾವು ಮಾಡುವಂಥ ಹೋರಾಟದಲ್ಲಿ ಒಂದು ಒಳ್ಳೆ ಮುಖ ಆಗಲಿ ಅಂತೇಳಿ ನಾನು ಒಂದು ದೇವರ ಹತ್ರ ಪ್ರಾರ್ಥಿಸಿಕೊಳ್ತೇನೆ. ಸರಿ ಸರ್, ಕಡೆಯದಾಗಿ ಚಂದ್ರಶೇಖರಲ್ಲಿ ಸರ್, ನೀವು ಸಮಾಜಕ್ಕೆ ಏನು ಹೇಳ್ತಾ ಇದ್ದೀರಾ, ಏನು ಕೇಳಿಕೊಳ್ತಾ ಇದ್ದೀರಾ, ಅಥವಾ ಈ ಒಂದು ತನಿಖೆ ಯಾವ ರೀತಿ ಆಗಬೇಕು, ನಿಮ್ಮ ಮಾತು ಬೇಕಾಗಿದೆ ಸರ್. ನಮಗೆ ಅದೇ ಈಗ ಅಂದರೆ ನಾನು ಅದೇ ಮೊದಲೇ ಹೇಳಿದ್ದು ಅದೇ ಈಗ ಹೇಳೋದು ಅದೇ, 18 ವರ್ಷ ನಾನು ಮಗುವಿಂದ ಹಿಡಿದು 18 ವರ್ಷ ಸಾಕಿದ್ದಕ್ಕೆ ಯಾವ ಕಾರಣಕ್ಕೆ ಅವಳು ಜೀವ ಬಿಟ್ಟಳು ಅನ್ನೋದೊಂದು ನನಗೆ ಯಾರಿಂದ ಯಾವ ಕಾರಣದಿಂದ ಜೀವ ತಕ್ಕೊಂಡ್ಳು ಅನ್ನೋದು ಒಂದು ನನಗೆ ಬೇಕು. ಸಮಾಜದಿಂದಾಗಲಿ ಅಧಿಕಾರಿಗಳಿಂದಾಗಲಿ ನಮಗೆ ಯಾವ ಕಾರಣಕ್ಕೆ ಜೀವ ಹೋಯ್ತು ಅನ್ನೋದೊಂದು ನಮಗೆ ಬೇಕು. ಸಾವಿರ ಜನ ಸಾವಿರ ಥರ ಮಾತಾಡ್ತಾರೆ, ಆಮೇಲೆ ಅಲ್ಲಿ ನಡೆದಿದ್ದು ಏನು ಅನ್ನೋದು ನಮಗೆ ಒಂದು ಇದ್ದರೆ ನಾವು ಅದನ್ನು ಹೇಳ್ಬೋದು, ನನ್ನ ಹೀಗೆ ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಇದಾಗಿದೆ ಅಂತ. ಅದೇ ನಾವು ಕೇಳೋದು ಅದೇ ಇಲ್ಲಿ ಬಂದದ್ದು ಕಾರಣ ಅದೇ, ನಮಗೆ ನಮ್ಮ ಮಗಳ ಜೀವ ಹೋದಕ್ಕೆ ಒಂದು ಕಾರಣ ಬೇಕು ನಮಗೆ. ಅದೇ ಇಷ್ಟು ದಿನ ಆಯಿತು,
ಒಂದು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೆ, ಒಂದು ಮೆಸೇಜ್ ಇಲ್ಲ. ನಾವು ಯಾರನ್ನು ಕೇಳೋದು? ಹೌದು ಗೆಳೆಯರೇ, ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಬಹುಶಃ ತಂದೆಯ ಕಣ್ಣೀರಿಗೆ ಆ ಕಣ್ಣೀರಿನ ಹಿಂದಿರ್ತಕ್ಕಂಥ ಭಾವನೆಗಳನ್ನು ನಮ್ಮ ಯಾರಿಂದಲೂ ಕೂಡ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ತಾನು ಹುಟ್ಟು ಬೆಳೆಸಿದಂಥ ತನ್ನ ಮುದ್ದಿನ ಮಗಳು ಇವತ್ತು ತನ್ನೊಂದಿಗಿಲ್ಲ, ಅದಕ್ಕೆ ಕಾರಣವೂ ಗೊತ್ತಾಗ್ತಾ ಇಲ್ಲ. ಆ ಕಾರಣವನ್ನು ಮುಚ್ಚಿ ಹಾಕುವಲ್ಲಿ ಬೇರೆ ಕುತಂತ್ರಗಳು ಬೇರೆ. ಬಹುಶಃ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪೋಷಕರ ಮನಸ್ಥಿತಿ ಯಾವ ರೀತಿ ಇರಬಹುದು ಅಂತ ನಮ್ಮಿಂದ ಖಂಡಿತವಾಗಿ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಸ್ಪಂದನ ಮಾತ್ರ, ಸ್ಪಂದನ ಮತ್ತು ಈ ಉಡುಪಿಯ ಜನತೆ ಯಾವತ್ತಿಗೂ ಕೂಡ ನಿಮ್ಮೊಂದಿಗೆ ಇರ್ತಾರೆ ಸರ್. ಅದನ್ನು ಈತನ ಮುಖೇನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೆಳೆಯರೇ, ಕಡೆಯದಾಗಿ ಹೇಳುವುದಿಷ್ಟೇ, ಎಲ್ಲ ವೀಕ್ಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ, ಎತ್ತಿಗೆ ಒಮ್ಮೆ ಬೆರೆ ಎಳೆದಾಗಿದೆ, ಆ ಎಳೆದ ಬರೆಯ ಮೇಲೆ ಮತ್ತೆ ಮತ್ತೆ ಅಚ್ಚು ಇಡುವ ಅವಶ್ಯಕತೆ ಇಲ್ಲ. ಪೆಟ್ಟಾದ ಜಾಗಕ್ಕೆ ಮುಲಾಮು ಉದ್ದಬೇಕು ಹೊರತಾಗಿ ಖಾರ ಪುಡಿಯೋ ಉಪ್ಪಿನ ಪುಡಿಯೋ ಅದನ್ನು ಹಾಕುವ ಅವಶ್ಯಕತೆ ಇಲ್ಲ. ಇಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆ ತಂದೆಯೊಂದಿಗೆ ಕೈಜೋಡಿಸಬೇಕಾಗಿದೆ. ಇವತ್ತು ಏನಿದೆ ಅಸಹಾಯಕ ಪರಿಸ್ಥಿತಿಯಲ್ಲೋ ಅವರು ಏನು ತಲುಪಿದ್ದಾರೆ ಸರ್, ನಿಮ್ಮೊಂದಿಗೆ ನಾವಿದ್ದೇವೆ. ಅದಾವುದೇ ಪ್ರಭಾವಿ ವ್ಯಕ್ತಿಗಳಿರಲಿ, ಈ ನ್ಯಾಯಾಂಗದ ಎದುರಿಗೆ, ಈ ಭಾರತದ ಸಂವಿಧಾನದ ಎದುರಿಗೆ ಜನತೆಗಿಂತ ಹೆಚ್ಚಿನ ನ್ಯಾಯಾಂಗ ಬೇರೆ ಯಾವುದೂ ಇಲ್ಲ, ಬೇರೆ ಯಾವುದೇ ಸಂವಿಧಾನ ಇಲ್ಲ. ಅಂಬೇಡ್ಕರ್ ಅವರು ಕಡೆಯದಲ್ಲಿ ಒಂದು ಸಾಲ ಬರೀತಾರೆ, ಮಾನವೀಯತೆಗಿಂತ ಹೆಚ್ಚಾದಂತಹದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಆ ಮಾನವೀಯತೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಸರ್, ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂತಹ ಆ ಕಣ್ಣೀರನ್ನು ಒರೆಸುವಂತಹ ಜವಾಬ್ದಾರಿಯನ್ನು ಇವತ್ತು ನಾವೆಲ್ಲರೂ ಹೊರತುಕೊಳ್ಬೇಕಾಗಿದೆ, ಹೊತ್ತುಕೊಳ್ಬೇಕಾಗಿದೆ. ಗೆಳೆಯರೇ, ಸ್ಪಂದನ ನಿರಂತರವಾಗಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇರ್ತದೆ. ಆಕೆಗೆ ನ್ಯಾಯ ದೊರಕಿಸುವವರೆಗೂ, ಆ ತಂದೆಯ ಕಣ್ಣೀರಿನ ಪ್ರತಿಯೊಂದು ಹನಿಗಳಿಗೂ ಕೂಡ ನಾವು ಪೇ ಮಾಡುವವರೆಗೂ, ಡೆಪ್ಟನ್ನು ಪೇ ಮಾಡುವವರೆಗೂ ನಾವು ಈ ಒಂದು ಹೋರಾಟವನ್ನು ನಡೆಸ್ತಾ ಇರ್ತೇವೆ. ಈ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ, ಹಾಗೂ ತಮ್ಮೆಲ್ಲರ ಈ ಒಂದು ವೀಕ್ಷಣೆಗಾಗಿ, ತಮ್ಮೆಲ್ಲರ ಸಪೋರ್ಟ್ಗಳಿಗಾಗಿ ಅನಂತ ಅನಂತ ಧನ್ಯವಾದಗಳು. ಇದೇ ರೀತಿಯಾಗಿ ಸಾಗ್ತಾ ಇರಲಿ, ನಿರಂತರ ಸುದ್ದಿಗಾಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.